ಎಲ್ಲ ನನ್ನ ಪ್ರೀತಿಯ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರ ಇವತ್ತು ನಾವು ಡಿಸ್ಕಶನ್ ಮಾಡ್ತಕ್ಕಂಥ ಟಾಪಿಕ್ ವಿಲೇಜ್ ಅಕೌಂಟೆಂಟ್ ಆಗಿರ್ಬೋದು ಬಿ ಟಿ ಸಿ ಆಗಿರ್ಬೋದು ಇನ್ನಿತರೆ ಎಕ್ಸಾಮ್ಸ್ ಇನ್ ಗ್ರೂಪ್ ಸಿ ಎಕ್ಸಾಮ್ಸ್ ಗಳನ್ನೆಲ್ಲ ಕರೆದಿದ್ದರು ಈ ಒಂದು ಎಲ್ಲಾ ಎಕ್ಸಾಮ್ಸ್ ಗಳಿಗೆ ಸಂಬಂಧ ಏನ್ ಮಾಡ್ತಿದ್ವಿ ಅಂತಂದ್ರೆ ಇವತ್ತು ನಾವು ಭಾರತದ ಸಂವಿಧಾನದ ಸ್ಥೂಲ ನೋಟ ಅಂತಕ್ಕಂಥದ್ರ ಬಗ್ಗೆ ಡಿಸ್ಕಶನ್ ಮಾಡ್ತಾ ಇದ್ವಿ ಸೊ ಶಿಲಾಭಸ್ತ್ರ ನೋಡಿದ್ರೆ ಅದರೊಳಗಡೆ ಏನ್ ಮೆನ್ಷನ್ ಮಾಡಿದ್ದಾನೆ ಅಂದ್ರೆ ಭಾರತದ ಸ್ಥೂಲ ನೋಟ ಅಂದ್ರೆ ಸಂವಿಧಾನದ ಸ್ಥೂಲ ನೋಟ ಅನ್ಕೊಂಡಿದ್ದಾನೆ ಅಂದ್ರೆ ಇನ್ ಶಾರ್ಟ್ ಆಗಿ ನಾವು ಸಂವಿಧಾನವನ್ನ ಯಾವ ರೀತಿ ಅಧ್ಯಯನ ಮಾಡಬೇಕು ಅಂಡ್ ಯಾವ ರೀತಿ ಕ್ವಶನ್ಸ್ ಗಳು ಪ್ರೇಮ್ ಆಗ್ತಕ್ಕಂಥ ಪಾಸಿಬಿಲಿಟಿ ಇರುತ್ತೆ ಅಂತ ಹೇಳ್ಬಿಟ್ಟು ಒಂದು ಫಿಫ್ಟಿ ಕ್ವಶನ್ಸ್ ಅನ್ನ ಇದ್ರೊಟ್ಟಿಗೆ ಈ ಒಂದು ವಿಡಿಯೋದ ಜೊತೆಗೆ ನಾನು ಡಿಸ್ಕಶನ್ ಮಾಡ್ತಾ ಇದ್ದೀನಿ ಸೊ ಹಾಗಾದ್ರೆ ಸಂವಿಧಾನ ಅಂದಾಗ ನಮಗೆ ಮುಖ್ಯವಾಗಿ ಇತ್ತೀಚೆ ಸಾಕಷ್ಟು ಅಂದ್ರೆ ವಿತ್ ಕರೆಂಟ್ ಅಫೇರ್ಸ್ ಜೊತೆ ಕೂಡ ಸಂವಿಧಾನ ರೆಗ್ಯುಲರ್ ಆಗಿ ನಾವು ನೋಡ್ತಾ ಇರ್ತೀವಿ ಫಾರ್ ಎಕ್ಸಾಂಪಲ್ ಮೊನ್ನೆ ಒಂದು ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ ಅಂತ ಆಗುತ್ತೆ ಅದಕ್ಕಿಂತ ಮುಂಚೆ ಒನ್ ನಾಟ್ ಸಿಕ್ಸ್ ಅಮೆಂಡ್ಮೆಂಟ್ ಅಮೆಂಡ್ಮೆಂಟ್ ಆಯ್ತು ಹೌದಾ ಸೊ ಈ ರೀತಿ ಹೊಸದಾಗಿ ಹೊಸದಾಗಿ ಏನ್ ಕಾನ್ಸೆಪ್ಟ್ ಗಳು ಆಡ್ ಆಗ್ತಾ ಇದಾವೆ ಅದ್ರ ಜೊತೆ ಸಂವಿಧಾನದೊಳಗಡೆ ಕೆಲವೊಂದಿಷ್ಟು ಪ್ರಮುಖವಾಗಿರ್ತಕ್ಕಂಥ ವಿಧಿಗಳಾಗಿರ್ಬೋದು ಕೆಲವೊಂದಿಷ್ಟು ತಿದ್ದುಪಡಿಗಳಾಗಿರ್ಬೋದು ಅಥವಾ ಕೆಲವೊಂದಿಷ್ಟು ಏನಾಗ್ತವು ಅಂತಂದ್ರೆ ಸಂವಿಧಾನಾತ್ಮಕ ಸಂಬಂಧಪಟ್ಟಂಥ ತುರ್ತು ಪರಿಸ್ಥಿತಿಗಳಾಗಿರ್ಬೋದು ಈಗ ಚುನಾವಣೆ ಇದಾವೆ ಅಂದ್ರೆ ಚುನಾವಣೆ ಮೇಲ್ಗಡೆ ಕೂಡ ಕಾನ್ಸನ್ಟ್ರೇಷನ್ ಮಾಡ್ಬೇಕಾಗತ್ತೆ ಸೊ ಹಾಗಾಗಿ ಈ ಎಲ್ಲಾ ವಿಷಯಗಳನ್ನ ಕುರಿತು ಎಷ್ಟು ಮ್ಯಾಕ್ಸಿಮಮ್ ನಮಗೆ ಕವರ್ ಮಾಡೋಕ್ ಈ ಒಂದು ವಿಡಿಯೋದೊಳಗಡೆ ಕವರ್ ಮಾಡಿ ಕೊಡ್ತಾ ಇದ್ವಿ ಸೊ ಹಾಗಾದ್ರೆ ಭಾರತದ ಸಂವಿಧಾನದ ಈ ಒಂದು ಕ್ವಶನ್ಸ್ ಗಳನ್ನ ನೋಡ್ತಾ ಹೋದ್ರೆ ಫಸ್ಟ್ ಕ್ವಶನ್ ಯಾವ್ದಿದೆ ಅಂತಂದ್ರೆ ಭಾರತದ ಸಂವಿಧಾನದ ಕೆಳಗಿನ ಯಾವ ಲೇಖನಗಳು ಭಾರತದಲ್ಲಿ ಪೌರತ್ವವನ್ನು ವ್ಯವಹರಿಸುತ್ತದೆ ಯಾಕಂದ್ರೆ ಇವಾಗ ನ್ಯೂಸ್ ಅಲ್ಲಿ ಇರೋದ್ರಿಂದ ಸೊ ಮ್ಯಾಕ್ಸಿಮಮ್ ಪಾಸಿಬಿಲಿಟಿ ಬರ್ತಕ್ಕಂಥ ಪಾಸಿಬಿಲಿಟಿ ಇದೆ ಹಾಗಾಗಿ ಭಾರತದ ಸಂವಿಧಾನದ ಕೆಳಗಿನ ಯಾವ ಲೇಖನಗಳು ಭಾರತದಲ್ಲಿ ಪೌರತ್ವವನ್ನು ವ್ಯವಹರಿಸುತ್ತದೆ ಅಂತ ಇದೆ ಆಪ್ಷನ್ ಎ ಲೇಖನ ಮುನ್ನೂರ ಮೂವತ್ತ್ ಮೂರರಿಂದ ಮುನ್ನೂರ ಮೂವತ್ತೇಳು ಆಪ್ಷನ್ ಬಿ ಲೇಖನ ಹದಿನೇಳರಿಂದ ಇಪ್ಪತ್ತು ಆಪ್ಷನ್ ಸಿ ಲೇಖನ ಐದರಿಂದ ಹನ್ನೊಂದು ಲೇಖನ ಅಂತಂದ್ರೆ ವಿಧಿಗಳು ಆರ್ಟಿಕಲ್ಸ್ ಸೊ ಆಪ್ಷನ್ ಡಿ ಲೇಖನ ಒಂದರಿಂದ ನಾಲ್ಕು ಹಾಗಾದ್ರೆ ಸರಿಯಾಗಿರ್ತಕ್ಕಂಥ ಆಯ್ಕೆ ಯಾವುದು ಅಂತಂದ್ರೆ ಆಪ್ಷನ್ ಸಿ ಇಸ್ ದಿ ಕರೆಕ್ಟ್ ಆನ್ಸರ್ ಯಾವ್ದಾಗತ್ತೆ ಅಂತರ ಲೇಖನ ಐದರಿಂದ ಹನ್ನೊಂದು ಪೌರತ್ವದ ಕುರಿತಾಗಿ ಅಂದ್ರೆ ಪೌರತ್ವ ಕಾಯ್ದೆ ಜಾರಿಗೆ ಬಂದದ ಎಷ್ಟಲ್ಲಿ ಅಂತಂದ್ರ ಹತ್ತೊಂಬತ್ ನೂರ ಐವತ್ತೈದರೊಳಗಡೆ ಪೌರತ್ವ ಕಾಯ್ದೆ ಜಾರಿಗೆ ಬರುತ್ತೆ ಹತ್ತೊಂಬತ್ ನೂರ ಐವತ್ತೈದರಲ್ಲಿ ಪೌರತ್ವ ಕಾಯ್ದೆ ಜಾರಿಗೆ ಬರುತ್ತೆ ಅದ್ರ ಮೇಲ್ಗಡೆ ತಿದ್ದುಪಡಿ ಆಗತ್ತೆ ಸೊ ಹಾಗಾದ್ರೆ ಲೇಖನ ಸಂವಿಧಾನದ ವಿಧಿ ಐದರಿಂದ ಹನ್ನೊಂದನೇ ವಿಧಿ ವರ್ಗು ಏನ್ ಹೇಳುತ್ತೆ ಅಂತಂದ್ರೆ ಪೌರತ್ವ ಅಂದ್ರೆ ಸಿಟನ್ಶಿಪ್ ಬಗ್ಗೆ ಹೇಳುತ್ತೆ ಈಗ ಆಲ್ರೆಡಿ ನಾವು ಸಿಟನ್ಶಿಪ್ ಅನ್ನ ಯಾವ ರೀತಿ ಪಡ್ಕೊಳ್ಬೇಕು ಪಡ್ಕೊಳ್ತೀವಿ ಅಂಡ್ ಯಾವ ರೀತಿ ಕಳ್ಕೊಳ್ತೀವಿ ಅನ್ನೋದ್ರ ಬಗ್ಗೆ ಲಾಸ್ಟ್ ಒಂದು ಪೌರತ್ವದ ಸಂಬಂಧಪಟ್ಟಂಗೆ ಸೊ ಒಂದು ನಾವು ಈ ಒಂದು ವಿಡಿಯೋ ಕೂಡ ಮಾಡಿದ್ವಿ ಹೌದಾ ಸಂವಿಧಾನವನ್ನ ಪಡ್ಕೊಳಿಕಂತಾನೆ ನಾ ಈ ಒಂದು ಕೋಡ್ ವರ್ಡ್ ಅನ್ನ ಯೂಸ್ ಮಾಡಿದ್ದೆ ಬ್ರ್ಯಾಂಡ್ ಅಂತಕ್ಕಂತಹ ಕೋಡ್ ವರ್ಡ್ ಸೊ ಇನ್ನ ಸಂವಿಧಾನವನ್ನ ಇದು ಪೌರತ್ವವನ್ನ ಕಳ್ಕೊಳ್ಬೇಕು ಅಂತಂದ್ರೆ ಆರ್ ಡಿ ಟಿ ಅಂತ ಹೇಳ್ಬಿಟ್ಟು ಈ ಒಂದು ಕೋಡ್ ವರ್ಡ್ ನ ಹೇಳಿದ್ದೆ ಸೊ ಸಂವಿಧಾನವಾದ ಈ ಒಂದು ಪೌರತ್ವವನ್ನ ಪಡ್ಕೊಳ್ಬೇಕು ಅಂತಂದ್ರೆ ಮುಖ್ಯವಾಗಿ ಏನೇನ ಇದಾವೆ ಅಥವಾ ಪೌರತ್ವ ಯಾವ್ಯಾವ ರೀತಿ ನಾವು ಪಡ್ಕೊಳ್ಬಹುದು ಅಂತಂದ್ರೆ ಬಿ ಫಾರ್ ಬರ್ತ್ ಅಂತ ಹೇಳ್ತೀವಿ ಆರ್ ಫಾರ್ ರೆಜಿಸ್ಟ್ರೇಷನ್ ಮೂಲಕ ಕೂಡ ಪಡ್ಕೊಳ್ಬಹುದು ಜೊತೆಗೆ ಎ ಫಾರ್ ಅಕ್ವೈರ್ಡ್ ಟೆರಿಟರೀಸ್ ಅಂತ ಹೇಳ್ತೀವಿ ಅಂದ್ರೆ ಭೂಪ್ರದೇಶಗಳನ್ನ ವಶ ಕೂಡ ಏನ್ ಮಾಡಬಹುದು ಅಂದ್ರೆ ಸೊ ನಾವ್ ಈ ಒಂದು ಪೌರತ್ವ ಗಳಿಸ್ಕೊಳ್ಬಹುದು ಅದೇ ರೀತಿ ಸಹಜೀಕೃತ ವಿಧಾನ ಅಥವಾ ನ್ಯಾಚುರಲೈಸೇಷನ್ ಪ್ರೊಸೆಸ್ ಅಂತ ಹೇಳ್ತೀವಿ ಅಂಡ್ ಇನ್ನೊಂದು ಯಾವ್ದು ಅಂದ್ರೆ ಪಿತ್ರಾಜಿತವಾಗಿ ಅಥವಾ ಡಿಸೆಂಟ್ ಡಿಸೆಂಟ್ ಅಂತ ಹೇಳ್ತೀವಿ ಸೊ ಇವುಗಳ ಮೂಲಕ ಪೌರತ್ವವನ್ನ ಪಡ್ಕೊಳ್ಬಹುದು ಜೊತೆಗೆ ಯಾವ ರೀತಿ ಪೌರತ್ವನ ಕಳ್ಕೊಳ್ಬಹುದು ಅನ್ನೋದಕ್ಕೆ ಆರ್ ಟಿ ಅಂತ ಒಂದು ಕೋಡ್ ವರ್ಡ್ ಆಡಿಟಿ ಅಂದ್ರೆ ರೆನೌನ್ಸಿಯೇಷನ್ ಅಂತ ಹೇಳ್ತೀವಿ ಅಂದ್ರೆ ಸೊ ಈ ಒಂದು ನಮಗೆ ಈ ಸ್ವ ಇಚ್ಛೆಯಿಂದ ಕೂಡ ಏನ್ ಮಾಡಬಹುದು ಅಂತಂದ್ರೆ ಪೌರತ್ವವನ್ನ ಕಳ್ಕೊಳ್ಬಹುದು ಅಂದ್ರೆ ಬಿಟ್ಕೊಳ್ಬಹುದು ಅಥವಾ ತಿರಸ್ಕಾರ ಮಾಡಬಹುದು ಸೊ ಅಂದ್ರೆ ಡಿಸ್ಕ್ವಾಲಿಫಿಕೇಶನ್ ಅಂತ ಹೇಳ್ತೀವಿ ಸೊ ಅಂದ್ರೆ ಅನರ್ಹಗೊಳಿಸದ್ರ ಮೂಲಕ ಕೂಡ ಏನ್ ಮಾಡ್ಬೋದು ಅಂದ್ರೆ ಪೌರತ್ವವನ್ನ ಕಳ್ಕೊಳ್ಬಹುದು ಜೊತೆಗೆ ಟಿ ಫೋರ್ ಟರ್ಮಿನೇಷನ್ ಅಥವಾ ರದ್ದತಿ ಅಂತ ಹೇಳ್ತೀವಿ ಸೊ ಈ ರೀತಿ ಪೌರತ್ವವನ್ನ ಯಾವ ರೀತಿ ಪಡ್ಕೊಳ್ತೀವಿ ಯಾವ ರೀತಿ ಕಳ್ಕೊಳ್ತೀವಿ ಅನ್ನೋದನ್ನ ನೋಡ್ಕೊ ನೋಡ್ರಿ ಸ್ವಲ್ಪ ಕಾನ್ಸನ್ಟ್ರೇಟ್ ಮಾಡಿ ಅದ್ರ ಮೇಲ್ಗಡೆ ಜೊತೆಗೆ ಸಂವಿಧಾನದಲ್ಲಿ ಈ ಒಂದು ಪೌರತ್ವ ಅಂತಕ್ಕಂಥದ್ದು ಎಷ್ಟನೇ ಭಾಗದಲ್ಲಿ ಬರುತ್ತೆ ಅಂದ್ರೆ ಸಂವಿಧಾನದ ಎರಡನೇ ಭಾಗದಲ್ಲಿ ಬರುತ್ತೆ ಸೊ ಹಾಗಾದ್ರೆ ಐದರಿಂದ ಹನ್ನೆರಡನೇ ವಿಧಿ ಏನ್ ಹೇಳುತ್ತೆ ಅಂದ್ರೆ ಪೌರತ್ವದ ಕುರಿತಾಗಿ ಹೇಳುತ್ತೆ ಸೊ ಸಿಟಿಜನ್ಶಿಪ್ ಅಂತ ಹೇಳ್ತೀವಿ ಭಾರತದ ಸಂವಿಧಾನದ ಭಾಗ ಎರಡರಲ್ಲಿ ನಾನು ಅವಾಗಲೇ ಮೆನ್ಶನ್ ಮಾಡಿದೆ ಎಷ್ಟನೇ ಭಾಗದ ಒಳಗಡೆ ಬರುತ್ತೆ ಅಂದ್ರೆ ಸಂವಿಧಾನದ ಎರಡನೇ ಭಾಗದ ಒಳಗಡೆ ಬರುತ್ತೆ ಸೊ ಆದ್ರೆ ಭಾರತದ ಪೌರತ್ವ ಕಾಯ್ದೆಯನ್ನ ಆರು ಬಾರಿ ಏನ್ ಮಾಡಿದ್ದಾರೆ ಅಂತಂದ್ರೆ ತಿದ್ದುಪಡಿ ಮಾಡಿದ್ದಾರೆ ಹೌದಾ ಲಾಸ್ಟ್ ಟೈಮ್ ಟೂ ತೌಸಂಡ್ ನೈನ್ಟೀನ್ ಒಳಗಡೆ ತಿದ್ದುಪಡಿ ಆಗಿತ್ತು ಅದು ಅಧಿಕೃತವಾಗಿ ಮೊಂಡೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸೊ ಮೊಂಡೆ ಮಾರ್ಚ್ ಒಳಗಡೆ ಏನಾಗ್ತು ಅಂದ್ರೆ ಈ ಮಂತ್ ಒಳಗಡೆ ಸ್ಟಾರ್ಟಿಂಗಲ್ಲಿ ಜಾರಿಗೆ ಬಂತು ಇನ್ನ ಸೆಕೆಂಡ್ ಕ್ವಶನ್ ಯಾವುದು ಅಂತಂದ್ರೆ ಯಾವ ಕಲಂ ಅನ್ವಯ ರಾಜ್ಯದಲ್ಲಿ ರಾಷ್ಟ್ರಪತಿ ಶಾಸನ ಜಾರಿಗೊಳಿಸಲಾಗುತ್ತದೆ ಅಂತ ಕೇಳಿದ್ದಾರೆ ಸೊ ಯಾವ ಕಲಂ ಅನ್ವಯ ರಾಜ್ಯದಲ್ಲಿ ರಾಷ್ಟ್ರಪತಿ ಶಾಸನವನ್ನ ಜಾರಿಗೊಳಿಸ ಅಂದ್ರೆ ತುರ್ತು ಪರಿಸ್ಥಿತಿ ಸಂದರ್ಭದೊಳಗಡೆ ಅಂದ್ರೆ ಡೈರೆಕ್ಟ್ ಆಗಿ ಸೊ ರಾಜ್ಯ ತುರ್ತು ಪರಿಸ್ಥಿತಿ ಸಂದರ್ಭದೊಳಗಡೆ ಅಂತ ಕೇಳಿದಾನೆ ಸೊ ರಾಜ್ಯ ತುರ್ತು ಪರಿಸ್ಥಿತಿ ಸಂದರ್ಭ ಇವಾಗ ಮುಖ್ಯವಾಗಿ ನಮ್ಮ ರಾಜ್ಯದೊಳಗಡೆ ರಾಷ್ಟ್ರಪತಿ ಆಳ್ವಿಕೆ ಹೇರಾಕ್ತಾರ ಅಂತಂದ್ರೆ ಅದಕ್ಕೆ ಸಂಬಂಧಪಟ್ಟಂಗೆ ಅದು ರಾಜ್ಯ ತುರ್ತು ಪರಿಸ್ಥಿತಿ ಇದ್ದಾಗ ಮಾತ್ರ ಆಗಿರುತ್ತೆ ಸೊ ಹಾಗಾಗಿ ಯಾವ ಕಲಂ ಅನ್ವಯ ರಾಜ್ಯದಲ್ಲಿ ರಾಷ್ಟ್ರಪತಿ ಶಾಸನ ಜಾರಿಗೊಳಿಸಲಾಗುತ್ತದೆ ಅಂತ ಕೇಳಿದಾಗ ಆಪ್ಷನ್ ಏನಿದೆ ಅಂತಂದ್ರೆ ಮುನ್ನೂರ ಐವತ್ತೆರಡನೇ ವಿಧಿ ಅಂತ ಇದೆ ಆಪ್ಷನ್ ಬಿ ಮುನ್ನೂರ ಐವತ್ತಾರನೇ ವಿಧಿ ಆಪ್ಷನ್ ಸಿ ಮುನ್ನೂರ ಅರವತ್ತನೇ ವಿಧಿ ಆಪ್ಷನ್ ಡಿ ಯಾವುದು ಅಂತರ ಮುನ್ನೂರ ಅರವತ್ತಾರನೇ ವಿಧಿ ಅಂತ ಇದೆ ಹಾಗಾದ್ರೆ ರಾಜ್ಯದಲ್ಲಿ ರಾಷ್ಟ್ರಪತಿ ಆಡಳಿತ ನೀವು ನೀವು ಇದನ್ನ ಬಸವರಾಜ್ ಬೊಮ್ಮಾಯಿ ಏನ್ ಕೇಸ್ ಏನ್ ನೋಡ್ತೀವೋ ಸೊ ಬಸವರಾಜ್ ಸೋರಿ ಬೊಮ್ಮಾಯಿ ವರ್ಸಸ್ ಈ ಒಂದು ಯೂನಿಯನ್ ಕೋರ್ಟ್ ಅಂತ ಹೇಳ್ತಿರತ್ತ ಯೂನಿಯನ್ ಈ ಒಂದು ಪ್ರಕರಣ ಪ್ರಕಾರ ಸೊ ಇದ್ರ ಬಗ್ಗೆನ ಏನಾಗತ್ತಿ ಅಂದ್ರ ಪ್ರಕರಣ ದಾಖಲಾಗತ್ತೆ ಸೊ ಹಾಗಾದ್ರೆ ಇಲ್ಲಿ ಯಾವ ಕಲಂ ಅನ್ವಯ ಸೊ ಬೊಮ್ಮಾಯಿ ವರ್ಸಸ್ ಯೂನಿಯನ್ ಯೂನಿಯನ್ ಪ್ರಕರಣ ಅಂತ ಹೇಳ್ತೀವಿ ಸೊ ಇಲ್ಲಿ ಮುಖ್ಯವಾಗಿ ಯಾ ಅಂದ್ರೆ ರಾಷ್ಟ್ರಪತಿ ಆಳ್ವಿಕೆಯನ್ನ ತುರ್ತು ಪರಿಸ್ಥಿತಿ ಒಳಗಡೆ ಹೇರ್ಬೇಕು ಹೇಳ್ಬಾರ್ದು ಅನ್ನೋದ್ರ ಮೇಲ್ಗಡೆ ಏನಾಗ್ತೀತಿ ಅಂದ್ರ ಒಂದ್ ಪ್ರಕರಣ ಕೂಡ ದಾಖಲಾಗುತ್ತೆ ಅಂದ್ರೆ ಮುನ್ನೂರ ಐವತ್ತೆರಡನೇ ಕಲಂ ಏನ್ ಹೇಳುತ್ತೆ ಅಂತಂದ್ರೆ ಅಂದ್ರೆ ಟೋಟಲ್ ನಮಗೆ ಇಲ್ಲಿ ಏನ್ ಕೇಳಿದಾರೆ ಅಂತಂದ್ರೆ ಸೊ ರಾಜ್ಯದಲ್ಲಿ ರಾಷ್ಟ್ರಪತಿ ಶಾಸನದ ಬಗ್ಗೆ ಕೇಳಿದಾನೆ ಸೊ ರಾಜ್ಯದಲ್ಲಿ ರಾಷ್ಟ್ರಪತಿ ಶಾಸನವನ್ನ ಹೇರ್ಬೇಕು ಅಂತಂದ್ರೆ ಮುಖ್ಯವಾಗಿ ನಮಗೆ ಇಂಪಾರ್ಟೆಂಟ್ ಅಂತಂದ್ರೆ ಈ ಮುನ್ನೂರ ಐವತ್ತೆರಡನೇ ವಿಧಿ ಮುನ್ನೂರ ಐವತ್ತಾರು ಮುನ್ನೂರ ಅರವತ್ತು ಮತ್ತು ಸೊ ಮುನ್ನೂರ ಅರವತ್ತಾರನೇ ಆ ಈ ಒಂದು ವಿಧಿ ಏನ್ ಹೇಳುತ್ತೆ ಅಂತಂದ್ರೆ ಮುಖ್ಯವಾಗಿ ಇದಕ್ಕೆ ಸಂಬಂಧಪಟ್ಟಂಗೆ ಸೊ ಇಲ್ಲಿ ಯಾವ ಕಲಂ ಹೇಳುತ್ತೆ ಅಂದ್ರೆ ಅಥವಾ ರಾಜ್ಯ ತುರ್ತು ಪರಿಸ್ಥಿತಿಗಳ ಬಗ್ಗೆ ರಾಷ್ಟ್ರಪತಿ ಅವರ ಆಳ್ವಿಕೆನ ಹೇರ್ಬೇಕು ಅಂದ್ರೆ ಕಾರಣವಾಗಿರ್ತಕ್ಕಂಥ ಈ ಒಂದು ವಿಧಿ ಯಾವುದು ಅಂತಂದ್ರೆ ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಆನ್ಸರ್ ಮುನ್ನೂರ ಐವತ್ತಾರನೇ ವಿಧಿ ಅಂತ ಹೇಳ್ತೀವಿ ಸೊ ಈ ಮೂರ್ನೂರ ಐವತ್ತಾರನೇ ವಿಧಿ ಏನ್ ಹೇಳುತ್ತೆ ಮೂರು ತುರ್ತು ಪರಿಸ್ಥಿತಿಗಳು ನೋಡ್ತೇವೆ ಒಂದು ರಾಷ್ಟ್ರ ತುರ್ತು ಪರಿಸ್ಥಿತಿ ಇನ್ನೊಂದು ಯಾವ್ದು ಅಂದ್ರೆ ರಾಜ್ಯ ತುರ್ತು ಪರಿಸ್ಥಿತಿ ಇನ್ನೊಂದ್ ಯಾವ್ದು ಅಂತಂದ್ರ ಹಣಕಾಸಿನ ತುರ್ತು ಪರಿಸ್ಥಿತಿ ಹಂಗಾದ್ರೆ ಮೂರ್ನೂರ ಐವತ್ತೆರಡನೇ ವಿಧಿ ಏನ್ ಹೇಳುತ್ತೆ ಅಂತಾರ ರಾಷ್ಟ್ರ ತುರ್ತು ಪರಿಸ್ಥಿತಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿನ ಹೇಳುತ್ತೆ ಇಲ್ಲಿವರೆಗೂ ಮೂರು ಬಾರಿ ಘೋಷಣೆ ಮಾಡಿದ್ದಾರೆ ರಾಜ್ಯ ತುರ್ತು ಪರಿಸ್ಥಿತಿ ಬಗ್ಗೆ ಹೇಳ್ತಕ್ಕಂಥದ್ದು ಯಾವುದು ಅಂದ್ರೆ ಮುನ್ನೂರ ಐವತ್ತಾರನೇ ವಿಧಿ ರಾಜ್ಯ ತುರ್ತು ಪರಿಸ್ಥಿತಿ ಬಗ್ಗೆ ಹೇಳುತ್ತೆ ಹಾಗಾದ್ರೆ ಇಲ್ಲಿವರೆಗೂ ಆರು ಬಾರಿ ಘೋಷಣೆ ಮಾಡಲಾಗಿದೆ ರಾಜ್ಯ ತುರ್ತು ಪರಿಸ್ಥಿತಿಯನ್ನ ಇನ್ನ ಹಣಕಾಸು ತುರ್ತು ಪರಿಸ್ಥಿತಿಯನ್ನ ಒಂದ್ಸರಿನು ಘೋಷಣೆ ಮಾಡಿಲ್ಲ ಸೊ ಹಣಕಾಸು ತುರ್ತು ಪರಿಸ್ಥಿತಿ ಬಗ್ಗೆ ಹೇಳೋದು ಯಾವುದು ಅಂದ್ರೆ ಮುನ್ನೂರ ಅರವತ್ತನೇ ವಿಧಿ ಹಾಗಾದ್ರೆ ಇದಕ್ಕಿರ್ತಕ್ಕಂಥ ಆಯ್ಕೆ ಯಾವುದು ಅಂತಾರೆ ಆಪ್ಷನ್ ಬಿ ಇಸ್ ಕರೆಕ್ಟ್ ಆನ್ಸರ್ ಮುನ್ನೂರ ಐವತ್ ಆರನೇ ವಿಧಿ ಅಂತ ಹೇಳ್ತೀವಿ ಸೊ ಮುನ್ನೂರ ಐವತ್ತಾರನೇ ವಿಧಿ ಪ್ರಕಾರ ಅಂಡ್ವಯ ರಾಷ್ಟ್ರಪತಿಗಳನ್ನ ರಾಜ್ಯದಲ್ಲಿ ತುರ್ತು ಪರಿಸ್ಥಿತಿ ಇದ್ದಾಗ ಅಧಿಕಾರಿಯಾಗಿ ಏನ್ ಮಾಡ್ತಾರೆ ಅಂದ್ರೆ ರಾಜ್ಯದೊಳಗಡೆ ಅವರನ್ನ ಜಾರಿಗೊಳಿಸ ಅಂದ್ರ ತುರ್ತು ಪರಿಸ್ಥಿತಿ ಸಂದರ್ಭದೊಳಗಡೆ ಅವರನ್ನ ನೇಮಕ ಮಾಡಲಾಗತ್ತೆ ಕರ್ನಾಟಕ ರಾಜ್ಯದಲ್ಲಿ ಒಟ್ಟು ಎಷ್ಟು ಬಾರಿ ಆಳ್ವಿಕೆ ಎಷ್ಟ್ ಬಾರಿ ಈ ಒಂದು ನನ್ನ ಮಗಳೇ ಹೇಳಿದೆ ರಾಜ್ಯ ತುರ್ತು ಪರಿಸ್ಥಿತಿಗಳನ್ನ ಎಷ್ಟ್ ಬಾರಿ ಏರಿದ್ದಾರೆ ಅಂತಂದ್ರೆ ಸೊ ಸಿಕ್ಸ್ ಟೈಮ್ ಏರಿದ್ದಾರೆ ಅಂತ ಹಂಗಾದ್ರೆ ಆಪ್ಷನ್ ನೆಕ್ಸ್ಟ್ ಕ್ವಶನ್ ಏನು ಅಂತಂದ್ರೆ ಪರಿಸರವನ್ನ ರಕ್ಷಿಸುವುದು ಮತ್ತು ಸುಧಾರಿಸುವುದು ಹಾಗೂ ಅರಣ್ಯ ಮತ್ತು ವನ್ಯ ಮೃಗಗಳನ್ನ ಕಾಪಾಡುವುದು ಸೊ ಇದು ಯಾರ ಜವಾಬ್ದಾರಿ ಅಂತ ಇದೆ ಆಪ್ಷನ್ ಎ ಮೂಲಭೂತ ಅಧಿಕಾರ ವ್ಯಾಪ್ತಿಯೊಳಗಡೆ ಬರುತ್ತೆ ಆಪ್ಷನ್ ಬಿ ಮೂಲಭೂತ ಕರ್ತವ್ಯ ಆಪ್ಷನ್ ಸಿ ರಾಜ್ಯ ನೀತಿ ಸಾಮಾನ್ಯ ನಿರ್ದೇಶನಕ ನಿಯಮಗಳು ಆಪ್ಷನ್ ಡಿ ಇವುಗಳಲ್ಲಿ ಎಲ್ಲವು ಅಂತ ಇದೆ ಸೊ ಹಾಗಾದ್ರೆ ಪರಿಸರನ್ನ ರಕ್ಷಣೆ ಮಾಡ್ತಕ್ಕಂಥದ್ದು ಅಥವಾ ಸುಧಾರಿಸತಕ್ಕಂಥದ್ದು ಹಾಗೂ ಅರಣ್ಯ ಮತ್ತು ವನ್ಯ ಮೃಗಗಳನ್ನ ಕಾಪಾಡ್ತಕ್ಕಂಥದ್ದು ಇದು ಯಾವ್ದ್ರಲ್ಲಿ ಬರುತ್ತೆ ಅಂತಂದ್ರೆ ಅದ ಯಾವ್ದ್ರಲ್ಲಿ ಆಗಿದೆ ಅಂದ್ರೆ ಆಪ್ಷನ್ ಸಿ ಇಸ್ ದಿ ಕರೆಕ್ಟ್ ಆನ್ಸರ್ ರಾಜ್ಯ ನೀತಿಯ ಸಾಮಾನ್ಯ ನಿರ್ದೇಶಕ ನಿಯಮಗಳು ಅಂತ ಹೇಳ್ತಿವಿ ಹಂಗಾದ್ರೆ ಒಣ್ಯ ಪರಿಸರವನ್ನಾಗಿರಬಹುದು ಪರಿಸರವನ್ನಾಗಿರ್ಬೋದು ರಕ್ಷಣೆ ಮಾಡಬೇಕು ಅಂತಕ್ಕಂಥದ್ದನ್ನ ಅದು ಸರ್ಕಾರದ ಜವಾಬ್ದಾರಿ ಅಂತ ಹೇಳ್ತಕ್ಕಂಥ ವಿಧಿ ಯಾವುದು ಅಂತಂದ್ರ ನಲ್ವತ್ತೆಂಟನೇ ವಿಧಿ ಹೇಳುತ್ತೆ ಸೊ ನಲ್ವತ್ತೆಂಟನೇ ವಿಧಿ ಏನ್ ಹೇಳುತ್ತೆ ಅಂದ್ರೆ ಒಣ್ಯ ಮೃಗಗಳಾಗಿರ್ಬೋದು ಅರಣ್ಯ ಸಂಪತ್ ಆಗಿರ್ಬೋದು ಅಥವಾ ನಮ್ಮಲ್ಲಿ ಇರ್ತಕ್ಕಂಥ ರಾಷ್ಟ್ರೀಯ ಅಭಯಾರ ರಾಷ್ಟ್ರೀಯ ಉದ್ಯಾನವನಗಳನ್ನಾಗಿರ್ಬೋದು ರಕ್ಷಣೆ ಮಾಡ್ತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ ಅಂತ ಹೇಳ್ತಕ್ಕಂಥದ್ದು ಯಾವುದು ಅಂದ್ರ ನಲ್ವತ್ತೆಂಟನೇ ವಿಧಿ ಹೇಳುತ್ತೆ ಅದೇ ರೀತಿ ಏನ್ ಮಾಡ್ತೀವಿ ಅಂದ್ರ ನಮ್ಮ ಸುತ್ತಮುತ್ತಲಕ್ಕ ಪರಿಸರವನ್ನ ಉತ್ತಮವಾಗಿ ಇಟ್ಕೊಳ್ಬೇಕು ಇದು ಪ್ರತಿಯೊಬ್ಬ ಪ್ರಜೆಯ ಕರ್ತ ಪ್ರತಿಯೊಬ್ಬ ಪ್ರಜೆಯ ಹಕ್ಕು ಅಂತ ಹೇಳ್ತಕ್ಕಂಥ ವಿಧಿ ಯಾವುದು ಅಂದ್ರೆ ಇಪ್ಪತ್ತೊಂದೇ ವಿಧಿ ಹೇಳುತ್ತೆ ಅದ ಸೊ ಇಪ್ಪತ್ತೊಂದೇ ವಿಧಿ ಹೇಳುತ್ತೆ ಅಂದ್ರೆ ಜೀವಿಸುವ ಹಕ್ಕು ಅಂತ ಏನ್ ನೋಡ್ತಿರು ಅದ್ರೊಳಗಡೆ ಹೇಳ್ತಕ್ಕಂಥದ್ದು ಏನು ಅಂದ್ರೆ ನಮ್ಮ ಉತ್ತಮವಾಗಿರ್ತಕ್ಕಂಥ ಪರಿಸರ ನಿರ್ಮಾಣ ಮಾಡ್ತಕ್ಕಂಥದ್ದು ಪ್ರತಿಯೊಬ್ಬ ಪ್ರಜೆಯ ಹಕ್ಕು ಅಂತ ಹೇಳ್ತಕ್ಕಂಥ ವಿಧಿ ಯಾವುದು ಅಂದ್ರೆ ಇಪ್ಪತ್ತೊಂದನೇ ವಿಧಿ ಹೇಳುತ್ತೆ ಸೊ ಅದೇ ರೀತಿ ಇಲ್ಲಿ ನಾವು ನೋಡ್ದಂಗೆ ಮೂಲಭೂತ ಕರ್ತವ್ಯದಲ್ಲಿನೂ ಕೂಡ ಒಂದು ಕರ್ತವ್ಯ ನಮಗಂತಾನೆ ಇದೆ ಯಾವುದು ಅಂತ ನಮ್ಮ ಒಂದು ಆ ಈ ಒಂದು ಅರಣ್ಯ ಪ್ರದೇಶ ಆಗಿರ್ಬೋದು ಅಥವಾ ನಮ್ಮ ಒಂದು ಈ ಒಂದು ರಾಷ್ಟ್ರೀಯ ಉದ್ಯಾನವನಗಳನ್ನಾಗಿರ್ಬೋದು ಅಥವಾ ನದಿಗಳನ್ನಾಗಿರ್ಬೋದು ರಕ್ಷಣೆ ಮಾಡ್ತಕ್ಕಂಥದ್ದು ಮತ್ತೆ ಪ್ರತಿಯೊಂದನ್ನು ನಾವು ಚೆನ್ನಾಗಿ ನೋಡ್ಕೊಳ್ಬೇಕಂತಕ್ಕಂಥದ್ದು ಅಥವಾ ಪ್ರತಿಯೊಂದರೂ ಜವಾಬ್ದಾರಿ ಪ್ರತಿಯೊಬ್ಬ ಪ್ರಜೆದ ಆಗಿರ್ತತಿ ಅಂತ ಹೇಳ್ಬಿಟ್ಟು ಯಾವ ಮೂಲಭೂತ ಹಕ್ಕುಗಳಲ್ಲಿ ಹೇಳಿದ್ದಾರೆ ಅಂತಂದ್ರೆ ಐವತ್ತೊಂದು ಜಿ ಅಂತ ಹೇಳ್ತೀವಿ ಸೊ ಐವತ್ತೊಂದು ಜಿ ಅಂತಕ್ಕಂತಹ ವಿಧಿ ಒಳಗಡೆ ಏನ್ ಮಾಡ್ತಾರೆ ಅಂದ್ರೆ ಪ್ರತಿಯೊಬ್ಬ ಪ್ರಜೆಯ ಮೂಲಭೂತ ಕರ್ತವ್ಯ ಆದ್ಯ ಕರ್ತವ್ಯ ಅಂತ ಹೇಳಿಬಿಟ್ಟು ಮೆನ್ಷನ್ ಮಾಡ್ತಾರೆ ಯಾವ ಕರ್ತವ್ಯದೊಳಗಡೆ ಅಂತಂದ್ರೆ ಐವತ್ತೊಂದು ಜಿ ವಿಧಿ ಒಳಗಡೆ ಸೊ ಹಾಗಾದ್ರೆ ಪರಿಸರ ಅಂತಕ್ಕಂಥದ್ದು ಅಥವಾ ಅರಣ್ಯ ಪ್ರದೇಶ ಅಂತಕ್ಕಂಥದ್ದು ಮುಖ್ಯವಾಗಿ ಯಾವ ಒಂದು ಪಟ್ಟಿ ಒಳಗಡೆ ಬರ್ತತಿ ಅಂದ್ರೆ ಸಮೂರ್ತಿ ಪಟ್ಟಿ ಒಳಗಡೆ ಬರುತ್ತೆ ಸಮೂರ್ತಿ ಪಟ್ಟಿ ಒಳಗಡೆ ಬರುತ್ತೆ ಸೊ ಅರಣ್ಯ ಪ್ರದೇಶ ಅಂತಕ್ಕಂಥದ್ದು ಯಾವ ಪಟ್ಟಿ ಒಳಗಡೆ ಬರುತ್ತೆ ಅಂತಂದ್ರೆ ಸಮೂರ್ತಿ ಪಟ್ಟಿ ಒಳಗಡೆ ಬರುತ್ತೆ ಸೊ ಹಾಗಾದ್ರೆ ಸಮರ್ತಿ ಪಟ್ಟಿಯೊಳಗ್ ಬರ್ತಕ್ಕಂತಹ ಇದ್ರೊಳಗಡೆ ಅರಣ್ಯ ಪ್ರದೇಶ ಆಗುತ್ತೆ ಆಕ್ಚುಲಿ ಅರಣ್ಯ ಪ್ರದೇಶ ಅನ್ನೋದು ಮೊದಲ್ ಎದ್ರೊಳಗಿತ್ತು ಅಂತಂದ್ರೆ ಮೊದಲ ಎದ್ರೊಳಗಿತ್ತು ಅಂದ್ರೆ ರಾಜ್ಯ ಪಟ್ಟಿಯಲ್ಲಿ ಇರುತ್ತೆ ಸೊ ರಾಜ್ಯ ಪಟ್ಟಿಯಲ್ಲಿ ಹತ್ತೊಂಬತ್ ನೂರ ಎಪ್ಪತ್ತಾರುಗಳ ಒಂದು ತಿದ್ದುಪಡಿ ಮಾಡ್ತಾರೆ ಅದ ಯಾವುದು ಅಂದ್ರೆ ನಲ್ವತ್ತೆರಡನೇ ತಿದ್ದುಪಡಿ ಪ್ರಕಾರ ಆ ನಲ್ವತ್ತೆರಡನೇ ತಿದ್ದುಪಡಿ ಪ್ರಕಾರ ಏನಾಗುತ್ತೆ ಅಂತಂದ್ರೆ ಈ ಒಂದು ಅರಣ್ಯ ಸಂಪನ್ಮೂಲ ಯಾವ ಪಟ್ಟಿಗೆ ವರ್ಗಾವಣೆ ಆಗುತ್ತೆ ಅಂದ್ರೆ ರಾಜ್ಯ ಪಟ್ಟಿಯಿಂದ ಸಮರ್ಥಿ ಪಟ್ಟಿಗೆ ವರ್ಗಾವಣೆ ಆಗುತ್ತೆ ಹಂಗಾದ್ರೆ ಈ ಅರಣ್ಯ ಅರಣ್ಯ ಸಂಪತ್ತಾಗಿರ್ಬೋದು ಅಥವಾ ಅರಣ್ಯ ಸಂಪನ್ಮೂಲಗಳನ್ನು ರಕ್ಷಣೆ ಮಾಡೋದು ಜೊತೆಗೆ ರಾಜನೀತಿ ನಿರ್ದೇಶನ ನಿಯಮಗಳು ಕೂಡ ಹೌದು ಅಂತ ಹೇಳ್ತಾರೆ ಸೊ ಸಂವಿಧಾನದ ನಾಲ್ಕನೇ ಭಾಗದಲ್ಲಿ ಮೂವತ್ತಾರರಿಂದ ಐವತ್ತೊಂದರ ವಿಧಿ ಏನ್ ಹೇಳುತ್ತೆ ಅಂತಂದ್ರೆ ಈ ಒಂದು ಆ ರಾಜನೀತಿ ನಿರ್ದೇಶಕದ ಬಗ್ಗೆ ಹೇಳುತ್ತೆ ರಾಜನೀತಿ ನಿರ್ದೇಶಕ ತತ್ವಗಳ ಬಗ್ಗೆ ಹೇಳತ್ತೆ ಅಂದ್ರೆ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ ಅಂತ ಹೇಳ್ತೀವಿ ಸೊ ಈ ಒಂದು ರಾಜನೀತಿ ನಿರ್ದೇಶಕ ತತ್ವಗಳ ಬಗ್ಗೆ ಹೇಳ್ತಕ್ಕಂತ ವಿಧಿ ಯಾವುದು ಅಂತಂದ್ರ ಮೂವತ್ತಾರರಿಂದ ವಿಧಿ ಐವತ್ತೊಂದು ಹಾಗಾದ್ರೆ ಎಷ್ಟನೇ ಭಾಗದೊಳಗಡೆ ಅಂತಂದ್ರ ನಾಲ್ಕನೇ ಭಾಗದೊಳಗಡೆ ಹೇಳತ್ತೆ ಸೊ ಅದಾದ ನಂತರ ಸಂವಿಧಾನದ ಎ ನಲ್ವತ್ತೆಂಟು ಎ ವಿಧಿ ಪರಿಸರ ಸಂರಕ್ಷಣೆ ಮತ್ತು ಸುಧಾರಣೆ ಅಂತಕ್ಕಂಥದ್ದು ಜೀವ ರಕ್ಷಣೆ ಅಂತಕ್ಕಂಥದ್ದು ಸರ್ಕಾರದ ಕರ್ತವ್ಯ ಅಂತ ಹೇಳ್ತಕ್ಕಂಥ ನಾನು ಅವಾಗಲೇ ಮೆನ್ಷನ್ ಮಾಡಿದೆ ಸೊ ನಲ್ವತ್ತೆಂಟನೇ ಎ ವಿಧಿಯನ್ನ ಹೇಳುತ್ತೆ ಅಂತಂದ್ರೆ ಈ ಒಂದು ರಾಜನೀತಿ ನಿರ್ದೇಶಕ ತತ್ವಗಳಲ್ಲಿ ಹೇಳುತ್ತೆ ನೆಕ್ಸ್ಟ್ ಕ್ವಶನ್ ಏನು ಅಂತಂದ್ರೆ ಭಾರತದಲ್ಲಿ ಪ್ರಥಮ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನ ಯಾವಾಗ ಘೋಷಣೆ ಮಾಡಲಾಯಿತು ಅಂತ ಇದೆ ನಾನು ಅವಾಗಲೇ ಮೆನ್ಷನ್ ಮಾಡಿದೆ ಮೂರು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಗಳನ್ನು ಘೋಷಣೆ ಮಾಡಿದ್ದಾರೆ ಅಂತ ಹಾಗಾದ್ರೆ ಭಾರತದಲ್ಲಿ ಪ್ರಥಮ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನ ಯಾವಾಗ ಘೋಷಣೆ ಮಾಡಲಾಯ್ತು ಅಂತಂದ್ರೆ ಆಪ್ಷನ್ ಎ ಹತ್ತೊಂಬತ್ತರ ಅರವತ್ತೆರಡು ಆಪ್ಷನ್ ಬಿ ಹತ್ತೊಂಬತ್ತರ ಎಪ್ಪತ್ತೊಂದು ಆಪ್ಷನ್ ಸಿ ಹತ್ತೊಂಬತ್ತರ ಎಪ್ಪತ್ತೈದು ಆಪ್ಷನ್ ಡಿ ಯಾವಾಗ ಅಂದ್ರೆ ಹತ್ತೊಂಬತ್ತರ ನಲ್ವತ್ತೇಳು ಹಾಗಾದ್ರೆ ಇಲ್ಲಿ ಯಾವಾಗ ಘೋಷಣೆ ಮಾಡ್ಲಾಯ್ತು ಅಂತಂದ್ರೆ ಆಪ್ಷನ್ ಎಸ್ ದಿ ಕರೆಕ್ಟ್ ಆನ್ಸರ್ ಯಾವಾಗ ಅಂತಾರೆ ಹತ್ತೊಂಬತ್ ನೂರ ಅರವತ್ತೆರಡು ನಮ್ಮಲ್ಲಿ ಮೊದಲೇ ತುರ್ತು ಪರಿಸ್ಥಿತಿ ಜಾರಿಯಲ್ಲಿದ್ದಾಗ ಜವಾಹರ್ಲಾಲ್ ನೆಹರು ಅವ್ರ ಏನಾಗಿರ್ತಾರೆ ಪ್ರಧಾನ ಪ್ರಧಾನಮಂತ್ರಿ ಆಗಿರ್ತಾರೆ ಸೊ ಹತ್ತೊಂಬತ್ ನೂರ ಅರವತ್ತೆರಡರೊಳಗಡೆ ಏನಾಗುತ್ತೆ ಅಂತಂದ್ರೆ ಹತ್ತೊಂಬತ್ ನೂರ ಅರವತ್ತೊಂದ್ ಒಳಗಡೆ ಚೀನಾ ಭಾರತದ ಮೇಲ್ಗಡೆ ಯುದ್ಧ ಯುದ್ಧಕ್ಕೆ ಬಂದಿರತ್ತೆ ಅಂದ್ರೆ ದಾಳಿ ಮಾಡಿರತ್ತೆ ಸೊ ಆ ಸಂದರ್ಭದೊಳಗಡೆ ಬಾಹ್ಯ ಆಕ್ರಮಣ ಆದಾಗ ಏನಾಗುತ್ತೆ ಅಂತಾರೆ ನಮ್ಮಲ್ಲಿ ತುರ್ತು ಪರಿಸ್ಥಿತಿ ಘೋಷಣೆ ಆಗುತ್ತವೆ ಸೊ ಹಾಗಾಗಿ ಅವಾಗ ಇಲ್ಲಿ ಅಂದ್ರೆ ಅಂದಿನ ರಾಷ್ಟ್ರ ಜವಹರ್ಲಾಲ್ ನೆಹರು ಅವ್ರು ಏನಾಗಿರ್ತಾರೆ ಅಂದ್ರೆ ಪ್ರಧಾನಮಂತ್ರಿ ಆಗಿರ್ತಾರೆ ರಾಷ್ಟ್ರಪತಿ ಯಾರು ಇರ್ತಾರೆ ಅಂತಂದ್ರೆ ಡಾಕ್ಟರ್ ಸರ್ವಯ್ಯ ಸರ್ವಪಲ್ಲಿ ರಾಧಾಕೃಷ್ಣನ್ ಅವ್ರ ಏನಾಗಿರ್ತಾರೆ ಅಂತಂದ್ರೆ ಸ್ವರಾಷ್ಟ್ರಪತಿ ರಾಷ್ಟ್ರಪತಿ ಆಗಿರ್ತಾರೆ ಸೊ ಹಾಗಾದ್ರೆ ಅವ್ರು ಮಾಡ್ತಾರೆ ಅಂದ್ರೆ ಮುನ್ನೂರ ಐವತ್ತೆರಡನೇ ವಿಧಿಯ ಪ್ರಕಾರ ತುರ್ತು ಪರಿಸ್ಥಿತಿಯನ್ನ ಜಾರಿಗೆ ತರ್ತಾರೆ ಬಾಹ್ಯ ಆಕ್ರಮಣ ಆದಾಗ ಏನಾಗ್ತತಿ ಅಂದ್ರೆ ತುರ್ತು ಪರಿಸ್ಥಿತಿಗಳು ಜಾರಿಯಲ್ಲಿರ್ತವೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಗಳನ್ನ ಜಾರಿಯಲ್ಲಿ ತರ್ತಾರೆ ಆಂತರಿಕ ದಂಗೆಗಳಾದಾಗ ಅಥವಾ ಬಾಹ್ಯ ಆಕ್ರಮಣ ಆದಾಗ ಈ ತುರ್ತು ಪರಿಸ್ಥಿತಿಗಳನ್ನ ಜಾರಿಗೆ ತರ್ತಾರೆ ಮುನ್ನೂರ ಐವತ್ತೆರಡನೇ ವಿಧಿಯ ಪ್ರಕಾರ ತುರ್ತು ಪರಿಸ್ಥಿತಿಯನ್ನ ಅವಾಗಿನ ಕಾಲದಲ್ಲಿರ್ತಕ್ಕಂಥ ರಾಷ್ಟ್ರಪತಿ ಆಗಿರ್ತಕ್ಕಂಥ ರಾಧಾಕೃಷ್ಣನ್ ಅವ್ರ ಮಾಡ್ತಾರೆ ಅಂದ್ರೆ ಜಾರಿಗೆ ತರ್ತಾರೆ ಅವಾಗ ಯಾರು ಪ್ರಧಾನಮಂತ್ರಿ ಆಗಿರ್ತಾರೆ ಅಂದ್ರೆ ಜವಾಹರ್ಲಾಲ್ ನೆಹರು ಅವ್ರ ಪ್ರಧಾನಮಂತ್ರಿ ಆಗಿರ್ತಾರೆ ಸೊ ಹಾಗಾದ್ರೆ ನಾನು ಅವಾಗ್ಲೇ ಮೆನ್ಷನ್ ಮಾಡಿದೆ ಇಲ್ಲಿತನ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಗಳನ್ನ ಏನ್ ಮಾಡಿದಾರೆ ಅಂತಂದ್ರ ಮೂರು ಬಾರಿ ಘೋಷಣೆ ಮಾಡಿದ್ದಾರೆ ಅಂತ ಓಕೆ ನೆಕ್ಸ್ಟ್ ಒನ್ ಯಾವ್ದತಿ ಅಂದ್ರೆ ರಾಜ್ಯದ ಅತಿ ಉಚ್ಚ ಕಾನೂನು ಅಧಿಕಾರಿ ಯಾರು ನೆಕ್ಸ್ಟ್ ಕ್ವಶನ್ ಏನು ಅಂತಂದ್ರೆ ರಾಜ್ಯದ ಕೇಂದ್ರದಲ್ಲ ರಾಜ್ಯದ ಅತಿ ಉಚ್ಚ ಕಾನೂನು ಅಧಿಕಾರಿ ಯಾರು ಅಂತ ಹೇಳ್ತೀವಿ ಸೊ ಹಾಗಾದ್ರೆ ಆಪ್ಷನ್ ಎ ಭಾರತದ ಮುಖ್ಯ ನ್ಯಾಯಾಧೀಶರಾಗಿರ್ತಾರ ಆಪ್ಷನ್ ಬಿ ರಾಜ್ಯದ ಮುಖ್ಯ ನ್ಯಾಯಾಧೀಶರಾಗಿರ್ತಾರ ಆಪ್ಷನ್ ಸಿ ಅಟಾರ್ನಿ ಜನರಲ್ ಆಪ್ಷನ್ ಡಿ ಅಡ್ವೊಕೇಟ್ ಜನರಲ್ ಯಾರು ಅಂತ ನೋಡಿದಾಗ ಸೊ ರಾಜ್ಯದ ಮುಖ್ಯ ಕಾನೂನು ಅಧಿಕಾರಿ ಯಾರು ಅಂತ ನೋಡಿದಾಗ ಸೊ ಇಲ್ಲಿ ಯಾರು ಅಂತಾರ ರಾಜ್ಯದ ಅಂತ ಕೇಳಿರೋದ್ರಿಂದ ಹಾಗಾಗಿ ಆಪ್ಷನ್ ಡಿ ಇಸ್ ದಿ ಕರೆಕ್ಟ್ ಆನ್ಸರ್ ಯಾರು ಅಂತಂದ್ರೆ ಅಡ್ವೊಕೇಟ್ ಜನರಲ್ ಅಂತ ಹೇಳ್ತೀವಿ ಯಾವ್ದು ಸರಿಯಾಗಿರ್ತಕ್ಕಂಥ ಆಯ್ಕೆ ಅಂದ್ರೆ ಆಪ್ಷನ್ ಡಿ ಅಡ್ವೊಕೇಟ್ ಜನರಲ್ ಇಸ್ ದಿ ಕರೆಕ್ಟ್ ಆನ್ಸರ್ ಸೊ ಸಂವಿಧಾನದ ನೂರ ಅರವತ್ತೈದನೇ ವಿಧಿ ಪ್ರಕಾರ ರಾಜ್ಯಪಾಲರ ಏನ್ ಮಾಡ್ತಾರೆ ಅಂತಾರ ಅಡ್ವೊಕೇಟ್ ಜನರಲ್ ನೇಮಕ ಮಾಡ ಅದೇ ರೀತಿ ಕೇಂದ್ರದೊಳಗಡೆ ಅಟಾರ್ನಿ ಜನರಲ್ ಅಂತ ಇರ್ತಾರೆ ಸೊ ರಾಜ್ಯದಲ್ಲಿ ಯಾರು ಇರ್ತಾರೆ ಅಂತಾರ ಅಡ್ವೊಕೇಟ್ ಜನರಲ್ ಅಂತ ಇರ್ತಾರೆ ಸೊ ಈ ಅಡ್ವೊಕೇಟ್ ಜನರಲ್ ಅವರನ್ನ ಹತ್ತೊಂಬ ಈ ಒಂದು ಒಣ್ಣ ಅರವತ್ತಾರ ಅರವತ್ತೈದನೇ ವಿಧಿ ಪ್ರಕಾರ ಯಾರಿಂದ ನೇಮಕಗೊಳ್ತಾರೆ ಅಂತಾರೆ ರಾಜ್ಯಪಾಲರಿಂದ ನೇಮಕಗೊಳ್ತಾರೆ ಇವರು ರಾಜ್ಯ ವಿಧಾನಸಭೆಯ ಎರಡೂ ಸದನದ ಅಧಿವೇಶನದಲ್ಲಿ ಭಾಗಿಯಹಿಸಬಹುದು ಮತ್ತು ಮಾತನಾಡಬಹುದು ಆದ್ರೆ ಮತ ಚಲಾಯಿಸುವಂತಿಲ್ಲ ಅಡ್ವೊಕೇಟ್ ಜನರಲ್ ಜನರಲ್ ಇರ್ತಕ್ಕಂತ ಅಧಿಕಾರ ಅದು ಏನ್ ಅಧಿಕಾರ ಅಂತಂದ್ರೆ ಎರಡೂ ಸದನಗಳೊಳಗಡೆ ಭಾಗಿಯಾಗ್ಬೋದು ಎರಡೂ ಸದನದಲ್ಲಿ ಅವರ ಒಪಿನಿಯನ್ಗಳನ್ನ ಶೇರ್ ಮಾಡ್ಬೋದು ಆದ್ರೆ ಮತವನ್ನ ಚಲಾಯಿಸಕ್ಕ ಅಧಿಕಾರ ಯಾರಿಗಿರಂಗಿಲ್ಲ ಅಂತ ಅಡ್ವೊಕೇಟ್ ಜನರಲ್ ಅವ್ರಿಗೆ ಇರಂಗಿಲ್ಲ ಸೊ ಹಾಗಾದ್ರೆ ಇವ್ರನ್ನ ನೇಮಕ ಮಾಡ್ತಕ್ಕಂತ ವಿಧಿ ಯಾವುದು ಅಂದ್ರ ಒಂದ್ನೂರ ಅರವತ್ತೈದನೇ ವಿಧಿ ಯಾರಿಂದ ಇವ್ರು ನೇಮಕಗೊಳ್ತಾರೆ ಅಂತಂದ್ರೆ ರಾಜ್ಯಪಾಲರಿಂದ ನೇಮಕಗೊಳ್ತಾರೆ ಹಾಗಾದ್ರೆ ನಮ್ಮ ಕರ್ನಾಟಕದಾಗಿರಬಹುದು ಅಥವಾ ರಾಜ್ಯದ ಅತಿ ಉಚ್ಚ ನ್ಯಾ ಕಾನೂನು ಅಧಿಕಾರಿ ಯಾರಾಗಿರ್ತಾರೆ ಅಂತಂದ್ರೆ ಅಡ್ವೊಕೇಟ್ ಜನರಲ್ ಆಗಿರ್ತಾರೆ ಸೊ ನೆಕ್ಸ್ಟ್ ಕ್ವಶನ್ ಯಾವುದು ಅಂತಂದ್ರೆ ಹೈಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಯನ್ನ ಕೆಳಗಿನವರುಗಳಲ್ಲಿ ಯಾರು ತೆಗೆದು ಹಾಕಬಹುದು ಅಂತ ಇದೆ ಸೊ ಆಪ್ಷನ್ ಎ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿ ಆಪ್ಷನ್ ಬಿ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಂತೆ ಆಪ್ಷನ್ ಸಿ ರಾಜ್ಯದ ರಾಜ್ಯಪಾಲರು ಆಪ್ಷನ್ ಡಿ ಕೇಂದ್ರ ಗೃಹ ಸಚಿವಾಲಯ ಅಂತ ಇದೆ ಸದ್ ಹೈಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಯನ್ನ ಕೆಳಗಿನವರಲ್ಲಿ ಯಾರು ತೆಗೆದು ಹಾಕಬಹುದು ಅಂತಂದಾಗ ಇದಕ್ ರಿಲೇಟೆಡ್ ಆನ್ಸರ್ ಯಾವ್ದಾಗುತ್ತೆ ಅಂತಂದ್ರೆ ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಆನ್ಸರ್ ಯಾಕೆ ಅಂತಂದ್ರೆ ಇಲ್ಲಿ ಏನ್ ಕೊಟ್ಟಿದ್ದಾರೆ ಅಂತಂದ್ರೆ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಂತೆ ಅಂತ ಕೊಟ್ಟಿದ್ದಾರೆ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರನ್ನ ಯಾವ ರೀತಿ ಮಹಾಭಿಯೋಗದ ಮೂಲಕ ರಾಷ್ಟ್ರಪತಿಯವರು ಅಹ್ ವಜಾ ಮಾಡ್ತಾರೋ ಅದೇ ರೀತಿ ಇಲ್ಲಿ ಹೈಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಯನ್ನು ಕೂಡ ಏನ್ ಮಾಡ್ತಾರೆ ಅಂತಂದ್ರ ಈ ಒಂದು ಸುಪ್ರೀಂ ಕೋರ್ಟಿನ ಅಥವಾ ಈ ಒಂದು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಂದೇ ವಜಾ ಮಾಡ್ಲಾಗತ್ತೆ ಸೊ ಯಾರ್ ಮಾಡ್ತಾರೆ ಅಂದ್ರೆ ರಾಷ್ಟ್ರಪತಿಯವ್ರು ಮಾಡ್ತಾರೆ ಸೊ ಹಾಗಾಗಿ ಇಲ್ಲಿ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರನ್ನ ಯಾವ ರೀತಿ ಮಹಾಭಿಯೋಗದ ಮೂಲಕ ತೆಗೆದು ಹಾಕ್ತಾರೋ ಅದೇ ರೀತಿ ಹೈಕೋರ್ಟಿನ ನ್ಯಾಯಾಧೀಶರನ್ನ ಕೂಡ ಮಹಾಭಿಯೋಗದ ಮೂಲಕ ಹಾಕ್ತಾರೆ ಸೊ ಹಾಗಾದ್ರೆ ಇದ್ರ ಕುರಿತಾಗಿ ಹೇಳ್ತಕ್ಕಂಥದ್ದು ಅಂದ್ರೆ ಸಂವಿಧಾನದ ನೂರ ಎಪ್ಪ ಇಪ್ಪತ್ನಾಲ್ಕನೇ ವಿಧಿಯು ಸರ್ವೋಚ್ಚ ನ್ಯಾಯಾಲಯದಲ್ಲಿರ್ತಕ್ಕಂತಹ ನ್ಯಾಯಾಧೀಶರ ನೇಮಕಾತಿ ಆಗಿರ್ಬೋದು ಮತ್ತು ಅವರ ಈ ಒಂದು ಮಹಾಭಿಯೋಗದ ಕುರಿತಾಗಿ ಏನಾಗುತ್ತೆ ಅಂದ್ರೆ ನೂರ ಇಪ್ಪತ್ನಾಲ್ಕನೇ ಸಂವಿಧಾನದ ವಿಧಿ ಹೇಳುತ್ತೆ ಸೊ ಅದೇ ರೀತಿ ಹೈಕೋರ್ಟ್ ನ ನ್ಯಾಯಾಧೀಶರು ಮತ್ತು ಸುಪ್ರೀಂ ಕೋರ್ಟ್ ನ ನ್ಯಾಯಾಧೀಶರನ್ನು ಮಹಾಭಿಯೋಗದ ಮೂಲಕ ಇದೇ ವರ್ಡ್ ನ ಹೇಳ್ತೀವಿ ಸೊ ಇಂಪೀಚ್ಮೆಂಟ್ ಅಂತ ಕರಿತೀವಿ ಅಥವಾ ಮಹಾಭಿಯೋಗದ ಮೂಲಕ ರಾಷ್ಟ್ರಪತಿ ಅವ್ರ ಏನ್ ಮಾಡ್ತಾರೆ ಅಂತಂದ್ರೆ ಅದನ್ನ ಅವರನ್ನ ವಜಾಗೊಳಿಸ್ತಾರೆ ಸೊ ನೆಕ್ಸ್ಟ್ ಕ್ವಶನ್ ಏನು ಅಂತಂದ್ರೆ ಮುನ್ನೂರ ಐವತ್ತಾರನೇ ವಿಧಿ ಅಡಿಯಲ್ಲಿ ರಾಜ್ಯ ಒಂದರಲ್ಲಿ ರಾಷ್ಟ್ರಾಧ್ಯಕ್ಷರ ಆಡಳಿತವನ್ನ ಘೋಷಿಸಬಹುದಾದ ಗರಿಷ್ಠ ಅವಧಿ ಎಷ್ಟು ಅಂತ ಕೇಳಿದ್ದಾರೆ ಮುನ್ನೂರ ಐವತ್ತಾರು ಅಂತಂದ್ರೆ ಮತ್ತೆ ನಾವ್ ಎಲ್ಲಿಗೆ ಬಂದ್ವಿ ಅಂದ್ರೆ ರಾಜ್ಯ ತುರ್ತು ಪರಿಸ್ಥಿತಿ ಬಂದ್ವಿ ಸೊ ಮುನ್ನೂರ ಐವತ್ತಾರನೇ ವಿಧಿ ಅಡಿಯಲ್ಲಿ ರಾಜ್ಯ ಒಂದರಲ್ಲಿ ರಾಷ್ಟ್ರಾಧ್ಯಕ್ಷರ ಆಡಳಿತವನ್ನ ಘೋಷಿಸಬಹುದಾದ ಗರಿಷ್ಠ ಅವಧಿ ಅಂತ ಕೇಳಿದಾರೆ ಅದ್ರ ಮ್ಯಾಕ್ಸಿಮಮ್ ಟೈಮ್ ಎಷ್ಟಾಗಿರತತಿ ಎಷ್ಟು ಪೀರಿಯಡ್ ವರ್ಗು ಘೋಷಣೆ ಮಾಡಬಹುದು ಅಂತಂದಾಗ ಆಪ್ಷನ್ ಎ ಯಾವುದು ಅಂತಾರೆ ಒಂದು ವರ್ಷ ಆಪ್ಷನ್ ಬಿ ಏನು ಇದೆ ಅಂತಂದ್ರೆ ಎರಡು ವರ್ಷ ಆಪ್ಷನ್ ಸಿ ಏನಿದೆ ಅಂದ್ರೆ ಮೂರು ವರ್ಷ ಆಪ್ಷನ್ ಡಿ ಯಾವುದು ಅಂದ್ರೆ ನಾಲ್ಕು ವರ್ಷ ಅಂತ ಇದೆ ಸೊ ಹಾಗಾದ್ರೆ ಸರಿಯಾಗಿರ್ತಕ್ಕಂಥ ಯಾವುದು ಅಂತಾರ ಆಪ್ಷನ್ ಸಿ ಇಸ್ ದಿ ಕರೆಕ್ಟ್ ಆನ್ಸರ್ ಮೂರು ವರ್ಷದವರೆಗೂ ಏನಾಗುತ್ತೆ ಅಂತಂದ್ರೆ ಇದನ್ನ ಘೋಷಿಸಬಹುದು ಸೊ ಮೂರು ವರ್ಷದವರೆಗೂ ಏನಾಗುತ್ತೆ ಅಂದ್ರೆ ಘೋಷಣೆ ಮಾಡಬಹುದು ಸೊ ಅದ್ರ ಸಂವಿಧಾನದ ಮುನ್ನೂರ ಐವತ್ತಾರನೇ ನಾವು ನಾವ್ಲೇ ನೋಡಿದ್ವಿ ಸೊ ರಾಜ್ಯದೊಳಗಡೆ ಏನಾಗುತ್ತೆ ಅಂತಾರ ರಾಜ್ಯ ತುರ್ತು ಪರಿಸ್ಥಿತಿ ಘೋಷಣೆ ಇದ್ದಾಗ ರಾಷ್ಟ್ರಪತಿಯವರ ಆಡಳಿತವನ್ನ ಹೇರ್ಬಹುದು ಸೊ ಹಾಗಾಗಿ ರಾಜ್ಯ ತುರ್ತು ಪರಿಸ್ಥಿತಿಯನ್ನ ಮೂರು ವರ್ಷದವರೆಗೂ ಏನ್ ಮಾಡ್ತಾರೆ ಅಂತರ ವಿಸ್ತರಣೆ ಮಾಡಬಹುದು ಸೊ ಹಾಗಾಗಿ ಆಪ್ಷನ್ ಸಿ ಆಪ್ಷನ್ ಸಿ ಇಸ್ ಇ ಕರೆಕ್ಟ್ ಆನ್ಸರ್ ಎಷ್ಟಾಗುತ್ತೆ ಅಂತಂದ್ರ ಮೂರು ವರ್ಷ ಸೊ ನೆಕ್ಸ್ಟ್ ಕ್ವಶನ್ ಏನು ಅಂತಂದ್ರೆ ಲೋಕಸಭಾಧ್ಯಕ್ಷರು ತಮ್ಮ ರಾಜೀನಾಮೆ ಪತ್ರವನ್ನ ಯಾರಿಗೆ ನೀಡಬಹುದು ಅಂತ ಇದೆ ಹೌದಾ ಸೊ ಲೋಕಸಭಾ ಅಧ್ಯಕ್ಷರು ಅಂತ ಏನ್ ಕರಿತೀವಿ ಅದು ಲೋಕಸಭಾ ಸ್ಪೀಕರ್ ಅಂತ ಏನ್ ಕರಿತೀವಿ ಸೊ ತಮ್ಮ ರಾಜೀನಾಮೆ ಪತ್ರವನ್ನ ಯಾರಿಗೆ ಕೊಡ್ತಾರೆ ಆಪ್ಷನ್ ಎ ಪ್ರಧಾನಮಂತ್ರಿಗೆ ಆಪ್ಷನ್ ಬಿ ರಾಷ್ಟ್ರಪತಿ ಆಪ್ಷನ್ ಸಿ ಉಪ ಲೋಕಸಭಾಪತಿ ಆಪ್ಷನ್ ಡಿ ಅವರು ಅಂತ ಸಂಸತಿ ಕೊಡ್ತಾರೆ ಸೊ ಹಾಗಾದ್ರೆ ಲೋಕಸಭಾ ಸಭಾಪತಿ ಲೋಕಸಭಾ ಸ್ಪೀಕರ್ ತಮ್ಮ ರಾಜೀನಾಮೆಯನ್ನ ಯಾರಿಗೆ ಕೊಡ್ತಾರೆ ಅಂತಂದ್ರ ಉಪ ಲೋಕಸಭಾಪತಿ ಅಂತ ಏನ್ ಕರಿತೀವಿ ಅಂದ್ರೆ ಲೋಕ ಲೋಕಸಭಾ ಈ ಒಂದು ಉಪಸಭಾಪತಿ ಏನಿರ್ತಾರೋ ಅವ್ರಿಗೆ ಏನ್ ಮಾಡ್ತಾರೆ ಅಂತ ರಾಜೀನಾಮೆ ಪತ್ರವನ್ನ ಕೊಡ್ತಾರೆ ಸೊ ಹಾಗಾಗಿ ಎಷ್ಟನೇ ವಿಧಿ ಪ್ರಕಾರ ಈ ಒಂದು ರಾಜೀನಾಮೆಯನ್ನ ಸಲ್ಲಿಸ್ತಾರೆ ಅಂತಂದ್ರೆ ತೊಂಬತ್ ನಾಲ್ಕನೇ ವಿಧಿ ಪ್ರಕಾರ ಸೊ ಸಂವಿಧಾನದ ತೊಂಬತ್ನಾಲ್ಕರ ನಾಲ್ಕನೇ ವಿಧಿ ಅನ್ವಯ ಲೋಕಸಭಾ ಅಧ್ಯಕ್ಷರು ಏನ್ ಮಾಡ್ತಾರೆ ಅಂದ್ರ ತಮ್ಮ ರಾಜೀನಾಮೆ ಪತ್ರವನ್ನ ಲೋಕಸಭಾ ಉಪಸಭಾಪತಿಗೆ ಕೊಡ್ತಾರೆ ಹೌದಾ ಉಪಸಭಾಪತಿಗೆ ಏನ್ ಮಾಡ್ತಾರೆ ಅಂದ್ರೆ ತಮ್ಮ ರಾಜೀನಾಮೆ ಪತ್ರವನ್ನ ಕೊಡ್ತಾರೆ ಹಾಗಾದ್ರೆ ಭಾರತದ ಸಂವಿಧಾನ ಎಪ್ಪತ್ ಮೂರನೇ ವಿಧಿ ಅನ್ವಯ ಲೋಕಸಭಾ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರನ್ನ ಆಯ್ಕೆ ಮಾಡ್ಲಾಗತ್ತೆ ತೊಂಬತ್ನಾಲ್ಕನೇ ವಿಧಿ ಪ್ರಕಾರ ರಾಜೀನಾಮೆ ಕೊಡೋದು ಲೋಕಸಭಾ ಅಧ್ಯಕ್ಷರು ಲೋಕಸಭಾ ಉಪಾಧ್ಯಕ್ಷರಿಗೆ ಏನ್ ಕೊಡ್ತಾರೆ ಅಂತಾರೆ ರಾಜೀನಾಮೆ ಕೊಡ್ತಾರೆ ತೊಂಬತ್ನಾಲ್ಕನೇ ವಿಧಿ ಪ್ರಕಾರ ಹಾಗಾದ್ರೆ ಲೋಕಸಭಾ ಅಧ್ಯಕ್ಷರು ಮತ್ತು ಲೋಕಸಭಾ ಉಪಾಧ್ಯಕ್ಷರನ್ನ ಆಯ್ಕೆ ಮಾಡ್ತಕ್ಕಂತಹ ವಿಧಿ ಯಾವುದು ಅಂತಂದ್ರೆ ಎಪ್ಪತ್ ಮೂರನೇ ವಿಧಿ ಮೂಲಕ ಆಯ್ಕೆ ಮಾಡ್ತಾರೆ ಆರ್ಟಿಕಲ್ ನಂಬರ್ ಸೆವೆಂಟಿ ತ್ರೀ ಅಂತ ಹೇಳ್ತೀವಿ ಅವ್ರ ಕುರಿತಾಗಿ ಆಯ್ಕೆ ಮಾಡ್ತಕ್ಕಂತ ವಿಧಾನದ ಬಗ್ಗೆ ಹೇಳೋದು ಸೊ ನೆಕ್ಸ್ಟ್ ಕ್ವಶನ್ ಯಾವುದು ಅಂತಂದ್ರೆ ಸಮಾನತೆ ಹಕ್ಕನ್ನು ಪ್ರತಿಪಾದಿಸುವ ವಿಧಿ ಯಾವುದು ಅಂತ ಇದೆ ಸೊ ಸಮಾನತೆ ಹಕ್ಕನ್ನ ಪ್ರತಿಪಾದನೆ ಮಾಡ್ತಕ್ಕಂಥ ಈ ಕೆಳಗಿನ ವಿಧಿಗಳಲ್ಲಿ ಯಾವುದು ಅಂತ ಇದೆ ಆಪ್ಷನ್ ಎ ಹದಿನಾಲ್ಕನೇ ವಿಧಿ ಆಪ್ಷನ್ ಬಿ ಹದಿಮೂರನೇ ವಿಧಿ ಆಪ್ಷನ್ ಸಿ ಹದಿನೈದನೇ ವಿಧಿ ಆಪ್ಷನ್ ಡಿ ಯಾವುದು ಅಂತಂದ್ರೆ ಹದಿನಾರನೇ ವಿಧಿ ಅಂತ ಹೇಳ್ತಿವಿ ಹಾಗಾದ್ರೆ ಯಾವುದು ಸಮಾನತೆ ಹಕ್ಕು ಅಂದ್ರೆ ಮೂಲಭೂತ ಹಕ್ಕುಗಳು ಅಂತ ಏನ್ ಕರಿತೀವಿ ಸೊ ಫಂಡಮೆಂಟಲ್ ರೈಟ್ಸ್ ಅಂತ ಏನಿದವು ಅವುಗಳೊಳಗಡೆ ಸ್ಪೆಷಲಿ ಈ ಸಮಾನತೆ ಹಕ್ಕಿನ ಬಗ್ಗೆ ಪ್ರತಿಪಾದನೆ ಮಾಡ್ತಕ್ಕಂಥದ್ದು ಎಷ್ಟನೇ ವಿಧಿ ಅಂತ ನೋಡಿದಾಗ ಆಪ್ಷನ್ ಎ ಇಸ್ ದಿ ಕರೆಕ್ಟ್ ಆನ್ಸರ್ ಎಷ್ಟು ಅಂತಂದ್ರೆ ಹದಿನಾಲ್ಕನೇ ವಿಧಿ ಅಂತ ಹೇಳ್ತಿವಿ ಹಂಗಾದ್ರೆ ಈ ಹದಿನಾಲ್ಕನೇ ವಿಧಿ ಅಂದ್ರೆ ಸಂವಿಧಾನದ ಭಾರತದ ಸಂವಿಧಾನ ಟೋಟಲ್ ಎಲ್ಲಿಂದ ಎಲ್ಲಿತನ ಮೂಲಭೂತ ಹಕ್ಕಿನ ಬಗ್ಗೆ ಹೇಳ್ತಾವು ಅಂತರ ಹನ್ನೆರಡರಿಂದ ಮೂವತ್ತೈದನೇ ವಿಧಿವರ್ಗುನು ಏನ್ ಹೇಳ್ತಾವು ಅಂತರ ಮೂಲಭೂತ ಹಕ್ಕುಗಳ ಬಗ್ಗೆ ತಿಳಿಸ್ಕೊಡ್ತಾವೆ ಹಾಗಾದ್ರೆ ಸಮಾನತೆಯ ಹಕ್ಕು ಎಲ್ಲಿಂದ ಎಲ್ಲಿತನ ಸ್ಟಾರ್ಟ್ ಆಗುತ್ತೆ ಅಂತರ ಹದಿನಾಲ್ಕರಿಂದ ಹದಿನೆಂಟನೇ ವಿಧಿವರ್ಗುನು ಸಮಾನತೆಯ ಹಕ್ಕನ್ನ ನೋಡ್ತೇವ್ ಹೌದಾ ಸೊ ಸಮಾನತೆಯ ಹಕ್ಕನ್ನ ಎಲ್ಲಿಂದ ಎಲ್ಲಿತನ ನೋಡ್ತೀವಿ ಅಂತ ಹದಿನಾಲ್ಕರಿಂದ ಸಂವಿಧಾನದ ಹದಿನೆಂಟನೇ ವಿಧಿವರ್ಗು ನೋಡ್ತೇವ್ ಸೊ ಹಾಗಾದ್ರೆ ರೈಟ್ ಟು ಇಕ್ವಾಲಿಟಿ ಅಂತ ಹೇಳ್ತೀವಿ ಅಥವಾ ಸಮಾನತೆ ಹಕ್ಕು ಈ ಒಂದು ಆರ್ಟಿಕಲ್ ನಂಬರ್ ಫೋರ್ಟೀನ್ ಟು ಏಟೀನ್ ಆರ್ಟಿಕಲ್ ನಂಬರ್ ಹದಿನಾಲ್ಕರಿಂದ ಹದಿನೆಂಟನೇ ವಿಧಿಯ ಬಗ್ಗೆ ಏನ್ ಮಾಡ್ತೀವಿ ಅದನ್ನ ನೋಡ್ತೀವಿ ಸೊ ಸ್ವತಂತ್ರ ಈ ಒಂದು ಸ್ವತಂತ್ರದ ಆಗಿರಬಹುದು ಅಥವಾ ಅದರಲ್ಲೂ ಸ್ಪೆಸಿಫಿಕ್ ಆಗಿರೋದು ಯಾವುದು ಬಹಳಷ್ಟು ಇಂಪಾರ್ಟೆಂಟ್ ಯಾವುದು ಅಂತಂದ್ರೆ ಸಂವಿಧಾನದ ಪರಿಹಾರ ಹಕ್ಕು ಅಂತ ಏನ್ ಹೇಳ್ತೀವಿ ಅದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರತಕ್ಕಂತಹ ವಿಧಿ ಅದ ಅದನ್ನ ಸಂವಿಧಾನದ ಆತ್ಮ ಮತ್ತು ಹೃದಯ ಅಂತ ಹೇಳ್ಬಿಟ್ಟು ಕರೀತಾರೆ ಸೊ ಹಾಗಾಗಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಈ ಒಂದು ಆ ಹಕ್ ಯಾವ್ದು ಅಂತ ಸಂವಿಧಾನದ ಪರಿಹಾರದ ಹಕ್ಕು ಆರ್ಟಿಕಲ್ ನಂಬರ್ ಥರ್ಟಿ ಟು ಏನ್ ಹೇಳುತ್ತೆ ಅಂದ್ರೆ ಅದ್ರ ಬಗ್ಗೆ ಹೇಳುತ್ತೆ ಸೊ ಯಾವ ವಿಧಿ ಇದಾವೆ ಫಸ್ಟ್ ಆಸ್ತಿ ಹಕ್ಕು ಕೂಡ ಏನಾಗಿತ್ತು ಅಂದ್ರೆ ಮೂಲಭೂತ ಹಕ್ಕಂತಾಗಿತ್ತು ಬಟ್ ಆ ಆಸ್ತಿ ಹಕ್ಕನ್ನು ಏನ್ ಮಾಡ್ತಾರೆ ಅಂತ ಹಾಕ್ತಾರೆ ಸೊ ತಗದ್ ಹಾಕ್ಬಿಟ್ಟು ಕಾನೂನಾತ್ಮಕ ಹಕ್ಕಂತ ಮಾಡ್ತಾರೆ ಎಷ್ಟನೇ ತಿದ್ದುಪಡಿ ಪ್ರಕಾರ ಅಂತಂದ್ರ ಅಂದ್ರೆ ನಾಲ್ಕನೇ ತಿದ್ದುಪಡಿ ಪ್ರಕಾರ ಸೊ ಈ ನಲವತ್ನಾಲ್ಕನೇ ತಿದ್ದುಪಡಿ ಪ್ರಕಾರ ಹತ್ತೊಂಬತ್ ನೂರ ಎಪ್ಪತ್ತೆಂಟರೊಳಗಡೆ ಏನ್ ಮಾಡ್ತಾರೆ ಅಂದ್ರೆ ಆಸ್ತಿ ಹಕ್ಕನ್ನ ಮೂಲಭೂತ ಹಕ್ಕಿನಿಂದ ತೆಗೆದ್ ಹಾಕ್ಬಿಟ್ಟು ನೂರು ಎ ಅಂದ್ರೆ ನೂರನೇ ವಿಧಿಯೊಳಗಡೆ ನೂರು ಎ ವಿಧಿಯೊಳಗಡೆ ಅದನ್ನ ಕಾನೂನಾತ್ಮಕ ಹಕ್ಕು ಅಂತ ಹೇಳ್ಬಿಟ್ಟು ಅದನ್ನ ತೆಗೆದ್ ಹಾಕಿದ್ದಾರೆ ನೂರು ಎ ವಿಧಿಯೊಳಗಡೆ ಅದನ್ನ ಆಡ್ ಮಾಡ್ತಾರೆ ಸೊ ಹಾಗಾದ್ರೆ ಯಾವ ಈ ಒಂದು ಮೂಲಭೂತ ಹಕ್ಕುಗಳಿದ್ದಾವೆ ಯಾವ ವಿಧಿಯಿಂದ ಎಲ್ಲಿದನ್ನ ಸ್ಟಾರ್ಟ್ ಆಗ್ತವೆ ಅಂಡ್ ಅದ್ರ ಕುರಿತಾಗಿರ್ತಕ್ಕಂತ ವಿಧಿಗಳು ಯಾವುದು ಅನ್ನೋದನ್ನ ನೋಡ್ರಿ ಸಂಪೂರ್ಣವಾಗಿ ಅದ್ರ ಬಗ್ಗೆ ನೋಡ್ರಿ ಸಂಸತ್ತಿನ ಜಂಟಿ ಅಧಿವೇಶನ ಅಧ್ಯಕ್ಷತೆಯನ್ನ ಯಾರು ವಹಿಸ್ಕೊಳ್ತಾರೆ ಅಂತಂದ್ರೆ ಆಪ್ಷನ್ ಸಿ ಇಸ್ ದಿ ಕರೆಕ್ಟ್ ಆನ್ಸರ್ ಲೋಕಸಭಾ ಸ್ಪೀಕರ್ ಅಂತ ಹೇಳ್ತೀವಿ ಸೊ ಇಲ್ಲಿ ಎರಡು ಸದನದ ಸದಸ್ಯರು ಅಂತ ಏನ್ ಹೇಳ್ತೀವಿ ಎರಡು ಸದನದ ಸದಸ್ಯತ್ವ ಅಂದ್ರೆ ಎರಡು ಸದನದ ಈ ಒಂದು ಜಂಟಿ ಅಧಿವೇಶನ ನಡೆದಾಗ ಇದರ ಅಧ್ಯಕ್ಷ ಯಾರಾಗಿರ್ತಾರೆ ಅಂತ ಲೋಕಸಭಾ ಸ್ಪೀಕರ್ ಅವರಾಗಿರ್ತಾರೆ ಸೊ ಸಂವಿಧಾನದ ಒಂದ್ನೂರ ಎಂಟನೇ ವಿಧಿ ಅನ್ವಯ ಜಂಟಿ ಅಧಿವೇಶನ ಕರಿತಕ್ಕಂತ ಅಧಿಕಾರ ಯಾರಿಗಿರುತ್ತೆ ಅಂತಂದ್ರ ರಾಷ್ಟ್ರಪತಿಗೆ ಹೌದಾ ರಾಷ್ಟ್ರಪತಿಗೆ ಸೊ ಹಾಗಾದ್ರೆ ಜಂಟಿ ಅಧಿವೇಶನ ಕರಿತಕ್ಕಂತ ಅಧಿಕಾರ ಮಾತ್ರ ರಾಷ್ಟ್ರಪತಿಗೆ ಇರುತ್ತೆ ಆದ್ರೆ ಜಂಟಿ ಅಧಿವೇಶನದ ಅಧ್ಯಕ್ಷತೆ ವಹಿಸ್ಕೊತಕ್ಕಂತ ಅಧಿಕಾರ ಯಾರಿಗಿರುತ್ತೆ ಅಂದ್ರೆ ಲೋಕಸಭಾ ಸ್ಪೀಕರ್ ಅವ್ರಿಗಿರುತ್ತೆ ಸೊ ನೆಕ್ಸ್ಟ್ ಕ್ವಶನ್ ಏನು ಅಂತಂದ್ರೆ ಮಾಹಿತಿ ಹಕ್ಕು ಡ್ಯಾಶ್ ಇದು ಅಂತ ಕೊಟ್ಟಿದ್ದಾರೆ ಸೊ ಮಾಹಿತಿ ಹಕ್ಕು ಅಂತಕ್ಕಂಥದ್ದು ಯಾವುದು ಸೊ ಹಾಗಾದ್ರೆ ಆಪ್ಷನ್ ಎ ಏನ್ ಸಂವಿಧಾನಾತ್ಮಕ ಹಕ್ಕ ಅಥವಾ ಆಪ್ಷನ್ ಬಿ ಕಾನೂನುಬದ್ಧ ಹಕ್ಕ ಅಥವಾ ಆಪ್ಷನ್ ಸಿ ಮೂಲಭೂತ ಹಕ್ಕಾಗಿದನ ಅಥವಾ ಆಪ್ಷನ್ ಡಿ ಸ್ವಾಭಾವಿಕ ಹಕ್ಕುಣ ಅಂತಂದಾಗ ಮಾಹಿತಿ ಹಕ್ಕು ಅಂತ ಹೇಳ್ತೀವಿ ಸೊ ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಅಂತ ಹೇಳ್ತೀವಿ ಅದ ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಎರಡ್ ಸಾವಿರದ ಐದರೊಳಗಡೆ ಏನಾಗುತ್ತೆ ಅಂತಂದ್ರೆ ಜಾರಿಗೆ ಬರುತ್ತೆ ಸೊ ಎರಡ್ ಸಾವಿರದ ಐದರೊಳಗಡೆ ಜಾರಿಗೆ ಬಂದದ್ದು ಯಾವ್ದು ಅಂದ್ರೆ ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಮಾಹಿತಿ ಹಕ್ಕು ಕಾಯ್ದೆ ಅಂತ ಹೇಳ್ತೀವಿ ಸೊ ನಮ್ಮ ಸರ್ಕಾರದ ಪ್ರತಿಯೊಂದು ಇವ ಅಂದ್ರೆ ಮಾಹಿತಿಗಳನ್ನ ಸಾರ್ವಜನಿಕರು ಪಡ್ಕೊಳ್ಬಹುದು ಅಂತ ಹೇಳ್ಬಿಟ್ಟು ಸಾರ್ವಜನಿಕರಿಗೆ ಇರತಕ್ಕಂತ ಹಕ್ಕುಗಳ ಬಗ್ಗೆ ಹೇಳ್ಕೊಟ್ಟಿರ್ತಕ್ಕಂಥದ್ದು ಯಾವುದು ಅಂದ್ರೆ ಮಾಹಿತಿ ಹಕ್ಕು ಅಂತ ಹೇಳ್ತು ಸೊ ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಎರಡ್ ಸಾವಿರದ ಐದರಲ್ಲಿ ಜಾರಿಗೆ ಬರುತ್ತೆ ಹಾಗಾದ್ರೆ ಇದೇನ್ ಯಾವ್ದು ಹಕ್ಕು ಇದೇನು ಸಂವಿಧಾನಾತ್ಮಕ ಪರಿಹಾರ ಅಥವಾ ಸಂವಿಧಾನಾತ್ಮಕ ಹಕ್ಕ ಅಥವಾ ಅದನ್ನ ಕಾನೂನು ಹಕ್ಕ ಅಂತಂದಾಗ ಅದು ಯಾವ್ದು ಹಕ್ಕಾಗಿರುತ್ತೆ ಅಂತ ಕಾನೂನು ಬದ್ಧ ಹಕ್ಕು ಅಂತ ಹೇಳ್ತು ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಆನ್ಸರ್ ಕಾನೂನು ಬದ್ಧ ಹಕ್ಕು ಸೊ ಎರಡ್ ಸಾವಿರದ ಐದು ಅಕ್ಟೋಬರ್ ಹದಿಮೂರರಂದ ಏನಾಗುತ್ತೆ ಅಂದ್ರೆ ಭಾರತ ಸರ್ಕಾರ ಮಾಹಿತಿ ಹಕ್ಕು ಕಾಯ್ದೆಯನ್ನ ಜಾರಿಗೆ ತರ್ತಾರೆ ಈ ಜಾರಿಗೆ ತಂದಿರತಕ್ಕಂತ ಮಾಹಿತಿ ಹಕ್ಕು ಸಂವಿಧಾನದ ಸಂವಿಧಾನದ ಹಕ್ಕಾಗಿರಂಗಿಲ್ಲ ಸೊ ಅದ್ ಯಾವ ಹಕ್ಕಾಗಿರತ್ತೆ ಅಂತಂದ್ರೆ ಕಾನೂನು ಬದ್ಧ ಹಕ್ಕು ಅಂತ ಹೇಳ್ತೇವ್ ಸೊ ಹಾಗಾದ್ರೆ ಕಾನೂನು ಬದ್ಧ ಹಕ್ಕಾಗಿರೋದ್ ಯಾವ್ದು ಅಂತಂದ್ರೆ ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಸೊ ನೆಕ್ಸ್ಟ್ ಮನ್ ಯಾವುದು ಅಂದ್ರೆ ಅಧ್ಯಕ್ಷರ ದೋಷಾಪರೋ ಅಂದ್ರೆ ದೋಷಾರೋಪಣೆಯನ್ನು ಅಧ್ಯಕ್ಷರ ದೋಷಾರೋಪಣೆಯನ್ನು ಈ ಕೆಳಗಿನವುಗಳಲ್ಲಿ ಯಾರಿಂದ ನಡೆಸಲಾಗುತ್ತದೆ ಅಂತ ಇದೆ ಸೊ ಅಧ್ಯಕ್ಷರ ಮೇಲ್ಗಡೆನೆ ಏನಾದ್ರು ದೋಷಗಳು ಬಂದ್ವು ಸೊ ದೋಷಗಳು ಮಾಡಿರ್ತಕ್ಕಂಥ ಆರೋಪಗಳು ಬಂದವು ಅಂತಂದ್ರೆ ಅವುಗಳನ್ನ ಯಾರಿಂದ ನಡೆಸಲಾಗುತ್ತದೆ ಅಂತ ಇದೆ ಆಪ್ಷನ್ ಎ ಅಟಾರ್ನಿ ಜನರಲ್ ಆಪ್ಷನ್ ಬಿ ಸಂಸತ್ತು ಆಪ್ಷನ್ ಸಿ ಪ್ರಧಾನ ಮಂತ್ರಿ ಆಪ್ಷನ್ ಡಿ ಇವುಗಳಲ್ಲಿ ಯಾವುದೂ ಅಲ್ಲ ಅಂತ ಇದೆ ಹಾಗಾದ್ರೆ ಅಧ್ಯಕ್ಷರ ಮೇಲ್ಗಡೆ ರಾಷ್ಟ್ರದ ಅಧ್ಯಕ್ಷರ ಮೇಲ್ಗಡೆ ಏನಾದ್ರು ಅಪರಾಧಗಳು ಬಂದು ಅಥವಾ ಟೀಕೆಗೊಳಗಾದ್ರು ಅಂತಂದ್ರೆ ಅದನ್ನ ಅಂದ್ರೆ ಅದ್ರ ಬಗ್ಗೆ ಕುರಿತು ಯಾವುದು ಅದ್ರ ಬಗ್ಗೆ ಕುರಿತಾಗಿ ಈ ಒಂದು ಕಲಾಪಗಳನ್ನ ವ್ಯಕ್ತಪಡಿಸತಕ್ಕಂಥದ್ದು ಯಾರಿಗಿರುತ್ತೆ ಅಧಿಕಾರ ಯಾರಿಗಿರತ್ತೆ ಅಂತಂದ್ರೆ ಸಂಸತ್ತಿಗೆ ಇರತ್ತೆ ಸೊ ಹಾಗಾದ್ರೆ ಎಷ್ಟನೇ ವಿಧಿ ಪ್ರಕಾರ ಅಂತಂದ್ರ ಅರವತ್ತೊಂದನೇ ವಿಧಿಯು ರಾಷ್ಟ್ರಪತಿಗಳ ಮಹಾಭಿಯೋಗ ಅಥವಾ ದೋಷಾಪರೋಪವನ್ನು ಏನ್ ಮಾಡುತ್ತೆ ಅಂತ ತಿಳಿಸುತ್ತೆ ಅದೇ ರೀತಿ ಏನಾದ್ರೂ ಅವರನ್ನ ದೋಷಾಪ ಅಂದ್ರ ಅದು ಏನಾದ್ರು ಪ್ರೂವ್ ಆಯ್ತು ಅಂತಂದ್ರೆ ಅವರೇ ಅಪರಾಧಗಳನ್ನ ಮಾಡಿದ್ದಾರೆ ಅಂತ ಗೊತ್ತಾದ್ರೆ ಅವ್ರನ್ನ ಆ ಹುದ್ದೆಯಿಂದ ಅಂದ್ರೆ ಇಂಪೀಶ್ಮೆಂಟ್ ಅಂದ್ರೆ ಮಹಾಭಿಯೋಗ ಕೂಡ ಮಾಡ್ಲಾಗತ್ತೆ ಸೊ ಹಾಗಾದ್ರೆ ಸಂವಿಧಾನದ ಅರವತ್ತೊಂದನೇ ವಿಧಿ ಏನ್ ಹೇಳುತ್ತೆ ಅಂತಂದ್ರ ರಾಷ್ಟ್ರ ಅಧ್ಯಕ್ಷರ ಅಂದ್ರೆ ರಾಷ್ಟ್ರಾಧ್ಯಕ್ಷರ ಮಹಾಭಿಯೋಗದ ಕುರಿತಾಗಿ ಹೇಳುತ್ತೆ ರಾಷ್ಟ್ರಪತಿಗಳ ಸಂಸತ್ತಿನ ಅವಿಭಾಜ್ಯ ಅಂಗವಾಗಿದೆ ಅದ ರಾಷ್ಟ್ರಪತಿ ಅಂತಕ್ಕಂಥವ್ರು ಸೊ ಭಾರತದ ಪ್ರಥಮ ಪ್ರಜಾ ಅಂತ ಹೇಳ್ತೀವಿ ಸೊ ಸಂಸತ್ತಿನ ಅವಿಭಾಜ್ಯ ಅಂಗವಾಗಿರೋದು ಯಾರು ಅಂತಂದ್ರ ರಾಷ್ಟ್ರಪತಿಯವರು ಸೊ ನೆಕ್ಸ್ಟ್ ಕ್ವಶನ್ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರಾಗಿ ಯಾರು ನೇಮಿಸಬಹುದು ಅಂತ ಇದೆ ಅಧ್ಯಕ್ಷರನ್ನಾಗಿ ಯಾರನ್ನು ಮಾಡಬಹುದು ಸೊ ಯಾರು ನೇಮಕ ಮಾಡಬಹುದು ಯಾರು ನೇಮಿಸಬಹುದು ಅಂತ ಇದೆ ಆಪ್ಷನ್ ಎ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಕುಳಿತುಕೊಳ್ಳುವ ಯಾವುದೇ ನ್ಯಾಯಾಧೀಶರು ಆಪ್ಷನ್ ಬಿ ಯಾವುದೇ ನಿವೃತ್ತ ಮುಖ್ಯ ನ್ಯಾಯಾಧೀಶರು ಅಂದ್ರೆ ಸುಪ್ರೀಂ ಕೋರ್ಟ್ ಓಕೆ ಸೊ ಯಾವುದೇ ನಿವೃತ್ತ ನ್ಯಾಯಾಧೀಶರು ಅಂತ ಇದೆ ಆಪ್ಷನ್ ಸಿ ರಾಷ್ಟ್ರಪತಿಗಳಿಂದ ನೇಮಕವಾದ ಯಾವುದೇ ವ್ಯಕ್ತಿ ಆಪ್ಷನ್ ಡಿ ಯಾವುದೇ ಉಚ್ಚ ಸಾರಿ ಉಚ್ಚ ನ್ಯಾಯಾಲಯದ ನಿವೃತ್ತ ಮುಖ್ಯ ನ್ಯಾಯಾಧೀಶರು ಅಂತ ಇದೆ ಸೊ ಹಾಗಾದ್ರೆ ಯಾರ ಇವರನ್ನ ಅಂದ್ರೆ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರಾಗಿ ಯಾರು ನೇಮಿಸಬಹುದು ಅಂತಂದ್ರೆ ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಆನ್ಸರ್ ಯಾವುದೇ ನಿವೃತ್ತ ಮುಖ್ಯ ನ್ಯಾಯಾಧೀಶರ ಸುಪ್ರೀಂ ಕೋರ್ಟ್ ನ ಯಾವುದೇ ಒಂದು ನಿವೃತ್ತ ಮುಖ್ಯ ನ್ಯಾಯಾಧೀಶರನ್ನ ಏನ್ ಮಾಡ್ತಾರೆ ಅಂತಂದ್ರೆ ಆಯ್ಕೆ ಮಾಡಬಹುದು ಸೊ ನೇಮಕ ಮಾಡಬಹುದು ಸೊ ಹಾಗಾದ್ರೆ ಇಲ್ಲಿ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಸಂವಿಧಾನೇತರ ಸಂಸ್ಥೆ ಅಂತ ಹೇಳ್ತೀವಿ ಅದ ಸೊ ಈ ಒಂದು ಮಾನವ ಹಕ್ಕುಗಳ ಆಯೋಗ ಅಂತ ಸಂವಿಧಾನಾತ್ಮಕ ಸಂಸ್ಥೆನಾ ಸಂವಿಧಾನೇತರ ಸಂಸ್ಥೆನ ಅಂತಂದಾಗ ಸಂಪೂರ್ಣವಾಗಿ ಸಂವಿಧಾನೇತರ ಸಂಸ್ಥೆ ಅಂತ ಹೇಳ್ತೀವಿ ಸೊ ಸುಪ್ರೀಂ ಕೋರ್ಟ್ ನ ಯಾವ್ದೇ ನಿವೃತ್ತ ನ್ಯಾಯಾಧೀಶರನ್ನು ಮಾನವ ಹಕ್ಕುಗಳ ಅಧ್ಯಕ್ಷರನ್ನಾಗಿ ಏನ್ ಮಾಡ್ಬೋದು ಅಂದ್ರೆ ರಾಷ್ಟ್ರಪತಿಗಳ ಆಯ್ಕೆ ಮಾಡ್ಬೋದು ಇವ್ರನ್ನ ಆಯ್ಕೆ ಮಾಡೋರು ಯಾರು ಅಂದ್ರೆ ರಾಷ್ಟ್ರಪತಿ ಆಯ್ಕೆ ಮಾಡ್ತಾರೆ ಬಟ್ ಅವ್ರು ಯಾರಾಗಿರ್ಬೇಕು ಅಂತಂದ್ರೆ ಈ ಒಂದು ಸುಪ್ರೀ ಅಂದ್ರೆ ಸುಪ್ರೀಂ ಕೋರ್ಟಿನ ಯಾವುದೇ ಒಂದು ನ್ಯಾಯಾಧೀಶರಂತ ಏನಾಗಿರ್ತಾರೋ ಅಥವಾ ಯಾವುದೇ ಒಂದು ನಿವೃತ್ತ ನ್ಯಾಯಾಧೀಶರು ಅಂದ್ರೆ ರಿಟೈರ್ಮೆಂಟ್ ತಗೊಂಡಿರ್ತಕ್ಕಂತಹ ನ್ಯಾಯಾಧೀಶರನ್ನ ಮಾನವ ಹಕ್ಕುಗಳ ಈ ಒಂದು ಆಯೋಗದ ಅಧ್ಯಕ್ಷರನ್ನಾಗಿ ಏನ್ ಮಾಡ್ಬೋದು ಅಂದ್ರೆ ನೇಮಕ ಮಾಡಬಹುದು ನೇಮಕ ಮಾಡೋರು ಯಾರು ಅಂತಂದ್ರೆ ರಾಷ್ಟ್ರಪತಿಗಳು ನೇಮಕ ಮಾಡ್ತಾರೆ ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದ್ರೆ ಯಾರು ಉಪರಾಷ್ಟ್ರಪತಿಯನ್ನ ಆಯ್ಕೆ ಮಾಡ್ತಾರೆ ಹೌದಾ ಉಪರಾಷ್ಟ್ರಪತಿಯನ್ನ ಯಾರು ಆಯ್ಕೆ ಮಾಡ್ತಾರೆ ಆಪ್ಷನ್ ಎ ರಾಷ್ಟ್ರಪತಿಯನ್ನು ಆಯ್ಕೆ ಮಾಡುವ ಅದೇ ಚುನಾವಣಾ ಕಾಲೇಜು ಆಪ್ಷನ್ ಬಿ ಮೇಲ್ಮನೆ ಸದಸ್ಯರು ರಾಜ್ಯಸಭಾ ಅಂದ್ರೆ ರಾಜ್ಯಸಭೆ ಮೇಲ್ಮನೆ ಸದಸ್ಯರು ಸೊ ರಾಜ್ಯಸಭೆ ಅಂದ್ರೆ ಮೇಲ್ಮಣೆ ಅಂತ ಹೇಳ್ತೀವಿ ನಾವು ಸೊ ಸಂಸತ್ತಿನ ಸದಸ್ಯರನ್ನು ಒಳಗೊಂಡಿರುವ ಚುನಾವಣಾ ಕಾಲೇಜು ಆಪ್ಷನ್ ಡಿ ಸಂಸತ್ತು ಮತ್ತು ರಾಜ್ಯ ವಿಧಾನಸಭೆಯ ಸದಸ್ಯರು ಅಂತ ಹೇಳ್ತೇವೆ ಹಾಗಾದ್ರೆ ಇಲ್ಲಿ ಯಾರು ಉಪರಾಷ್ಟ್ರಪತಿಯನ್ನ ಆಯ್ಕೆ ಮಾಡ್ತಾರೆ ಅಂತಂದಾಗ ನಾವ್ ಯಾರನ್ನ ಅಂತ ಹೇಳ್ತೀವಿ ಅಂತಾರ ಸಂಸತ್ತನ್ನು ಒಳಗೊಂಡಿರ್ತಕ್ಕಂತಹ ಚುನಾವಣಾ ಕಾಲೇಜು ಅಂತ ಹೇಳ್ತೀವಿ ಸೊ ಸಂಸತ್ತಿನ ಸದಸ್ಯರನ್ನು ಒಳಗೊಂಡಿರ್ತಕ್ಕಂತಹ ಚುನಾವಣಾ ಕಾಲೇಜ್ ನಿಂದ ಯಾರನ್ನ ಆಯ್ಕೆ ಮಾಡ್ಲಾಗತ್ತೆ ಅಂತಂದ್ರೆ ಇಲ್ಲಿ ಈ ಒಂದು ಉಪರಾಷ್ಟ್ರಪತಿಯವರನ್ನ ಆಯ್ಕೆ ಮಾಡ್ಲಾಗತ್ತೆ ಸೊ ಉಪರಾಷ್ಟ್ರಪತಿಯ ಚುನಾವಣೆಯಲ್ಲಿ ಸಂಸತ್ತಿನ ಎರಡೂ ಸದನಗಳ ಚುನಾಯಿತರು ಮತ್ತು ನಾಮ ನಿರ್ದೇಶನಗೊಂಡಿರ್ತಕ್ಕಂಥ ಒಳಗೊಂಡ ಚುನಾವಣಾ ಕಾಲೇಜ್ ಏನಂದ್ರೆ ಎಲೆಕ್ಟ್ರೋಲೇಟ್ ಕಾಲೇಜ್ ಅಂತ ಹೇಳ್ತೀವಿ ಸೊ ಆ ಕಾಲೇಜಿಂದ ಏನ್ ಮಾಡ್ತಾರೆ ಅಂತಂದ್ರ ಮತವನ್ನ ಚಲಾಯಿಸಲಾಗುತ್ತೆ ಸೊ ಸಂವಿಧಾನದ ಅಂದ್ರೆ ಈ ಒಂದು ಸಂವಿಧಾನದೊಳಗಡೆ ಸೊ ಅರವತ್ತೊಂದು ಅರವತ್ತಾರು ಆ ಒಂದು ವಿಧಿ ಅಥವಾ ಅರವತ್ತಾರು ಎಧಿ ಏನ್ ಹೇಳುತ್ತೆ ಅಂತಂದ್ರ ಈ ಒಂದು ಚುನಾವಣೆ ಕುರಿತಾಗಿ ಹೇಳುತ್ತೆ ಸೊ ನೆಕ್ಸ್ಟ್ ನೆಕ್ಸ್ಟ್ ಕ್ವಶನ್ ಏನಿದೆ ಅಂತಂದ್ರೆ ಒಂದು ರಾಜ್ಯದ ಸರ್ಕಾರವು ಆಯೋಜಿಸುವ ಲಾಟರಿಗಳು ಇದರ ಅಡಿಯಲ್ಲಿ ಬರುತ್ತದೆ ಅಂತ ಇದೆ ಹೌದಾ ಸೊ ಒಂದು ರಾಜ್ಯದ ಸರ್ಕಾರವು ಆಯೋಜಿಸುವ ಲಾಟರಿಗಳು ಯಾವ ಪಟ್ಟಿ ಒಳಗಡೆ ಬರುತ್ತೆ ಆಪ್ಷನ್ ಎ ಕೇಂದ್ರ ಪಟ್ಟಿ ಆಪ್ಷನ್ ಬಿ ರಾಜ್ಯ ಪಟ್ಟಿ ಆಪ್ಷನ್ ಸಿ ಕಾನ್ಕರೆಂಟ್ ಅಥವಾ ಸಮವರ್ತಿ ಪಟ್ಟಿ ಅಂತ ಕರಿತೀವಿ ಆಪ್ಷನ್ ಡಿ ಯಾವುದು ಅಂತಂದ್ರೆ ಈ ಒಂದು ಇವುಗಳಲ್ಲಿ ಯಾವುದೂ ಅಲ್ಲ ಅಂತ ಇದೆ ಸೊ ಹಾಗೆ ಒಂದು ರಾಜ್ಯದ ಸರ್ಕಾರವು ಆಯೋಜಿಸುವ ಲಾಟ್ರಿಗಳು ಯಾವ ಪಟ್ಟಿ ಒಳಗಡೆ ಬರ್ತತಿ ಅಂತಂದ್ರೆ ಕೇಂದ್ರ ಒಳಗಡೆ ಬರುತ್ತೆ ಹೌದಾ ಸಂವಿಧಾನದ ಎರಡ್ನೂರ ವಿಧಿ ಪ್ರಕಾರ ಸಂವಿಧಾನದ ಎರಡ್ನೂರ ವಿಧಿ ಪ್ರಕಾರ ಸೊ ಇಲ್ಲಿ ಮೂರು ಪಟ್ಟಿಗಳನ್ನಾಗಿ ಡಿವೈಡ್ ಮಾಡ್ತಾರೆ ರಾಜ್ಯ ಪಟ್ಟಿ ಕೇಂದ್ರ ಪಟ್ಟಿ ಮತ್ತು ಸಮೂರ್ತಿ ಪಟ್ಟಿಗಳು ಅಂತ ಡಿವೈಡ್ ಮಾಡ್ತೀವಿ ಯಾವ ವಿಧಿ ಪ್ರಕಾರ ಅಂತ ಯಾವ ಒಂದು ವಿಧಿ ಪ್ರಕಾರ ಅಂದ್ರ ಎರಡ್ನೂರ ವಿಧಿ ಪ್ರಕಾರ ಸೊ ಹಾಗಾದ್ರೆ ಸಂವಿಧಾನದ ಏಳನೇ ಅನ್ಸೂಚಿಯಲ್ಲಿ ವಿವರಿಸುವಂತೆ ಒಂದು ರಾಜ್ಯದ ಸರ್ಕಾರದ ಒಂದು ರಾಜ್ಯ ಸರ್ಕಾರ ನಿರ್ವಹಿಸತಕ್ಕಂತಹ ಲಾಟರಿಗಳು ಸೊ ಯಾವ ಪಟ್ಟಿಯೊಳಗಡೆ ಯಾವ ಪಟ್ಟಿ ಒಳಗಡೆ ಅದನ್ನು ಸೇರ್ಪಡೆ ಮಾಡಿದ್ದಾರೆ ಅಂತ ಕೇಂದ್ರ ಪಟ್ಟಿಯೊಳಗಡೆ ಸೇರ್ಪಡೆ ಮಾಡಿದಾರೆ ಯೂನಿಯನ್ ಲಿಸ್ಟ್ ಅಂತ ಹೇಳ್ತೇವೆ ಸೊ ಹಾಗಾದ್ರೆ ಎರಡ್ ನೂರ ನಲ್ವತ್ತಾರನೇ ವಿಧಿ ಅನ್ನು ಏನ್ಪಿಟ್ಕೊಡ್ರಿ ಸಮವರ್ತಿ ಪಟ್ಟಿ ಕೇಂದ್ರ ಪಟ್ಟಿ ಇನ್ನೊಂದು ಯಾವುದು ಅಂತಂದ್ರೆ ಈ ಒಂದು ರಾಜ್ಯ ಪಟ್ಟಿ ಅಂತ ಹೇಳ್ತೀವಿ ಸೊ ನೆಕ್ಸ್ಟ್ ಕ್ವಶನ್ ರಾಜ್ಯದ ಕಾರ್ಯನಿರ್ವಾಹಕ ಅಧಿಕಾರವನ್ನ ಯಾರಿಗೆ ವಹಿಸಲಾಗುತ್ತದೆ ಅಂತ ಕೇಳಿದ್ದಾರೆ ಸೊ ರಾಜ್ಯದ ಕಾರ್ಯನಿರ್ವಾಹಕ ಅಧಿಕಾರವನ್ನ ಯಾರಿಗೆ ವಹಿಸಿಕೊಡಲಾಗುತ್ತದೆ ಆಪ್ಷನ್ ಎ ರಾಜ್ಯದ ರಾಜ್ಯಪಾಲರು ಆಪ್ಷನ್ ಬಿ ರಾಜ್ಯದ ಮುಖ್ಯಮಂತ್ರಿ ಆಪ್ಷನ್ ಸಿ ರಾಜ್ಯದ ಸಚಿವರ ಪರಿಷತ್ತು ಆಪ್ಷನ್ ಡಿ ಯಾವುದು ಅಂದ್ರ ಭಾರತದ ರಾಷ್ಟ್ರಪತಿಗಳು ಅಂತ ಇದೆ ಸೊ ಹಾಗಾದ್ರೆ ರಾಜ್ಯದ ಕಾರ್ಯನಿರ್ವಾಹಕ ಅಧ್ಯಕ್ಷ ಯಾವಾಗ್ನು ಯಾರಾಗಿರ್ತಾರೆ ಅಂತಾರ ರಾಜ್ಯದ ರಾಜ್ಯಪಾಲರಾಗಿರ್ತಾರೆ ಸೊ ಯಾರಾಗಿರ್ತಾರೆ ಅಂತಾರ ರಾಜ್ಯಪಾಲ ಕಾರ್ಯನಿರ್ವಾಹಕ ಅಧಿಕಾರಿ ಅಂತ ಏನ್ ಹೇಳ್ತೀವಿ ಸೊ ಯಾರಾಗಿರ್ತಾರೆ ಅಂದ್ರ ಕೇಂದ್ರದೊಳಗಡೆ ಪ್ರಧಾನ ಮಂತ್ರಿ ಕಾರ್ಯನಿರ್ವಾಹಕ ಅಧಿಕಾರಿ ಆಗಿರ್ತಾರೆ ಸೊ ರಾಜ್ಯದಲ್ಲಿ ಯಾರು ಅಂತಾರ ರಾಜ್ಯಪಾಲರಾಗಿರ್ತಾರೆ ಸೊ ಹಾಗಾದ್ರೆ ಇಲ್ಲಿ ಸಂವಿಧಾನದ ನೂರ ಐವತ್ನಾಲ್ಕನೇ ವಿಧಿ ಅನ್ವಯ ಒಂದು ರಾಜ್ಯದ ಎಲ್ಲಾ ಕಾರ್ಯಾಂಗೀಯ ಅಧಿಕಾರಗಳು ಯಾರ್ದಾಗಿರುತ್ತೆ ಅಂತರ ರಾಜ್ಯದ ರಾಜ್ಯಪಾಲರಾಗಿರುತ್ತೆ ಸೊ ಹಾಗಾದ್ರೆ ಒಂದ್ನೂರ ಐವತ್ ಮೂರನೇ ವಿಧಿಯು ರಾಜ್ಯಪಾಲರ ಹುದ್ದೆಗೆ ಏನಾಗುತ್ತೆ ಅಂದ್ರ ಅವಕಾಶವನ್ನು ಕಲ್ಪ ನಮ್ಮ ಸಂವಿಧಾನದ ಎಷ್ಟನೇ ವಿಧಿ ಅಂತಂದ್ರೆ ಒಂದ್ನೂರ ಐವತ್ ಮೂರನೇ ವಿಧಿ ವಿಧಿಯು ಆ ರಾಜ್ಯಗಳ ಈ ಒಂದು ರಾಜ್ಯಪಾಲರಿಗೆ ಸ್ಥಾನಮಾನವನ್ನ ಅವಕಾಶವನ್ನು ಕಲ್ಪಿಸಿಕೊಟ್ಟಿರ್ತಕ್ಕಂಥ ವಿಧಿ ಯಾವುದು ಅಂದ್ರ ನೂರ ಐವತ್ ಮೂರನೇ ವಿಧಿ ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದ್ರೆ ಸಚಿವರಿಗೆ ಯಾರಿಂದ ಮಂತ್ರಿ ಮಂಡಲವನ್ನ ನೀಡಲಾಗುತ್ತದೆ ಸಚಿವರಿಗೆ ಸೊ ಸಚಿವರಿಗೆ ಯಾರಿಂದ ಮಂತ್ರಿ ಮಂಡಲವನ್ನ ನೀಡಲಾಗುತ್ತದೆ ಆಪ್ಷನ್ ಎ ಭಾರತದ ರಾಷ್ಟ್ರಪತಿ ಆಪ್ಷನ್ ಡಿ ಭಾರತದ ಮುಖ್ಯ ನ್ಯಾಯಾಧೀಶರು ನ್ಯಾಯಮೂರ್ತಿ ಆಪ್ಷನ್ ಸಿ ಮಂಡಳಿ ಮಂತ್ರಿಗಳ ಸಾಮೂಹಿಕ ನಿರ್ಧಾರಗಳು ಆಪ್ಷನ್ ಡಿ ಭಾರತದ ಪ್ರಧಾನ ಮಂತ್ರಿ ಯಾವ್ದ ಯಾರಿಂದ ಹಾಗಾದ್ರೆ ಸಚಿವರಿಗೆ ಯಾರಿಂದ ಮಂತ್ರಿ ಮಂಡಲವನ್ನ ನೀಡಲಾಗುತ್ತದೆ ಅಂತಂದಾಗ ಆಪ್ಷನ್ ಎ ಇಸ್ ದಿ ಕರೆಕ್ಟ್ ಆನ್ಸರ್ ಯಾರಿಂದ ಅಂದ್ರೆ ಭಾರತದ ರಾಷ್ಟ್ರಪತಿ ಅವರಿಂದ ಸೊ ಭಾರತದ ರಾಷ್ಟ್ರಪತಿ ಅವರಿಂದ ಏನಾಗುತ್ತೆ ಅಂತಂದ್ರೆ ಈ ಒಂದು ಸಚಿವರಿಗೆ ಮಂಡಲವನ್ನ ಅಂದ್ರೆ ಮಂತ್ರಿ ಮಂಡಲವನ್ನ ನೀಡಲಾಗತ್ತ ಸೊ ಸಂವಿಧಾನದ ಎಪ್ಪತ್ನಾಲ್ಕನೆಯ ವಿಧಿ ಅನ್ವಯ ಸಂವಿಧಾನದ ಎಪ್ಪತ್ನಾಲ್ಕನೇ ವಿಧಿ ಅನ್ವಯ ರಾಷ್ಟ್ರಪತಿಯವರಿಗೆ ಸಲಹೆ ನೀಡಲು ಪ್ರಧಾನ ಮಂತ್ರಿ ನೇತೃತ್ವದ ಮಂತ್ರಿ ಮಂಡಲ ಏನಾಗತ್ತೆ ಅಂದ್ರೆ ಇರುತ್ತೆ ಯಾರಿಗೆ ಸಲಹೆ ನೀಡಲು ಅಂತಂದ್ರೆ ಸೊ ರಾಷ್ಟ್ರಪತಿಯವರಿಗೆ ಸಲಹೆ ನೀಡಬೇಕು ಅಂತಂದ್ರೆ ಮಂತ್ರಿ ಮಂಡಲ ಇರುತ್ತೆ ಸೊ ಯಾರನ್ನ ಒಳಗೊಂಡಿರುತ್ತೆ ಅಂದ್ರೆ ಪ್ರಧಾನ ಮಂತ್ರಿ ಒಳಗೊಂಡಿರ್ತಕ್ಕಂಥ ಪ್ರಧಾನ ಮಂತ್ರಿ ನೇತೃತ್ವದಲ್ಲಿರತಕ್ಕಂಥ ಮಂತ್ರಿ ಮಂಡಲ ವ್ಯವಸ್ಥೆ ಇರುತ್ತೆ ಕೇಂದ್ರ ಮಂತ್ರಿ ಕೇಂದ್ರ ಮಂತ್ರಿಗಳನ್ನ ಪ್ರಧಾನಿಯವರ ಶಿಫಾರಸಿನ ಮೇರೆಗೆ ರಾಷ್ಟ್ರಪತಿ ಅವ್ರ ಏನ್ ಮಾಡ್ತಾರೆ ಅಂತಂದ್ರೆ ಆಯ್ಕೆ ಮಾಡ್ಲಾಗತ್ತೆ ಈ ಏನ್ ಮಂತ್ರಿ ಮಂಡಲ ಇರುತ್ತೋ ಪ್ರಧಾನ ಮಂತ್ರಿ ನೇತೃತ್ವದಲ್ಲಿ ಇರ್ತಕ್ಕಂತ ಮಂತ್ರಿ ಮಂಡಲದಿಂದನೆ ಸೊ ಕೇಂದ್ರದಲ್ಲಿ ಈ ಒಂದು ಮಂತ್ರಿಗಳನ್ನ ಶಿಫಾರಸ್ ಮಾಡ್ಲಾಗತ್ತೆ ಹಾಗಾದ್ರೆ ಯಾರ ಶಿಫಾರಸಿನ ಮೇರೆಗೆ ಅಂತಂದ್ರೆ ಪ್ರಧಾನ ಮಂತ್ರಿ ಅವರ ಶಿಫಾರಸಿನ ಮೇರೆಗೆ ಅವರನ್ನ ಆಯ್ಕೆ ಆಯ್ಕೆ ಮಾಡ್ತಾರೆ ಅಂತಂದ್ರೆ ಅವರು ಆಯ್ಕೆ ಮಾಡ್ತಾರೆ ಸೊ ನೆಕ್ಸ್ಟ್ ಕ್ವಶನ್ ರಾಷ್ಟ್ರಪತಿಗಳಿಗೆ ಇರುವ ಕ್ಷಮಾಧಾನ ನೀಡುವ ಅಧಿಕಾರವನ್ನು ಭಾರತದ ಸಂವಿಧಾನದ ಯಾವ ಆರ್ಟಿಕಲ್ ನಲ್ಲಿ ವ್ಯಾಖ್ಯಾನಿಸಲಾಗುತ್ತದೆ ಅಂತ ಇದೆ ಆಪ್ಷನ್ ಎ ಆರ್ಟಿಕಲ್ ನಂಬರ್ ಸೆವೆಂಟಿ ಟು ಆಪ್ಷನ್ ಬಿ ಆರ್ಟಿಕಲ್ ನಂಬರ್ ಸೆವೆಂಟಿ ತ್ರೀ ಆರ್ಟಿಕಲ್ ನಂಬರ್ ಸೆವೆಂಟಿ ಫೋರ್ ಆಪ್ಷನ್ ಡಿ ಆರ್ಟಿಕಲ್ ನಂಬರ್ ಸೆವೆಂಟಿ ಫೈವ್ ಹಾಗಾದ್ರೆ ಅಂದ್ರೆ ರಾಷ್ಟ್ರಪತಿಗೆ ಇರ್ತಕ್ಕಂಥ ಕ್ಷಮಾಧಾನದ ಕುರಿತಾಗಿ ಕ್ಷಮಾಧಾನದ ಕುರಿತಾಗಿ ಎಷ್ಟನೇ ವಿಧಿ ಹೇಳುತ್ತೆ ಅಂತಾರ ಆರ್ಟಿಕಲ್ ನಂಬರ್ ಸೆವೆಂಟಿ ಟು ಆಪ್ಷನ್ ಎಸ್ ದಿ ಕರೆಕ್ಟ್ ಆನ್ಸರ್ ಸಂವಿಧಾನದ ಎಪ್ಪತ್ತೆರಡನೇ ವಿಧಿ ಅಂತ ಹೇಳ್ತೀವಿ ಸೊ ಸಂವಿಧಾನದ ಐದನೆಯ ಭಾಗದೊಳಗಡೆ ಈ ಒಂದು ಕೇಂದ್ರ ಸರ್ಕಾರ ಅಂದ್ರೆ ರಾಷ್ಟ್ರಪತಿ ಬಗ್ಗೆ ಕುರಿತಾಗಿ ಹೇಳುತ್ತೆ ಎಪ್ಪತ್ತೆರಡನೇ ವಿಧಿಯು ರಾಷ್ಟ್ರಪತಿಗಳಿಗೆ ಇರತಕ್ಕಂತ ಕ್ಷಮಾಧಾನ ನೀಡತಕ್ಕಂತ ಅಧಿಕಾರವನ್ನು ನೀಡಿದೆ ಸಂವಿಧಾನದ ಎಪ್ಪತ್ತೆರಡನೇ ವಿಧಿ ಹೇಳುತ್ತೆ ಅಂತಂದ್ರೆ ಕ್ಷಮಾಧಾನ ನೀಡತಕ್ಕಂತ ಅಧಿಕಾರ ಯಾರಿಗಿದೆ ಅಂತ ಅವರಿಗೆ ನೀಡಿದೆ ಸೊ ಆರನೇ ಭಾಗದಲ್ಲಿನ ಒಂದೂರ ಅರವತ್ತೊಂದನೇ ವಿಧಿ ಪ್ರಕಾರ ರಾಜ್ಯಪಾಲರ ಕ್ಷಮಾಧಾನದ ಅಧಿಕಾರವನ್ನ ರಾಜ್ಯಪಾಲರಿಗೆ ನೀಡುತ್ತೆ ಅಂದ್ರೆ ಕೇಂದ್ರ ಸರ್ಕಾರ ಅಂತ ನೋಡೋದು ನಾವು ಐದನೇ ಭಾಗದೊಳಗೆ ನೋಡ್ತೀವಿ ರಾಜ್ಯ ಸರ್ಕಾರ ಅನ್ನೋದು ಏನು ಅಂತಂದ್ರೆ ಈ ಒಂದ್ ಆರನೇ ಭಾಗದೊಳಗಡೆ ನೋಡ್ತೀವಿ ಸೊ ಕೇಂದ್ರದಲ್ಲಿ ರಾಷ್ಟ್ರಪತಿ ಅವ್ರಿಗೆ ಏನಾಗುತ್ತೆ ಅಂದ್ರೆ ಕ್ಷಮಾಧಾನದ ಅಧಿಕಾರ ಇರುತ್ತೆ ರಾಜ್ಯದಲ್ಲಿ ರಾಜ್ಯಪಾಲರಿಗೆ ಕ್ಷಮಾಧಾನದ ಅಧಿಕಾರ ಇರುತ್ತೆ ಹಾಗಾದ್ರೆ ಕೇಂದ್ರದಲ್ಲಿ ಈ ಒಂದು ಏನು ರಾಷ್ಟ್ರಪತಿ ಅಧಿಕಾರ ಇದೇನು ಕ್ಷಮಾದಾನ ಅಧಿಕಾರ ಇದೇನೋ ಅದ್ರ ಕುರಿತಾಗಿ ಹೇಳತಕ್ಕಂತ ವಿಧಿ ಯಾವುದು ಅಂದ್ರೆ ಎಪ್ಪತ್ತೆರಡನೇ ವಿಧಿ ಇನ್ನು ರಾಜ್ಯದಲ್ಲಿ ರಾಜ್ಯಪಾಲ ಕ್ಷಮಾದಾನ ಅಧಿಕಾರ ಏನಿರುತ್ತೋ ಸೊ ಈ ಒಂದು ಅಧಿಕಾರವನ್ನ ನೂರ ಅರವತ್ತೊಂದನೇ ಅಧಿಕಾರ ಹೇಳುತ್ತೆ ಎಲ್ಲಾ ರೀತಿಯ ಈ ಒಂದು ಅಹ್ ಕ್ಷಮಾದಾನ ಪತ್ರವನ್ನು ಯಾರು ಕೊಡ್ಬೋದು ಅಂತಂದ್ರ ರಾಜ್ಯಪಾಲ ಕೊಡ್ಬೋದು ಆದ್ರೆ ಈ ಒಂದು ಆ ಒಂದು ನೂರ ಅರವತ್ತಾರನೇ ವಿಧಿಯ ಪ್ರಕಾರ ರಾಜ್ಯಪಾಲರು ಏನ್ ಮಾಡ್ತಾರೆ ಅಂತಾರ ಕ್ಷಮಾಧಾನಕ್ಕೆ ಅಧಿಕಾರವನ್ನ ನೀಡ್ತಾರೆ ಸೊ ಅಲ್ಲಿ ರಾಜ್ಯ ಕೇಂದ್ರದೊಳಗಡೆ ಯಾರಿಗಿರುತ್ತೆ ಅಂತಾರ ರಾಷ್ಟ್ರಪತಿಗಿರುತ್ತೆ ರಾಜ್ಯದೊಳಗಡೆ ಯಾರಾಗಿರುತ್ತೆ ಅಂತಂದ್ರ ರಾಜ್ಯಪಾಲರಿಗೆ ಇರುತ್ತೆ ಸೊ ನೆಕ್ಸ್ಟ್ ಕ್ವಶನ್ ಭಾರತದ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ಸಂಖ್ಯೆಯನ್ನು ಹೆಚ್ಚಿಸಲು ಯಾರಿಗೆ ಅಧಿಕಾರ ಇದೆ ಅಂತ ಇದೆ ಸೊ ಯಾರಿಗೆ ಅಧಿಕಾರ ಇರುತ್ತೆ ಭಾರತ ಸರ್ವೋಚ್ಚ ನ್ಯಾಯಾಲಯದಲ್ಲಿ ನ್ಯಾಯಾಧೀಶರ ಸಂಖ್ಯೆಯನ್ನು ಹೆಚ್ಚಿಸತಕ್ಕಂತ ಅಧಿಕಾರ ಯಾರಿಗಿರುತ್ತೆ ಅಂತ ಇದೆ ಆಪ್ಷನ್ ಎ ಭಾರತದ ಮುಖ್ಯ ನ್ಯಾಯಾಧೀಶರು ಆಪ್ಷನ್ ಬಿ ಸಂಸತ್ತು ಆಪ್ಷನ್ ಸಿ ರಾಷ್ಟ್ರಪತಿ ಆಪ್ಷನ್ ಡಿ ಯಾರಿಗೆ ಅಂತರ ಕಾನೂನು ಆಯೋಗ ಅಂತ ಇದೆ ಹಾಗಾದ್ರೆ ಇಲ್ಲಿ ನ್ಯಾಯಾಧೀಶರ ಸಂಖ್ಯೆಯನ್ನು ಹೆಚ್ಚಿಸತಕ್ಕಂತ ಅಧಿಕಾರ ಯಾರಿಗಿರತ್ತೆ ಅಂತಾರೆ ಸಂಸತ್ತಿಗೆ ಮಾತ್ರ ಇರತ್ತೆ ಸೊ ಸಂಸತ್ತಿಗೆ ಮಾತ್ರ ಇರುತ್ತೆ ಹಾಗಾದ್ರೆ ಭಾರತದ ಸುಪ್ರೀಂ ಕೋರ್ಟ್ ಸ್ಥಾಪನೆಯಾದ ವರ್ಷ ಅದರ ಸಂಸತ್ತಿಗೆ ಮಾತ್ರ ಇರುತ್ತೆ ಇಲ್ಲಿ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ಸಂಖ್ಯೆನ ಹೆಚ್ಚು ಮಾಡತಕ್ಕಂತ ಅಧಿಕಾರ ಭಾರತದ ಸಂಸತ್ತಿಗೆ ಮಾತ್ರ ಇರತ್ತೆ ಹಾಗಾದ್ರೆ ನಮ್ಮ ಸುಪ್ರೀಂ ಕೋರ್ಟ್ ಸ್ಥಾಪನೆ ಆಗಿರ್ತಕ್ಕಂಥ ವರ್ಷ ನೋಡಿದ್ರೆ ಹತ್ತೊಂಬತ್ ನೂರ ಐವತ್ತು ಜನವರಿ ಇಪ್ಪತ್ತೆಂಟರ ಏನ್ ಮಾಡ್ತಾರೆ ಅಂತಂದ್ರೆ ಸ್ಥಾಪನೆ ಆಗುತ್ತೆ ಹತ್ತೊಂಬತ್ತು ನೂರ ಐವತ್ತು ಜನವರಿ ಇಪ್ಪತ್ತೆಂಟರಂದು ಸುಪ್ರೀಂ ಕೋರ್ಟ್ ಸ್ಥಾಪನೆ ಆಗುತ್ತೆ ಭಾರತ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರ ಸಂಖ್ಯೆ ಎಷ್ಟು ಅಂದ್ರೆ ಥರ್ಟಿ ತ್ರೀ ಪ್ಲಸ್ ಒನ್ ಅಂದ್ರೆ ಮೂವತ್ನಾಲ್ಕು ಇರುತ್ತೆ ಸೊ ಭಾರತ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರನ್ನ ಕೊಲಿಜಿಯಂ ಸಮಿತಿ ಅಂತ ಹೇಳ್ತೀವಿ ನ್ಯಾಯಾಧೀಶರನ್ನ ನೇಮಕ ಮಾಡ್ಬೇಕು ಅಂದ್ರೆ ಅಲ್ಲೊಂದು ಸಮಿತಿನ ಸಮಿತಿಯನ್ನು ನೇಮಕ ಮಾಡ್ತಾರೆ ಅದ್ಯಾವು ಅಂದ್ರೆ ಕೊಲಿಜಿಯಂ ಸಮಿತಿ ಅಥವಾ ಕೊಲಿಜಿಯಂ ಸಿಸ್ಟಮ್ ಇಂದ ಏನ್ ಮಾಡ್ತಾರೆ ಅಂದ್ರೆ ಈ ನ್ಯಾಯಾಧೀಶರನ್ನ ಆ ಕೊಲಿಜಿಯಂ ಸಮಿತಿಯ ಶಿಫಾರಸಿನ ಮೇರೆಗೆ ಅದರದೇ ಆಗಿರ್ತಕ್ಕಂಥ ನ್ಯಾಯಾಧೀಶರ ನೇಮಕ ಮಾಡ ಒಂದು ಕೊಲಿಜಿಯಂ ಸಿಸ್ಟಮ್ ಫಾರ್ಮ್ ಮಾಡ್ತಾರೆ ಆ ಸಮಿತಿಯ ಶಿಫಾರಸಿನ ಮೇರೆಗೆ ನಮ್ಮ ರಾಷ್ಟ್ರದ ನಮ್ಮ ರಾಷ್ಟ್ರದ ರಾಷ್ಟ್ರಪತಿಗಳು ಏನ್ ಮಾಡ್ತಾರೆ ಅಂತಂದ್ರೆ ಇವರನ್ನ ನೇಮಕ ಮಾಡ್ತಾರೆ ಸೊ ನೆಕ್ಸ್ಟ್ ಕ್ವಶನ್ ಕೆಳಗಿನ ಯಾವುದು ಕರ್ನಾಟಕದ ಶಾಸಕಾಂಗದ ಭಾಗ ಅಲ್ಲ ಅಂತ ಕೇಳಿದಾರೆ ಆಪ್ಷನ್ ಎ ಕರ್ನಾಟಕದ ವಿಧಾನಸಭೆ ಆಪ್ಷನ್ ಬಿ ಕರ್ನಾಟಕದ ಶಾಸನಾಂಗ ಸಪರಿಷತ್ತು ಆಪ್ಷನ್ ಸಿ ಕರ್ನಾಟಕದ ರಾಜ್ಯಪಾಲರು ಆಪ್ಷನ್ ಡಿ ಇವುಗಳಲ್ಲಿ ಯಾವುದು ಅಲ್ಲ ಅಂತ ಕೊಟ್ಟಿದ್ದಾರೆ ಸೊ ರಾಜ್ಯ ಅಂದ್ರೆ ಕರ್ನಾಟಕದ ಶಾಸಕಾಂಗದ ಭಾಗ ಅಲ್ಲ ಅಂತ ಕೊಟ್ಟಿದ್ದಾರೆ ಯಾವುದು ಅಂತ ಇವುಗಳಲ್ಲಿ ಯಾವುದು ಅಲ್ಲ ಸೊ ಎಲ್ಲಾನು ಏನಿದಾವು ಅಂದ್ರ ಕರ್ನಾಟಕದ ಶಾಸಕಾಂಗದ ಭಾಗವಾಗಿದಾವೆ ಸೊ ಕರ್ನಾಟಕದ ವಿಧಾನಸಭೆ ಆಗಿರ್ಬೋದು ಕರ್ನಾಟಕದ ಶಾಸನಾಂಗ ಪರಿಷತ್ ಆಗಿರ್ಬೋದು ಅಥವಾ ಕರ್ನಾಟಕದ ರಾಜ್ಯಪಾಲರಾಗಿರ್ಬೋದು ಸೊ ಈ ಮೂರೂ ಏನಾಗಿದಾವೆ ಅಂತರ ನಮ್ಮ ಕರ್ನಾಟಕದ ಶಾಸಕಾಂಗದ ಭಾಗವಾಗಿದಾವೆ ರಾಜ್ಯ ಶಾಸಕಾಂಗವನ್ನ ಏನಂತ ಕರಿತೀವಿ ಅಂದ್ರೆ ವಿಧಾನ ಮಂಡಲ ಅಂತ ಕರಿತೀವಿ ರಾಜ್ಯ ಶಾಸಕಾಂಗವನ್ನ ಏನಂತ ಕರಿತೀವಿ ಅಂದ್ರೆ ವಿಧಾನ ಮಂಡಲ ಅಂತ ಕರಿತೀವಿ ಹಾಗಾದ್ರೆ ಸಂವಿಧಾನದ ನೂರ ಅರವತ್ತೆಂಟನೇ ವಿಧಿಯ ಪ್ರಕಾರ ವಿಧಾನ ಮಂಡಲವು ರಾಜ್ಯಪಾಲರ ವಿಧಾನಸಭೆ ಮತ್ತು ವಿಧಾನ ಏನಾಗಿರುತ್ತೆ ಅಂತ ಒಳಗೊಂಡಿರುತ್ತೆ ಅಂದ್ರೆ ವಿಧಾನ ಮಂಡಲ ಏನೇನ್ ಒಳಗೊಂಡಿರತ್ತೆ ಅಂತಂದ್ರೆ ಸೊ ಒಂದ್ನೂರ ಅರವತ್ತೆಂಟನೇ ವಿಧಿಯ ಪ್ರಕಾರ ವಿಧಾನ ಮಂಡಲವು ರಾಜ್ಯಪಾಲರ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತನ್ನ ಒಳಗೊಂಡಿರುತ್ತೆ ಜೊತೆಗೆ ಒಂದ್ನೂರ ಎಪ್ಪತ್ತನೇ ವಿಧಿ ಪ್ರಕಾರ ವಿಧಾನಸಭೆಯ ರಚನೆ ಮತ್ತು ಇವ ರಚನೆ ಬಗ್ಗೆ ತಿಳಿಸಲಾಗುತ್ತೆ ವಿಧಾನಸಭೆ ಯಾವ ರೀತಿ ರಚನೆ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ ಎಪ್ಪತ್ತನೇ ವಿಧಿ ನೂರ ಎಪ್ಪತ್ತೊಂದನೇ ವಿಧಿ ಏನ್ ಹೇಳುತ್ತೆ ಅಂತಂದ್ರೆ ವಿಧಾನ ಪರಿಷತ್ತಿನ ರಚನೆ ಬಗ್ಗೆ ತಿಳಿಸ್ಕೊಡುತ್ತೆ ವಿಧಾನ ಪರಿಷತ್ತಿನ ರಚನೆ ಬಗ್ಗೆ ತಿಳಿಸ್ಕೊಡೋದು ಯಾವ್ದು ಅಂತಂದ್ರ ಒಂದ್ ನೂರ ಎಪ್ಪತ್ತ ಎರಡು ಒಳಗೊಂಡಿರೋದು ಯಾವ್ದು ಅಂದ್ರ ವಿಧಾನ ಮಂಡಲ ಅದನ್ನ ನಾವೇನಂತ ಕರಿತೀವಿ ಅಂದ್ರ ರಾಜ್ಯ ಶಾಸಕಾಂಗ ಅಂತ ಕೂಡ ಕರಿತೀವಿ ನೆಕ್ಸ್ಟ್ ಕ್ವಶನ್ ಇವುಗಳಲ್ಲಿ ಯಾವುದು ಲೇಖನ ಮೂವತ್ತೆರಡರ ಅಡಿಯಲ್ಲಿ ಆಜ್ಞಾಪತ್ರವಲ್ಲ ಅಂತ ಇದೆ ಹೌದಾ ಯಾವ್ದು ಆಜ್ಞಾಪತ್ರವಲ್ಲ ಅಂತ ಇದೆ ಸೊ ಹೆಬಿಯಸ್ ಕಾರ್ಪಸ್ ಆಪ್ಷನ್ ಬಿ ನಿಷೇಧ ಆಪ್ಷನ್ ಸಿ ಕೋ ಕೋವಾರೆಂಟೊ ಆಪ್ಷನ್ ಡಿ ಸಾರ್ವಜನಿಕ ಹಿತಾಸಕ್ತಿ ದಾವೆ ಅಂತ ಇದೆ ಸೊ ಹಾಗಾದ್ರೆ ಇವುಗಳಲ್ಲಿ ಯಾವುದು ಲೇಖನದ ಲೇಖನದ ಮೂವತ್ತೆರಡರ ಅಡಿಯಲ್ಲಿ ಅಂದ್ರೆ ವಿಧಿ ತರ್ಟಿ ಟು ಒಳಗಡೆ ಬರಂಗಿಲ್ಲ ಅಂದ್ರೆ ಐದು ರಿಟ್ಗಳನ್ನ ನಾವು ಅದ್ರ ಒಳಗಡೆ ಕುರಿತಾಗಿ ನೋಡ್ತೀವಿ ಸೊ ಇದರಲ್ಲಿ ಯಾವ್ದು ಬರಂಗಿಲ್ಲ ಅಂತಾರೆ ಆಪ್ಷನ್ ಡಿ ಇಸ್ ದಿ ಕರೆಕ್ಟ್ ಆನ್ಸರ್ ಇದಕ್ಕೆ ಅಂದ್ರೆ ಸಾರ್ವಜನಿಕ ಹಿತಾಸಕ್ತಿ ಮತ್ತು ದಾವೆ ಅಂತ ಹೇಳ್ತೀವಿ ಸೊ ಹಾಗಾದ್ರೆ ಸಂವಿಧಾನದ ಮೂವತ್ತೆರಡನೇ ವಿಧಿ ಪ್ರಕಾರ ಏನ್ ಮಾಡ್ತೀವಿ ಅಂತಂದ್ರೆ ಐದು ರಿಟ್ ಗಳನ್ನ ನಾವು ನೋಡ್ತೀವಿ ಸೊ ಹಾಗಾದ್ರೆ ಇಲ್ಲಿ ಭಾರತ ಸಂವಿಧಾನದಲ್ಲಿ ರಿಟ್ ರಿಟ್ಗಳನ್ನ ಇಂಗ್ಲೆಂಡ್ ದೇಶದಿಂದ ನಾವೇನ್ ಮಾಡ್ಕೊಂಡಿದೀವಿ ಅಂತರ ಎರವಾಲಯ ಪಡ್ಕೊಂಡಿದ್ದೀವಿ ಹೌದಾ ಸೊ ಇಂಗ್ಲೆಂಡ್ ದೇಶದಿಂದ ಏನ್ ಮಾಡ್ಕೊಂಡಿದೀವಿ ಅಂದ್ರೆ ಎರವಾಲಯ ಪಡ್ಕೊಂಡಿದೀವಿ ಸೊ ಜೊತೆಗೆ ರಿಟ್ ಗಳನ್ನ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಗಳು ಮಾತ್ರ ಏನ್ ಮಾಡ್ತವೆ ಅಂದ್ರೆ ಹೊಡಿಸ್ತವೆ ಮತ್ತ್ ಯಾರಿಗೂ ರಿಟ್ ಗಳನ್ನ ಹೊಡಿಸತಕ್ಕಂತ ಅಧಿಕಾರ ಇರಂಗಿಲ್ಲ ಸೊ ಸಂವಿಧಾನದ ಮೂವತ್ತೆರಡನೇ ವಿಧಿ ಪ್ರಕಾರ ಏನ್ ಮಾಡ್ತೀವಿ ಅಂದ್ರೆ ರಿಟ್ಗಳನ್ನ ಆ ರಿಟ್ ಗಳ ಬಗ್ಗೆ ಹೇಳುತ್ತೆ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಗೆ ಮಾತ್ರ ಏನಾಗತ್ತೆ ಅಂತಾರ ಈ ರಿಟ್ ಗಳನ್ನ ಹೊಡಿಸ್ತಕ್ಕಂತ ಜವಾಬ್ದಾರಿ ಇರುತ್ತೆ ಕ್ವ ಮುಖ್ಯಮಂತ್ರಿಯ ಸಂಬಳ ಮತ್ತು ಭತ್ತೆಗಳನ್ನ ಯಾರು ನಿರ್ಧಾರ ಮಾಡ್ತಾರೆ ಅಂತ ಇದೆ ಮುಖ್ಯಮಂತ್ರಿಯ ವೇತನ ಮತ್ತು ಭತ್ತೆಗಳನ್ನ ಯಾರು ನಿರ್ಮಾಣ ಮಾಡ್ತಾರೆ ಆಪ್ಷನ್ ಎ ನಿರ್ಧರಿಸ್ತಾರೆ ಅಂತ ಇದೆ ಆಪ್ಷನ್ ಎ ರಾಜ್ಯಪಾಲರು ಆಪ್ಷನ್ ಬಿ ರಾಜ್ಯದ ಶಾಸನಾಂಗ ಆಪ್ಷನ್ ಸಿ ರಾಷ್ಟ್ರಪತಿಗಳು ಆಪ್ಷನ್ ಡಿ ಯಾವುದು ಅಂದ್ರೆ ಸಂಸತ್ತು ಹಾಗಾದ್ರೆ ಯಾರು ನಿರ್ಧಾರ ಮಾಡ್ತಾರೆ ಅಂತಂದಾಗ ರಾಜ್ಯದ ಶಾಸಕಾಂಗ ನಿರ್ಧಾರ ಮಾಡುತ್ತೆ ಸೊ ಪ್ರತಿಯೊಂದು ರಾಜ್ಯಗಳ ಮುಖ್ಯಮಂತ್ರಿಗಳ ಈ ಒಂದು ವೇತನ ಮತ್ತು ಭತ್ಯೆಗಳನ್ನ ನಿರ್ಧಾರ ಮಾಡೋರು ಯಾರು ಅಂತಂದ್ರ ರಾಜ್ಯದ ಶಾಸಕಾಂಗ ನಿರ್ಧಾರ ಮಾಡತ್ತ ಹಾಗಾದ್ರೆ ಒಂದ್ನೂರ ವಿಧಿಯ ಪ್ರಕಾರ ಈ ಒಂದು ಬಹುಮತ ಪಡೆದ ಪಕ್ಷದ ನಾಯಕರನ್ನ ರಾಜ್ಯಪಾಲರು ಮುಖ್ಯಮಂತ್ರಿಯನ್ನಾಗಿ ನೇಮಕ ಮಾಡ್ತಾರೆ ಅಂದ್ರೆ ಬಹುಮತ ಪಡೆದಿರ್ತಕ್ಕಂಥವ್ರು ಯಾರು ಆ ಪಕ್ಷದ ಮುಖಂಡರು ಇರ್ತಾರೋ ಸೊ ನೇತೃತ್ವ ಇರುತ್ತೋ ಅವ್ರನ್ನ ಏನ್ ಮಾಡ್ತಾರೆ ಅಂತಂದ್ರೆ ಮುಖ್ಯಮಂತ್ರಿಯನ್ನಾಗಿ ನೇಮಕ ಮಾಡ್ತಾರೆ ಸೊ ಮುಖ್ಯಮಂತ್ರಿಗಳಿಗೆ ರಾಜ್ಯಪಾಲರು ಪ್ರಮಾಣ ವಚನವನ್ನ ಬೋಧಿಸ್ತಾರೆ ನೆನ್ ಬಿಟ್ಕೊಡ್ರಿ ಸೊ ಮುಖ್ಯಮಂತ್ರಿಗಳಿಗೆ ಪ್ರಮಾಣ ವಚನ ಯಾರು ಬೋಧಿಸ್ತಾರೆ ಅಂತಾರ ರಾಜ್ಯಪಾಲರು ಪ್ರಮಾಣ ವಚನವನ್ನ ಬೋಧಿಸ್ತಾರೆ ಮುಖ್ಯಮಂತ್ರಿಗಳು ರಾಜೀನಾಮೆ ಪತ್ರವನ್ನ ಯಾರಿಗೆ ಕೊಡ್ತಾರೆ ಅಂತಾರ ರಾಜ್ಯಪಾಲರಿಗೆ ರಾಜೀನಾಮೆ ಪತ್ರವನ್ನ ಕೊಡ್ತಾರೆ ವಿಧಾನಸಭೆ ನಾಯಕರು ಮತ್ತು ಮುಖ್ಯಮಂತ್ರಿಗಳು ಅಂದ್ರೆ ಇಲ್ಲಿ ಆ ಸೊ ಮುಖ್ಯಮಂತ್ರಿಗಳು ಯಾರಿಗೆ ರಾಜೀನಾಮೆ ಪತ್ರವನ್ನ ಕೊಡ್ತಾರೆ ಅಂತಂದ್ರ ರಾಜ್ಯಪಾಲರಿಗೆ ರಾಜೀನಾಮೆ ಪತ್ರವನ್ನ ಕೊಡ್ತಾರೆ ಸೊ ಹಾಗಾದ್ರೆ ಇಲ್ಲಿ ಮುಖ್ಯಮಂತ್ರಿಗಳ ಈ ಒಂದು ಸಂಬಳ ಮತ್ತು ಭತ್ತೆಗಳನ್ನ ನಿರ್ಧಾರ ಮಾಡ್ತಕ್ಕಂತಾರ ಯಾರು ಅಂತಂದ್ರೆ ಸೊ ಯಾರಾಗಿರ್ತಾರೆ ಅಂತಂದ್ರೆ ರಾಜ್ಯದ ಶಾಸಕಾಂಗರ ಆಗಿರ್ತಾರೆ ಹೌದಾ ರಾಜ್ಯದ ಶಾಸಕಾಂಗ ಆಗಿರುತ್ತೆ ಕೆಳಗಿನ ಯಾವ ಶಬ್ದಗಳು ಭಾರತದ ಸಂವಿಧಾನದ ಮುನ್ನುಡಿಯಲ್ಲಿ ಬರದಿಲ್ಲ ಅಂತ ಕೇಳಿದ್ದಾರೆ ಹೌದಾ ಸೊ ಹಾಗಾದ್ರೆ ಯಾವ ಶಬ್ದಗಳು ಮುನ್ನುಡಿ ಬರದ ಸೊ ನೋಡಿದ ತಕ್ಷಣ ಏನಾಗ್ತತಿ ಅಂದ್ರೆ ಎಲ್ಲವೂ ಇದೆಲ್ಲ ಅಂತ ಅನ್ಕೊಂಡ್ ಬಟ್ ಪರ್ಟಿಕ್ಯುಲರ್ ಆಗಿ ಏನ್ ಟರ್ಮ್ ಮೆನ್ಷನ್ ಮಾಡಿದ್ದಾರೆ ಅಂತಂದ್ರೆ ಆಪ್ಷನ್ ಎ ಸಾರ್ವಭೌಮ ಆಪ್ಷನ್ ಬಿ ಸಮಾಜವಾದಿ ಆಪ್ಷನ್ ಸಿ ಪ್ರಜಾಪ್ರಭುತ್ವ ಆಪ್ಷನ್ ಡಿ ಭಾರತೀಯರು ಸೊ ಇವುಗಳಲ್ಲಿ ಮುಖ್ಯವಾಗಿ ಯಾವ ಪದ ಸಂವಿಧಾನದ ಮುನ್ನುಡಿಯಲ್ಲಿ ಬರ್ದಿಲ್ಲ ಅಂತ ಅಂತಂದ್ರೆ ಭಾರತೀಯರು ಅಂತಕ್ಕಂತ ಪದವನ್ನ ಅಂದ್ರೆ ಅಲ್ಲಿ ಏನೊಂದು ಮೆನ್ಷನ್ ಮಾಡಿದ್ದಾರೆ ಅಂತಂದ್ರ ಭಾರತದ ಪ್ರಜೆಗಳಾದ ನಾವು ಅಂತ ಹೇಳಿಬಿಟ್ಟು ಮೆನ್ಷನ್ ಮಾಡಿದ್ದಾರೆ ಸೊ ಹಾಗಾಗಿ ಆ ಮೂರು ಪದಗಳನ್ನ ಏನ್ ಮಾಡ್ತೀವಿ ಅಂತ ನಾವು ಪ್ರಜಾಪ್ರಭುತ್ವದ ಒಳಗಡೆ ನೋಡ್ತೀವಿ ಅಂದ್ರೆ ಸಂವಿಧಾನದ ಮುನ್ನುಡಿ ಒಳಗಡೆ ನಾವು ಆ ಮೂರು ಪದಗಳನ್ನ ಸೇರ್ ನೋಡ್ತೀವಿ ಸೊ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಪ್ರಮುಖ ಪ್ರಜೆಗಳು ಅಂದ್ರೆ ಭಾರತ ಪ್ರಜೆಗಳಾದ ನಾವು ಅಂತಕ್ಕಂಥದನ್ನ ಬಳಸ್ತಾರೆ ಸೊ ಭಾರತ ಪ್ರಜೆಗಳಾದ ನಾವು ಸಾರ್ವಭೌಮ ಸಮಾಜವಾದಿ ಜಾತ್ಯತೀತತೆ ಪ್ರಜಾಸತ್ತಾತ್ಮಕ ಗಣರಾಜ್ಯ ನ್ಯಾಯ ಅಂದ್ರೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯವಾಗಿರ್ತಕ್ಕಂಥ ನ್ಯಾಯ ಜೊತೆಗೆ ಸಮಾನತೆ ಸ್ವತಂತ್ರ ಭಾತೃತ್ವ ಮತ್ತು ಐಕ್ಯತೆ ಅಂತ ಹೇಳ್ತೇವೆ ಸೊ ಇಷ್ಟು ಪದಗಳನ್ನ ನಾವೇನ್ ಸಂವಿಧಾನದ ಮುನ್ನುಡಿ ಅಂದ್ರೆ ಪೀಠಕ್ಕೆ ಒಳಗಡೆ ನಾವೇನ್ ಮಾಡ್ತೀವಿ ಅಂತ ಇಷ್ಟು ಪದಗಳನ್ನ ನೋಡ್ತೀವಿ ಸೊ ಪ್ರಸ್ತಾವನೆಗೆ ಹತ್ತೊಂಬತ್ತರ ಎಪ್ಪತ್ತಾರಲ್ಲಿ ನಲ್ವತ್ತೆರಡನೇ ತಿದ್ದುಪಡಿ ಮಾಡ್ತಾರೆ ಆ ತಿದ್ದುಪಡಿ ನಮ್ಮ ಸಂವಿಧಾನದಲ್ಲಿನೇ ಅತಿ ದೊಡ್ಡ ತಿದ್ದುಪಡಿ ಅಂತ ಹೇಳ್ತೀವಿ ಸೊ ಅದ್ರ ಪ್ರಕಾರ ಮೂರು ಪದಗಳನ್ನ ಆಡ್ ಮಾಡ್ತಾರೆ ಸೊ ಒಂದ್ ಯಾವ್ದು ಅಂದ್ರ ಸಮಾಜವಾದಿ ಇನ್ನೊಂದ್ ಯಾವ್ದು ಅಂದ್ರೆ ಜಾತ್ಯತೀತ ಇನ್ನೊಂದ್ ಯಾವ್ದು ಅಂತ ಐಕ್ಯತೆ ಅಂತ ಹೇಳ್ತೀವಿ ಸೊ ಈ ಮೂರು ಪದಗಳನ್ನ ಸೇರಿಸಿರ್ತಕ್ಕಂಥದ್ದು ಯಾವ್ದು ಅಂತಂದ್ರ ಈ ಒಂದು ನಲ್ವತ್ತೆರಡನೇ ತಿದ್ದುಪಡಿ ಪ್ರಕಾರ ಸೇರಿಸ್ತಾರೆ ಹತ್ತೊಂಬತ್ ನೂರ ಎಪ್ಪತ್ತಾರೊಳಗಡೆ ಸೊ ನೆಕ್ಸ್ಟ್ ಕ್ವಶನ್ ಕೆಳಗಿನ ಯಾವುದು ಸಾಂವಿಧಾನಿಕ ಸಂಸ್ಥೆ ಅಲ್ಲ ಅಂತ ಕೊಟ್ಟಿದ್ದಾರೆ ಸೊ ನಾನ್ಸ್ಟಿಟ್ಯೂಷನ್ ಬಾಡಿ ಯಾವ್ದಿದೆ ಸೊ ಸಾರಿ ಸಾಂವಿಧಾನಿಕ ಸಂಸ್ಥೆ ಯಾವುದು ಅಂತ ಕೊಟ್ಟಿದ್ದಾರೆ ಕಾನ್ಸ್ಟಿಟ್ಯೂಷನ್ ಬಾಡಿ ಯಾವ್ದಿದೆ ಅಂತ ಕೊಟ್ಟಿದ್ದಾರೆ ಸೊ ಪರಿಶಿಷ್ಟ ಜಾತಿಗಳ ರಾಷ್ಟ್ರೀಯ ಯೋಗ ಆಪ್ಷನ್ ಬಿ ಭಾರತದ ಚುನಾವಣಾ ಆಯೋಗ ಆಪ್ಷನ್ ಸಿ ಜಿ ಎಸ್ ಟಿ ಆಪ್ಷನ್ ಡಿ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಸಾಂವಿಧಾನಿಕ ಸಂಸ್ಥೆ ಅಂತ ಹೇಳ್ತೀವಿ ಸೊ ಹಾಗಾದ್ರೆ ಕೆಲವೊಂದಿಷ್ಟು ಸಂವಿಧಾನೇತರ ಸಂಸ್ಥೆ ಆಗಿರ್ತವೆ ಕೆಲವೊಂದಿಷ್ಟು ಸಂವಿಧಾನಾತ್ಮಕವಾಗಿರ್ತಕ್ಕಂಥ ಸಂಸ್ಥೆ ಆಗಿರ್ತವೆ ಯಾವುದು ಸಾಂವಿಧಾನಿಕ ಸಂಸ್ಥೆ ಅಂತಂದಾಗ ಯಾವುದು ಅಂತಂದ್ರ ರಾಷ್ಟ್ರೀಯ ಮಾನವ ಹಕ್ಕುಗಳ ಅಂದ್ರೆ ಸಂವಿಧಾನಿಕ ಸಂಸ್ಥೆ ಅಲ್ಲ ಅಂದ್ಕೊಟ್ಟಿದಾನೆ ಯಾವ್ದು ಅಲ್ಲ ಅಂತಂದ್ರೆ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಅಲ್ಲ ಅಂದ್ರ ಸಂವಿಧಾನೇತರ ಸಂಸ್ಥೆ ಅಂತ ಕರಿತೀವಿ ಸೊ ಪರಿಶಿಷ್ಟ ಜಾತಿಗಳ ರಾಷ್ಟ್ರೀಯ ಆಯೋಗ ಇದು ಕೂಡ ಸಂವಿಧಾನಾತ್ಮಕ ಸಂಸ್ಥೆ ಭಾರತದ ಚುನಾವಣಾ ಆಯೋಗ ಕೂಡ ಸಂವಿಧಾನಾತ್ಮಕ ಸಂಸ್ಥೆ ಜಿ ಎಸ್ ಟಿ ಮತ್ತು ಜಿ ಎಸ್ ಟಿ ಕೌನ್ಸಿಲ್ ಅಂತಕ್ಕಂಥ ಕೂಡ ಸಂವಿಧಾನಾತ್ಮಕ ಸಂಸ್ಥೆ ಸಂವಿಧಾನಾತ್ಮಕ ಅಲ್ಲ ಅಂದಾಗ ಯಾವ್ದಲ್ಲ ಅಂದ್ರೆ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಸಂವಿಧಾನಕ ಸಂಸ್ಥೆ ಅಲ್ಲ ಹಾಗಾದ್ರೆ ಸಂವಿಧಾನೇತರ ಸಂಸ್ಥೆಗಳು ಯಾವ ವಿಧಾವೆ ಅದ ನಾನ್ ಕಾನ್ಸ್ಟಿಟ್ಯೂಷನ್ ಬಾಡಿ ನಮ್ಮ ಭಾರತ ಸಂವಿಧಾನ ಯಾವ್ಯಾವ ವಿಧಾವೆ ಅಂತ ನೋಡಿದ್ರೆ ನೀತಿ ಆಯೋಗ ಒಂದು ಸಂವಿಧಾನೇತರ ಸಂಸ್ಥೆ ಅಂತ ಹೇಳ್ತೀವಿ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ ಆಗಿರ್ಬೋದು ರಾಷ್ಟ್ರೀಯ ಮಾನವ ಹಕ್ಕು ಆಯೋಗ ಆಗಿರ್ಬೋದು ರಾಜ್ಯ ಮಾನವ ಹಕ್ಕು ಆಯೋಗ ಆಗಿರ್ಬೋದು ಕೇಂದ್ರ ಮಾಹಿತಿ ಆಯೋಗ ಆಗಿರ್ಬೋದು ಅದ್ರ ಜೊತೆಗೆ ಲೋಕಪಾಲ್ ಮತ್ತು ಲೋಕಾಯುಕ್ತರು ಸೊ ಇವರೆಲ್ಲ ಇದ್ರೆ ಕನ್ಸಿಡರ್ ಆಗ್ತಾರೆ ಅಂದ್ರೆ ಸಂವಿಧಾನತರ ಸಂವಿಧಾನೇತರ ಸಂಸ್ಥೆಯೊಳಗಡೆ ಕನ್ಸಿಡರ್ ಆಗ್ತಾರೆ ಸೊ ನೆಕ್ಸ್ಟ್ ಕ್ವಶನ್ ಯಾವುದು ಅಂದ್ರೆ ಸಂವಿಧಾನದ ಯಾವ ಪಟ್ಟಿಯಲ್ಲಿ ಸಾರ್ವಜನಿಕ ಆದೇಶದ ವಿಷಯಗಳನ್ನು ಪಟ್ಟಿ ಮಾಡಲಾಗಿದೆ ಅಂದ್ರೆ ಸೇರ್ಪಡೆ ಮಾಡಲಾಗಿದೆ ಸೊ ಸಾರ್ವಜನಿಕ ಆದೇಶಗಳ ವಿಷಯಗಳ ಕುರಿತಾಗಿ ಕೇಳ್ತ ಇರ್ತಕ್ಕಂತಹ ಸೇರ್ಪಡೆ ಆಗಿರ್ತಕ್ಕಂತಹ ಯಾವ ಪಟ್ಟಿಯಲ್ಲಿ ಇದೆ ಅಂತ ಕೇಳಿದಾನೆ ಸೊ ಆಪ್ಷನ್ ಎ ಕೇಂದ್ರ ಪಟ್ಟಿ ಆಪ್ಷನ್ ಬಿ ರಾಜ್ಯ ಪಟ್ಟಿ ಆಪ್ಷನ್ ಸಿ ಅಂದ್ರೆ ಸಮವರ್ತಿ ಪಟ್ಟಿ ಆಪ್ಷನ್ ಡಿ ಯಾವುದು ಅಂತಂದ್ರೆ ಉಳಿಕೆ ಪಟ್ಟಿ ಅಂತ ಹೇಳ್ತೀವಿ ಹೌದಾ ಸಮವರ್ತಿ ಪಟ್ಟಿ ಆಪ್ಷನ್ ಡಿ ಯಾವುದು ಅಂತ ಉಳಿಕೆ ಪಟ್ಟಿ ಯಾವ ಪಟ್ಟಿಯಲ್ಲಿ ಒಂದು ಸಾರ್ವಜನಿಕ ಆದೇಶ ವಿಷಯಗಳನ್ನ ಒಳಗೊಂಡಿರೋದು ಅಂತಾರ ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಆನ್ಸರ್ ರಾಜ್ಯ ಪಟ್ಟಿ ಅಂತ ಹೇಳ್ತೀವಿ ಸೊ ರಾಜ್ಯ ಪಟ್ಟಿಯಲ್ಲಿ ಇದೆ ಸೊ ಸಂವಿಧಾನದ ಎರಡ್ ನೂರ ನಲ್ವತ್ತಾರನೇ ವಿಧಿಯಲ್ಲಿ ಶಾಸನೀಯ ಅಧಿಕಾರಗಳನ್ನ ಏನ್ ನಾನು ಅವಾಗ್ಲೇ ಮೆನ್ಷನ್ ಮಾಡಿದೆ ಈ ಪಾಯಿಂಟ್ ಅವಾಗಲೇ ಆಗಿತಿ ಎರಡ್ನೂರ ನಲ್ವತ್ತಾರನೇ ವಿಧಿ ಪ್ರಕಾರ ಮೂರು ಪಟ್ಟಿಗಳನ್ನ ಡಿವೈಡ್ ಮಾಡ್ಕೊಳ್ತಾರೆ ಕೇಂದ್ರ ಪಟ್ಟಿ ರಾಜ್ಯ ಪಟ್ಟಿ ಮತ್ತು ಸಮೂರ್ತಿ ಪಟ್ಟಿ ಅಂತ ಸೊ ಕೇಂದ್ರ ಪಟ್ಟಿಯಲ್ಲಿ ಎಷ್ಟು ವಿಷಯಗಳಿದಾವುವು ಅಂದ್ರ ಒಟ್ಟು ನೂರು ವಿಷಯಗಳಿದಾವೆ ರಾಜ್ಯ ಇರತಕ್ಕಂತ ವಿಷಯಗಳು ಎಷ್ಟು ಅಂದ್ರೆ ಅರವತ್ತೊಂದಿದಾವೆ ಸಮೂರ್ತಿ ಪಟ್ಟಿಯಲ್ಲಿ ಎಷ್ಟು ವಿಷಯಗಳಿದಾವುವು ಅಂತಂದ್ರೆ ಐವತ್ತೆರಡು ವಿಷಯಗಳಿದಾವೆ ಸೊ ಹಾಗಾದ್ರೆ ಇಲ್ಲಿ ಸಂವಿಧಾನದ ಯಾವ ಪಟ್ಟಿಯಲ್ಲಿ ಸಾರ್ವಜನಿಕ ಆದೇಶವನ್ನು ಒಳಗೊಂಡಿದೆ ಅಂತಂದ್ರ ಆಪ್ಷನ್ ಬಿ ಇಸ್ ಕರೆಕ್ಟ್ ಆನ್ಸರ್ ಯಾವುದು ಅಂತಂದ್ರ ರಾಜ್ಯ ಪಟ್ಟಿ ಅಂತ ಹೇಳ್ತೀವಿ ಇಪ್ಪತ್ತಾರನೇ ಕ್ವಶನ್ ಯಾವುದು ಅಂತಂದ್ರೆ ನೆಕ್ಸ್ಟ್ ಕ್ವಶನ್ ಪಂಚಾಯತ್ ಚುನಾವಣೆಯನ್ನು ಯಾರು ನಡೆಸುತ್ತಾರೆ ಅಂತ ಇದೆ ಸೊ ಪಂಚಾಯತ್ ಚುನಾವಣೆಯನ್ನು ಯಾರು ನಡೆಸುತ್ತಾರೆ ಅಂತಂದ್ರೆ ಆಪ್ಷನ್ ಎ ರಾಜ್ಯ ಚುನಾವಣಾ ಆಯೋಗ ಆಪ್ಷನ್ ಬಿ ರಾಜ್ಯ ಸರ್ಕಾರ ಆಪ್ಷನ್ ಸಿ ಪಂಚಾಯತ್ ರಾಜ್ ಮಂತ್ರಿ ಆಪ್ಷನ್ ಡಿ ಮುಖ್ಯ ಕಾರ್ಯದರ್ಶಿ ಅಂತ ಇದೆ ಸೊ ಅದ್ರೆ ಪಂಚಾಯತ್ ಚುನಾವಣೆಯನ್ನ ಯಾರು ನಡೆಸ್ತಾರೆ ಅಂತಂದಾಗ ಆಪ್ಷನ್ ಎಸ್ ಇ ಕರೆಕ್ಟ್ ಆನ್ಸರ್ ಯಾವುದು ಅಂದ್ರೆ ರಾಜ್ಯ ಚುನಾವಣಾ ಆಯೋಗ ನಡೆಸುತ್ತೆ ಸೊ ರಾಜ್ಯ ಚುನಾವಣಾ ಆಯೋಗ ಎಷ್ಟನೇ ವಿಧಿ ಪ್ರಕಾರ ಅಂತಂದ್ರೆ ಎರಡ್ನೂರ ನಲ್ವತ್ಮೂರು ಕೆ ವಿಧಿ ಪ್ರಕಾರ ಎರಡ್ನೂರ ನಲ್ವತ್ ಕೆ ವಿಧಿ ಪ್ರಕಾರ ರಾಜ್ಯ ಚುನಾವಣಾ ಆಯೋಗಕ್ಕೆ ಸಂಬಂಧಪಟ್ಟಿರೋದು ಸೊ ಎರಡ್ ನಲ್ವತ್ ಮೂರು ಕೆ ವಿಧಿ ಸಂಬಂಧ ಪಟ್ಟಂಗೆ ಏನ್ ಹೇಳುತ್ತೆ ಅಂತಂದ್ರೆ ಚುನಾವಣಾ ಆಯೋಗಕ್ಕೆ ಸಂಬಂಧಪಟ್ಟಂಗಿರ್ತಕ್ಕಂತಹ ವಿಧಿ ಪಂಚಾಯತ್ ರಾಜ್ಯ ಪದ್ಧತಿಯನ್ನ ಗ್ರಾಮೀಣ ತಾಲೂಕು ಮತ್ತು ಜಿಲ್ಲಾ ಪಂಚಾಯತ್ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾರೆ ಅಂದ್ರೆ ವಿಂಗಡಣೆ ಮಾಡಿ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಮತ್ತು ಗ್ರಾಮೀಣ ಪಂಚಾಯತ್ ಅಂತ ಹೇಳ್ಬಿಟ್ಟು ವಿಭಜನೆ ಮಾಡಲಾಗಿದೆ ಇವುಗಳಿಗೆ ಚುನಾವಣೆ ನಡೆಸುವವರು ಯಾರಾಗಿರ್ತಾರೆ ಅಂತಾರೆ ರಾಜ್ಯ ಚುನಾವಣಾ ಆಯೋಗ ಏನ್ ಮಾಡುತ್ತೆ ಅಂತಂದ್ರ ಇವುಗಳಿಗೆ ಚುನಾವಣೆಯನ್ನ ನಡೆಸುತ್ತೆ ಪಂಚಾಯತ್ ರಾಜ್ ವ್ಯವಸ್ಥೆಯು ಪ್ರಜಾಪ್ರಭುತ್ವದ ವಿಕೇಂದ್ರೀಕರಣದ ತತ್ವದ ಆಧಾರದ ಮೇಲ್ಗಡೆ ಏನ್ ಮಾಡುತ್ತೆ ಅಂತಂದ್ರೆ ಡಿಸೆಂಟ್ರಲೈಸೇಷನ್ ಅಂತ ಏನ್ ಕರಿತೀವಿ ವಿಕೇಂದ್ರೀಕರಣದ ಆಧಾರದ ಮೇಲ್ಗಡೆ ಈ ಒಂದು ಪಂಚಾಯತ್ ರಾಜ್ ವ್ಯವಸ್ಥೆ ಅಂತಕ್ಕಂಥದ್ದು ಕೆಲಸ ಮಾಡುತ್ತೆ ಸೊ ಹಾಗಾದ್ರೆ ಈ ಪಂಚಾಯತ್ ರಾಜ್ ವ್ಯವಸ್ಥೆ ಅಂತಕ್ಕಂಥದ್ದು ಈ ಒಂದು ಬಲ್ವಂತರಾಯ್ ಮೆಹತಾ ಸಮಿತಿಯ ಶಿಫಾರಸಿನ ಮೇರೆಗೆ ಜಾರಿಗೆ ಬರುತ್ತೆ ಹತ್ತೊಂಬತ್ತರ ಐವತ್ತೊಂಬತ್ತರಲ್ಲಿ ಮೂರು ಹಂತದ ಪಂಚಾಯತ್ ವ್ಯವಸ್ಥೆಯನ್ನ ಅಳವಡಿಸ್ಕೊಳ್ತಾರೆ ನೆಕ್ಸ್ಟ್ ಕ್ವಶನ್ ಯಾವುದು ಅಂತಂದ್ರೆ ವಿಧಾನ ಪರಿಷತ್ತಿನ ಒಟ್ಟು ಸದಸ್ಯರ ಸಂಖ್ಯೆಯು ವಿಧಾನಸಭೆಯ ಸದಸ್ಯರ ಒಟ್ಟು ಎಷ್ಟು ಅನುಪಾತದಲ್ಲಿ ಎಷ್ಟು ಅನುಪಾತವನ್ನು ಮೀರುವಂತಿಲ್ಲ ಅಂತ ಇದೆ ಆಪ್ಷನ್ ಬೆ ಒನ್ ಬೈ ತ್ರೀ ಆಪ್ಷನ್ ಬಿ ಟೂ ಬೈ ತ್ರೀ ಆಪ್ಷನ್ ಸಿ ಒನ್ ಬೈ ಟೂ ಆಪ್ಷನ್ ಡಿ ಒನ್ ಬೈ ಫೋರ್ ಅಂತ ಇದೆ ವಿಧಾನ ಪರಿಷತ್ತಿನ ಒಟ್ಟು ಸದಸ್ಯರ ಸಂಖ್ಯೆಯು ವಿಧಾನಸಭೆಯ ಸದಸ್ಯರ ಒಟ್ಟು ಎಷ್ಟು ಅನುಪಾತವನ್ನು ಮೀರುವಂತಿಲ್ಲ ಅಂತ ಇದೆ ಹಾಗಾದ್ರೆ ಎಷ್ಟು ಅಂತಂದ್ರೆ ಮೂರನೆಯ ಒಂದು ಭಾಗದಷ್ಟು ಅಂದ್ರೆ ಒನ್ ಒನ್ ಥರ್ಡ್ ದಷ್ಟು ಏನಾಗುತ್ತೆ ಅಂತಾರ ಮೀರುವಂತಿಲ್ಲ ಹಾಗಾದ್ರೆ ಕರ್ನಾಟಕ ವಿಧಾನ ಪರಿಷತ್ತಿನ ಒಟ್ಟು ಸದಸ್ಯರ ಸಂಖ್ಯೆ ಎಷ್ಟು ಅಂತಂದ್ರೆ ಅರವತ್ನಾಲ್ಕು ಪ್ಲಸ್ ಹನ್ನೊಂದು ಅಂದ್ರೆ ಎಪ್ಪತ್ತೈದು ಹಾಗಾದ್ರೆ ಕರ್ನಾಟಕ ವಿಧಾನ ಪರಿಷತ್ತಿನ ಒಟ್ಟು ಸದಸ್ಯರ ಸಂಖ್ಯೆ ಎಷ್ಟು ಅಂದ್ರೆ ಎಪ್ಪತ್ತೈದು ಕರ್ನಾಟಕ ವಿಧಾನ ಪರಿಷತ್ತಿನ ಒಟ್ಟು ಚುನಾಯಿತ ಸದಸ್ಯರ ಸಂಖ್ಯೆ ಎಷ್ಟು ಅಂತಂದ್ರೆ ಅರವತ್ನಾಲ್ಕು ಹೌದಾ ಒಟ್ಟು ಚುನಾಯಿತ ಸದಸ್ಯರ ಸಂಖ್ಯೆ ಎಷ್ಟು ಅಂತಂದ್ರೆ ಅರವತ್ನಾಲ್ಕು ಕರ್ನಾಟಕ ವಿಧಾನ ಪರಿಷತ್ತಿಗೆ ರಾಜ್ಯಪಾಲರ ಒನ್ ಸಿಕ್ಸ್ ಅಂದ್ರ ಈ ಒಂದು ಅರಣ್ಯ ಒಂದ ಭಾಗದಷ್ಟು ಏನಾಗುತ್ತೆ ಅಂದ್ರೆ ಸದಸ್ಯರನ್ನು ಕಲೆ ಸಾಹಿತ್ಯ ವಿಜ್ಞಾನ ಮತ್ತು ಸಮಾಜ ಸೇವೆ ಅಂತಕ್ಕಂತಹ ಪರ್ಟಿಕ್ಯುಲರ್ ಕೆಲವೊಂದಷ್ಟು ಕೆಲವೊಂದಷ್ಟು ಕ್ಷೇತ್ರಗಳಿಂದ ಏನ್ ಮಾಡ್ಕೊಳ್ತಾರೆ ಅಂತಂದ್ರೆ ಆಯ್ಕೆ ಮಾಡ್ಕೊಳ್ತಾರೆ ಎಸ್ ಭಾರತ ಸಂವಿಧಾನದ ಯಾವ ತಿದ್ದುಪಡಿಯು ಕನಿಷ್ಠ ಮತದಾನದ ವಯಸ್ಸನ್ನ ಇಪ್ಪತ್ತೊಂದರಿಂದ ಹದಿನೆಂಟಕ್ಕೆ ಕೇಳಿಕೆ ಮಾಡುತ್ತೆ ಸೊ ಯಾವ ಸಂವಿಧಾನದ ತಿದ್ದುಪಡಿ ಅಂದ್ರೆ ಇಪ್ಪತ್ತೊಂದಕ್ಕೆ ಗೆದ್ದಿರ್ತಕ್ಕಂಥದನ್ನ ಹದಿನೆಂಟು ಕೆಳಿಕೆ ಮಾಡುತ್ತೆ ಅಂತಂದ್ರೆ ಅದು ಆಪ್ಷನ್ ಸಿ ಇಸ್ ದಿ ಕರೆಕ್ಟ್ ಆನ್ಸರ್ ಯಾವುದು ಅಂದ್ರ ಅರವತ್ತೊಂದನೆಯ ತಿದ್ದುಪಡಿ ಅಂತ ಹೇಳ್ತೀವಿ ಸೊ ಭಾರತ ಸಂವಿಧಾನದ ಯಾವ ತಿದ್ದುಪಡಿಯು ಕನಿಷ್ಠ ಮತದಾನದ ವಯಸ್ಸನ್ನ ಇಪ್ಪತ್ತೊಂದರಿಂದ ಹದಿನೆಂಟು ಕೇಳಿಕೆ ಮಾಡುತ್ತೆ ಅಂತಾರ ಅರವತ್ತೊಂದನೆಯ ತಿದ್ದುಪಡಿ ಹತ್ತೊಂಬತ್ತು ನೂರ ಎಂಬತ್ತೆಂಟೊಳಗಡೆ ಏನಾಗುತ್ತೆ ಅಂತಾರ ಈ ತಿದ್ದುಪಡಿ ನಡೆಯುತ್ತೆ ಎಂಬತ್ತೆಂಟರ ತಿದ್ದುಪಡಿ ಆಗುತ್ತೆ ಎಂಬತ್ತೊಂಬತ್ತರೊಳಗಡೆ ಏನಾಗ್ತತಿ ಅಂದ್ರೆ ಫಸ್ಟ್ ಅದು ಈ ಒಂದು ಹದಿನೆಂಟು ವರ್ಷದವರು ಕೂಡ ಮತದಾನ ಮಾಡಿರ್ತಕ್ಕಂಥದ್ದು ಯಾವಾಗ ಅಂದ್ರೆ ಹತ್ತೊಂಬತ್ತರ ಎಂಬತ್ತೊಂಬತ್ತು ಎಂಬತ್ತೊಂಬತ್ತರಲ್ಲಿ ಚುನಾವಣೆ ನಡೆದಾಗ ನಡೀತದೆ ಹತ್ತೊಂಬತ್ತರ ಎಂಬತ್ತೊಂಬತ್ತರಲ್ಲಿ ಸಂವಿಧಾನಕ್ಕೆ ಅರವತ್ತೊಂದನೇ ತಿದ್ದುಪಡಿಯನ್ನು ಮಾಡಲಾಗಿದ್ದು ಮತದಾನದ ವಯಸ್ಸನ್ನು ಎಷ್ಟು ಕೇಳಿಕೆ ಮಾಡ್ತಾರೆ ಅಂದ್ರೆ ಇಪ್ಪತ್ತೊಂದರಿಂದ ಹದಿನೆಂಟಕ್ಕೆ ಇಳಿಕೆ ಮಾಡ್ತಾರೆ ಈ ತಿದ್ದುಪಡಿಯಲ್ಲಿ ಸಂವಿಧಾನದ ಮುನ್ನೂರ ಇಪ್ಪತ್ತಾರನೇ ವಿಧಿಗೆ ಈ ಒಂದು ತಿದ್ದುಪಡಿಯನ್ನು ಏನ್ ಮಾಡೋದ್ ಸೇರಿಸ್ಲಾಗುತ್ತೆ ಸೊ ಪ್ರಸ್ತುತ ಮತದಾನದ ಮಾಡಲು ಕನಿಷ್ಠ ವರ್ಷ ಎಷ್ಟೈತಿ ಅಂತಂದ್ರ ಹದಿನೆಂಟು ವರ್ಷ ಎಷ್ಟ್ ವರ್ಷ ಇದೆ ಅಂತಂದ್ರ ಹದಿನೆಂಟು ವರ್ಷ ಅಂತ ಹೇಳ್ತೀವಿ ನೆಕ್ಸ್ಟ್ ಕ್ವಶನ್ ಕೇಂದ್ರ ಸಂಚಿತ ನಿಧಿ ಬಗ್ಗೆ ತಿಳಿಸುವ ವಿಧಿ ಯಾವುದು ಅಂತ ಇದೆ ಕೇಂದ್ರ ಸಂಚಿತ ನಿಧಿ ಅಂತ ಏನ್ ಕರಿತೀವಿ ಕನ್ಸಲ್ಟೇಟೆಡ್ ಫಂಡ್ ಅಂತ ಏನ್ ಕರಿತೀವಿ ಅದ್ರ ಬಗ್ಗೆ ತಿಳಿಸಕಂತ ವಿಧಿ ಯಾವುದು ಅಂದ್ರೆ ಆಪ್ಷನ್ ಎ ಒಂದೂರ ಅರವತ್ತೈದು ಆಪ್ಷನ್ ಬಿ ಐವತ್ತೆರಡು ಆಪ್ಷನ್ ಸಿ ಎರಡ್ನೂರ ಅರವತ್ತೇಳು ಆಪ್ಷನ್ ಡಿ ಯಾವುದು ಅಂತ ಎರಡ್ನೂರ ಅರವತ್ತಾರು ಹಾಗಾದ್ರೆ ಎಷ್ಟನೇ ವಿಧಿ ಅಂದ್ರೆ ಸಂವಿಧಾನದ ಎರಡ್ನೂರ ವಿಧಿ ಕೇಂದ್ರ ಸಂಚಿತ ನಿಧಿ ಬಗ್ಗೆ ಹೇಳುತ್ತೆ ಕೇಂದ್ರ ಸಂಚಿತ ನಿಧಿಗೆ ಕೇಂದ್ರ ಸರ್ಕಾರದ ತೆರಿಗೆಯಿಂದ ಹಣ ಏನಾಗುತ್ತೆ ಅಂದ್ರೆ ಜಮಾ ಆಗುತ್ತೆ ಕೇಂದ್ರದಲ್ಲಿ ಕೇಂದ್ರ ಸಂಚಿತ ನಿಧಿ ರಾಜ್ಯದಲ್ಲಿ ರಾಜ್ಯ ಸಂಚಿತ ನಿಧಿ ಅಂತ ಹೇಳ್ತೀವಿ ಇದ್ರೆರಡನ್ನೂ ಹೊರತುಪಡಿಸಿ ತುರ್ತು ಪರಿಸ್ಥಿತಿಯ ನಿಧಿ ಅಂತ ಕೂಡ ಎಮರ್ಜೆನ್ಸಿ ಫಂಡ್ ಅಂತ ಕೂಡ ಒಂದಿರುತ್ತೆ ಸೊ ಹಾಗಾದ್ರೆ ಕೇಂದ್ರ ಸಂಚಿತ ನಿಧಿ ಎಲ್ಲಿಂದ ಜಮಾ ಆಗುತ್ತೆ ದುಡ್ಡು ಅಂತ ನೋಡಿದಾಗ ಕೇಂದ್ರ ಸರ್ಕಾರದ ತೆರಿಗೆಯಿಂದ ಹಣ ಜಮಾ ಆಗುತ್ತೆ ಅದೇ ರೀತಿ ತೆರಿಗೆ ಅಥವಾ ಎಲ್ಲಾ ರಸೀದಿಗಳ ಮೂಲಕ ಭಾರತ ಸರ್ಕಾರಕ್ಕೆ ಬರುವ ಎಲ್ಲಾ ಆದಾಯವು ಭಾರತ ಸಂಚಿತ ನಿಧಿಗೇನಾಗತ್ತೆ ಅಂತ ಜಮಾ ಆಗತ್ತೆ ಸೊ ತೆರಿಗೆ ಆಗಿರ್ಬೋದು ಮತ್ತೆ ಎಲ್ಲಾ ರಸೀದಿಗಳ ಮೂಲಕ ಭಾರತ ಸರ್ಕಾರ ಬರ್ತಕ್ಕಂತ ಪ್ರತಿಯೊಂದು ಎದುರು ಜಮಾ ಆಗತ್ತೆ ಅಂತಂದ್ರೆ ಈ ಒಂದು ಭಾರತ ಸಂಚಿತ ನಿಧಿ ಜಮಾ ಆಗತ್ತೆ ಸೊ ಕೇಂದ್ರ ಸಾಧಿಲ್ವಾರು ನಿಧಿಗೆ ಸಂಬಂಧಿಸಿದ ವಿಧಿ ಯಾವುದು ಅಂದ್ರ ಎರಡ್ ನೂರ ಏಳನೇ ವಿಧಿ ಅದೇ ರೀತಿ ರಾಜ್ಯ ಸಂಚಿತ ನಿಧಿ ಸಂಬಂಧಪಟ್ಟಿರೋದು ಯಾವ್ದು ಅಂದ್ರ ಎರಡ್ನೂರ ಅರವತ್ತಾರು ಎ ವಿಧಿ ಏನನ್ ಕುರಿತ ಹೇಳುತ್ತೆ ಅಂತಂದ್ರ ರಾಜ್ಯ ಸಂಚಿತ ನಿಧಿ ಬಗ್ಗೆ ಹೇಳುತ್ತೆ ಸೊ ನೆಕ್ಸ್ಟ್ ಕ್ವಶನ್ ಎರಡ್ನೂರ ನಲವತ್ ಮೂರು ಕೆ ವಿಧಿ ಯಾವ್ದಕ್ಕೆ ಸಂಬಂಧಿಸಿದೆ ಅಂತ ಇದೆ ಅವಾಗಲೇ ನಾವು ಇಪ್ಪತ್ತೈದನೇ ಕ್ವಶನ್ ಅನ್ನ ಅದ್ರಿಂದಾನೇ ಸ್ಟಾರ್ಟ್ ಮಾಡಿದ್ವಿ ಇಪ್ಪತ್ತಾರನೇ ಕ್ವಶನ್ ಅಲ್ಲಿ ನೋಡಿದ್ವಿ ಅದನ್ನೇ ಉಲ್ಟಾ ಕೊಟ್ಟಿದ ಕ್ವಶನ್ ಅನ್ನ ಸೋರ್ ಆದ್ರೆ ಪಂಚಾಯತ್ ವ್ಯವಸ್ಥೆಯನ್ನ ಅಥವಾ ಪಂಚಾಯಿತಿ ಚುನಾವಣೆಗಳನ್ನ ಯಾರ್ ಮಾಡ್ತಾರೆ ಅಂತ ನೋಡಿದ್ವಿ ಅಂದ್ರೆ ರಾಜ್ಯ ಚುನಾವಣಾ ಆಯೋಗ ಅಂತ ಯಾವ ರೀತಿ ಹೇಳಿದ್ವಲ್ಲ ಅದಕ್ಕೆ ರಿಲೇಟೆಡ್ ಆಗಿರ್ತಕ್ಕಂಥ ಕ್ವಶನ್ ಎರಡ್ನೂರ ನಲ್ವತ್ ಕೆ ವಿಧಿ ಯಾವುದಕ್ಕೆ ಸಂಬಂಧಿಸಿದೆ ಅಂತಂದಾಗ ಆಪ್ಷನ್ ಎ ಕೇಂದ್ರ ಹಣಕಾಸು ಆಯೋಗ ಸಂಬಂಧಿಸಿದನ ಆಪ್ಷನ್ ಬಿ ಕೇಂದ್ರ ಚುನಾವಣಾ ಆಯೋಗ ಸಂಬಂಧಿಸಿದನ ಅಥವಾ ಆಪ್ಷನ್ ಸಿ ರಾಜ್ಯ ಚುನಾವಣಾ ಆಯೋಗನ ಆಪ್ಷನ್ ಡಿ ನೀತಿ ಆಯೋಗನ ಅಂತ ನೋಡಿದಾಗ ಯಾವುದಕ್ಕೆ ಅಂತಂದ್ರೆ ರಾಜ್ಯ ಚುನಾವಣಾ ಆಯೋಗಕ್ಕೆ ಸಂಬಂಧಪಟ್ಟಿರೋದು ಯಾವುದು ಅಂದ್ರೆ ಎರಡ್ ನಲ್ವತ್ ಮೂರು ಕೆ ವಿಧಿ ಸೊ ರಾಜ್ಯ ಚುನಾವಣಾ ಆಯೋಗದ ಆಯುಕ್ತರನ್ನ ಯಾರು ನೇಮಕ ಮಾಡ್ತಾರೆ ಅಂತಾರ ರಾಜ್ಯಪಾಲರು ನೇಮಕ ಮಾಡ್ತಾರೆ ಹಾಗಾದ್ರೆ ಇವರ ಅಧಿಕಾರಾವಧಿ ಎಷ್ಟು ಅಂತಾರ ಐದು ವರ್ಷ ಅಥವಾ ಅವರಿಗೆ ಅರವತ್ತೈದು ವರ್ಷ ಆಗುವವರೆಗೂ ಅವ್ರ ಅಧಿಕಾರಾವಧಿ ಇರುತ್ತೆ ಸೊ ಇವರ ವೇತನವು ಹೈಕೋರ್ಟ್ ನ್ಯಾಯಾಧೀಶರ ವೇತನಕ್ಕೆ ಏನಾಗಿರುತ್ತೆ ಅಂದ್ರೆ ಸಮನಾಗಿರತ್ತೆ ಅಂದ್ರೆ ಇಲ್ಲಿ ಈ ಒಂದು ರಾಜ್ಯ ಚುನಾವಣಾ ಆಯೋಗದ ಏನ್ ಅಧ್ಯಕ್ಷ ಇರ್ತಾರೋ ಅವ್ರ ವೇತನ ಯಾರಿಗೆ ಇಕ್ವೆಲೆಂಟ್ ಆಗಿರುತ್ತೆ ಅಂತ ಹೈಕೋರ್ಟ್ ನ್ಯಾಯಾಧೀಶರ ವೇತನಕ್ಕೆ ಸಮನಾಗಿರತ್ತೆ ಸೊ ಹಾಗಾದ್ರೆ ಎರಡ್ನೂರ ನಲ್ವತ್ ಮೂರು ಕೆ ವಿಧಿ ಯಾವ್ದ್ರ ಕುರಿತಾಗಿ ಹೇಳುತ್ತೆ ಅಂದ್ರ ರಾಜ್ಯ ಚುನಾವಣಾ ಆಯೋಗದ ಕುರಿತಾಗಿ ಹೇಳುತ್ತೆ ನೆಕ್ಸ್ಟ್ ಕ್ವಶನ್ ಕೆಳಗಿನವುಗಳಲ್ಲಿ ಯಾವುದು ಕೇಂದ್ರ ಚುನಾವಣಾ ಆಯೋಗದ ಕರ್ತವ್ಯ ಅಲ್ಲ ಅಂತ ಕೇಳಿದಾರೆ ಹೌದಾ ಯಾವ್ದು ಅಲ್ಲ ಅಂತ ಕೇಳಿದಾರೆ ಆಪ್ಷನ್ ಎ ರಾಷ್ಟ್ರಪತಿ ಚುನಾವಣೆ ಆಪ್ಷನ್ ಬಿ ಉಪರಾಷ್ಟ್ರಪತಿ ಚುನಾವಣೆ ಆಪ್ಷನ್ ಸಿ ವಿಧಾನಸಭೆ ಚುನಾವಣೆ ಆಪ್ಷನ್ ಡಿ ಸ್ಥಳೀಯ ಸರ್ಕಾರಗಳ ಚುನಾವಣೆ ಸೊ ಕೆಳಗಿನವುಗಳಲ್ಲಿ ಯಾವುದು ಕೇಂದ್ರ ಚುನಾವಣಾ ಆಯೋಗದ ಕಾರ್ಯವಲ್ಲ ಅಂತ ನೋಡಿದಾಗ ಯಾವ್ದಲ್ಲ ಅಂದ್ರೆ ಸ್ಥಳೀಯ ಸರ್ಕಾರ ಸಂಬಂಧಪಟ್ಟಂಗೆ ಇರ್ತಕ್ಕಂಥ ಚುನಾವಣೆ ನಡೆಸತಕ್ಕಂಥದ್ದು ಯಾವ್ದ್ರದ ವ್ಯಾಪ್ತಿ ಅಧಿಕಾರದ ವ್ಯಾಪ್ತಿಯೊಳಗಡೆ ಒಳಗಡೆ ಬರೋದಿಲ್ಲ ಅಂತಂದ್ರೆ ಈ ಒಂದು ಕೇಂದ್ರ ಚುನಾವಣಾ ಆಯೋಗದ ಅಧಿಕಾರದ ವ್ಯಾಪ್ತಿಯೊಳಗಡೆ ಒಳಗಡೆ ಬರೋದಿಲ್ಲ ಸೊ ಹಾಗಾದ್ರೆ ಆಪ್ಷನ್ ಯಾವ್ದು ಸರಿಯಾಗಿರ್ತಕ್ಕಂಥ ಆಯ್ಕೆ ಅಂತಂದ್ರೆ ಆಪ್ಷನ್ ಡಿ ಇಸ್ ದಿ ಕರೆಕ್ಟ್ ಆನ್ಸರ್ ಸ್ಥಳೀಯ ಚು ಸರ್ಕಾರಗಳ ಚುನಾವಣೆ ಅಂತ ಹೇಳ್ತೀವಿ ಕೇಂದ್ರ ಚುನಾವಣಾ ಆಯೋಗವು ರಾಷ್ಟ್ರಪತಿ ಉಪರಾಷ್ಟ್ರಪತಿ ಲೋಕಸಭೆ ರಾಜ್ಯಸಭೆ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಿಗಳಿಗೆ ಏನ್ ಮಾಡುತ್ತೆ ಅಂತಾರೆ ಚುನಾವಣೆ ನಡೆಸುತ್ತೆ ಯಾವುದು ಅಂದ್ರೆ ಕೇಂದ್ರ ಕೇಂದ್ರ ಈ ಒಂದು ಚುನಾವಣಾ ಆಯೋಗ ಇದು ಚುನಾವಣಾ ದಿನಾಂಕ ಮತ್ತು ಚುನಾವಣಾ ಫಲಿತಾಂಶವನ್ನು ಪ್ರಕಟಣೆ ಮಾಡುತ್ತೆ ಜೊತೆಗೆ ಮತದಾರರ ಪಟ್ಟಿಯನ್ನು ಕೂಡ ಏನ್ ಮಾಡುತ್ತೆ ಅಂತಾರೆ ಸಿದ್ಧ ಮಾಡುತ್ತೆ ಹಾಗಾದ್ರೆ ಕೇಂದ್ರ ಚುನಾವಣಾ ಆಯೋಗ ಓನ್ಲಿ ಯಾರಿಗ ಮಾತ್ರ ಚುನಾವಣೆ ನಡೆಸುತ್ತೆ ಅಂತಂದ್ರೆ ಒಂದು ರಾಷ್ಟ್ರಪತಿಗೆ ಉಪರಾಷ್ಟ್ರಪತಿಗೆ ಲೋಕಸಭೆಗೆ ರಾಜ್ಯಸಭೆಗೆ ವಿಧಾನಸಭೆಗೆ ಮತ್ತು ವಿಧಾನ ಪರಿಷತ್ತಿಗೆ ಮಾತ್ರ ಏನ್ ಮಾಡುತ್ತೆ ಅಂತ ಚುನಾವಣೆಯನ್ನ ನಡೆಸುತ್ತೆ ಸ್ಥಳೀಯ ಸರ್ಕಾರ ಚುನಾವಣೆಗಳು ನಡೆಸಂಗಿಲ್ಲ ಯಾವುದು ಅಂತ ಕೇಂದ್ರ ಸರ್ಕಾರ ಕೇಂದ್ರ ಚುನಾವಣಾ ಆಯೋಗ ನೆಕ್ಸ್ಟ್ ಕ್ವಶನ್ ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷರ ಅಧಿಕಾರಾವಧಿ ಎಷ್ಟು ಅಂತ ಕೇಳಿದ್ದಾರೆ ಸೊ ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷರ ಅಧಿಕಾರಾವಧಿ ಎಷ್ಟು ಆಪ್ಷನ್ ಎ ಮೂರು ವರ್ಷ ಅಥವಾ ಎಪ್ಪತ್ತು ವರ್ಷ ಆಪ್ಷನ್ ಬಿ ಮೂರು ವರ್ಷ ಅಥವಾ ಅರವತ್ತೈದು ವರ್ಷ ಆಪ್ಷನ್ ಸಿ ಸಾರಿ ಮೂರು ಆಪ್ಷನ್ ಏನಿದೆ ಅಂದ್ರೆ ಮೂರು ವರ್ಷ ಅಥವಾ ಎಪ್ಪತ್ತು ವರ್ಷ ಆಪ್ಷನ್ ಬಿ ಆರು ವರ್ಷ ಅಥವಾ ಅರವತ್ತೈದು ವರ್ಷ ಆಪ್ಷನ್ ಸಿ ಆರು ವರ್ಷ ಅಥವಾ ಅರವತ್ತು ವರ್ಷ ಆಪ್ಷನ್ ಡಿ ಮೂರು ವರ್ಷ ಅಥವಾ ಅರವತ್ತು ವರ್ಷಗಳು ಅಂತ ಹೇಳ್ತಿವಿ ಸೊ ಸರಿಯಾಗಿರ್ತಕ್ಕಂಥ ಆಯ್ಕೆ ಯಾವುದು ಅಂದ್ರ ಆಪ್ಷನ್ ಬಿ ಇಸ್ ಇ ಕರೆಕ್ಟ್ ಆನ್ಸರ್ ಆರು ವರ್ಷ ಅಥವಾ ಅವ್ರಿಗೆ ಅರವತ್ತೈದು ವರ್ಷ ಆಗುತ್ತಾನು ಏನಾಗಿರ್ತಾರೆ ಅಂತಂದ್ರೆ ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷರಾಗಿರ್ತಾರೆ ಆರು ವರ್ಷ ಅಥವಾ ಅರವತ್ತೈದು ವರ್ಷ ಅವ್ರಿಗೆ ಆಗುವರ್ಗುನು ಸೊ ಮುನ್ನೂರ ಹದಿನೈದನೇ ವಿಧಿಯ ಪ್ರಕಾರ ಮುನ್ನೂರ ಹದಿನೈದನೇ ವಿಧಿ ಏನ್ ಹೇಳುತ್ತೆ ಅಂತಂದ್ರ ಈ ಒಂದು ಲೋಕಸೇವಾ ಆಯೋಗದ ಸ್ಥಾಪನೆ ಕುರಿತ ಅಂದ್ರ ಮೂನೂರ ಹದಿನೈದನೇ ವಿಧಿ ಏನ್ ಹೇಳುತ್ತೆ ಅಂದ್ರ ಲೋಕಸೇವಾ ಆಯೋಗದ ಸ್ಥಾಪನೆ ಕುರಿತಾಗಿ ಹೇಳುತ್ತೆ ಮುನ್ನೂರ ಹದಿನಾರನೇ ವಿಧಿಯ ಪ್ರಕಾರ ಲೋಕಸೇವಾ ಆಯೋಗಗಳಿಗೆ ಅಧ್ಯಕ್ಷರು ಮತ್ತು ಸದಸ್ಯರನ್ನ ರಾಷ್ಟ್ರಪತಿಗಳು ಯಾವ ರೀತಿ ನೇಮಕ ಮಾಡ್ತಾರೆ ಅನ್ನೋದನ್ನ ಸಂರಚನೆ ಕುರಿತಾಗಿ ಹೇಳ್ತಕ್ಕಂಥದ್ದು ಯಾವುದು ಅಂದ್ರ ಮುನ್ನೂರ ಹದಿನಾರನೇ ವಿಧಿ ಹೇಳುತ್ತೆ ಅದೇ ರೀತಿ ರಾಜ್ಯ ಲೋಕಸೇವಾ ಆಯೋಗದ ಅಧ್ಯಕ್ಷ ಅಧಿಕಾರಾವಧಿ ಎಷ್ಟು ವರ್ಷ ಆಗಿರುತ್ತೆ ಅಂತಾರೆ ಆರು ವರ್ಷ ಆಗಿರತ್ತೆ ಅಥವಾ ಅರವತ್ತೆರಡು ವರ್ಷ ಅಲ್ಲಿ ಅರವತ್ತೈದು ವರ್ಷ ಆಗುವವರೆಗೂ ಇಲ್ಲಿ ಎಷ್ಟು ಅಂದ್ರ ಅರವತ್ತೆರಡು ವರ್ಷ ಅಥವಾ ಆರು ವರ್ಷದವರೆಗೂ ಅಧಿಕಾರಾವಧಿ ಇರುತ್ತೆ ಸೊ ನೆಕ್ಸ್ಟ್ ಕ್ವಶನ್ ಅಂಡ್ ಆಲ್ರೆಡಿ ನಾವು ಇದನ್ನ ನೋಡಿದ್ವಿ ಡಿಸ್ಕಶನ್ ಮಾಡಿದ್ವಿ ಆಸ್ತಿಯ ಹಕ್ಕು ಪ್ರಸ್ತುತ ಯಾವ ಹಕ್ಕಾಗಿದೆ ಅಂತ ಕೇಳಿದಾರೆ ಸೊ ಆಸ್ತಿ ಹಕ್ಕು ಆಪ್ಷನ್ ಎ ರಾಜಕೀಯ ಹಕ್ಕಾಗಿದಾನ ಆಪ್ಷನ್ ಬಿ ಮೂಲಭೂತ ಹಕ್ಕ ಆಪ್ಷನ್ ಸಿ ಕಾನೂನಿನ ಹಕ್ಕಾಗಿದಾನ ಅಥವಾ ಆಪ್ಷನ್ ಡಿ ಈ ಒಂದು ನಾಗರಿಕ ಹಕ್ಕಾಗಿದಾನೆ ಅಂತಂದಾಗ ಯಾವ್ದಾಗತ್ತೆ ಅಂದ್ರೆ ಸರಿಯಾಗಿರ್ತಕ್ಕಂತ ಆಯ್ಕೆ ಕಾನೂನಿನ ಹಕ್ಕು ಅಂತ ಹೇಳ್ತೀವಿ ಸೊ ಮೂಲಭೂತ ಹಕ್ಕುಗಳಿಂದ ತೆಗೆದ್ ಹಾಕ್ಬಿಟ್ಟು ಅದನ್ನ ಯಾವ್ದ್ರೊಗಡೆ ಆಡ್ ಮಾಡಿದ್ದಾರೆ ಅಂತಂದ್ರೆ ಕಾನೂನಿನ ಹಕ್ಕನ್ನಾಗಿ ಆಡ್ ಮಾಡಿದ್ದಾರೆ ಸೊ ಸಂವಿಧಾನ ಜಾರಿಗೆ ಬಂದಾಗ ಅಂದ್ರೆ ಸಂವಿಧಾನ ಜಾರಿಗೆ ಬಂದಾಗ ಈ ಒಂದು ಮೂವತ್ತೊಂದನೇ ವಿಧಿ ಏನ್ ಹೇಳ್ತಾ ಇರತ್ತೆ ಅಂತಂದ್ರೆ ಆಸ್ತಿಯ ಹಕ್ಕನ್ನ ಕುರಿತಾಗಿ ಹೇಳ್ತಾ ಇರತ್ತೆ ಆಸ್ತಿಯ ಹಕ್ಕಿನ ಕುರಿತಾಗಿ ಹೇಳುತ್ತೆ ಸೊ ಹತ್ತೊಂಬತ್ತೂರ ಎಪ್ಪತ್ತೆಂಟೊಳಗಡೆ ನಲವತ್ನಾಲ್ಕನೇ ತಿದ್ದುಪಡಿ ಮೂಲಕ ಏನ್ ಮಾಡ್ತಾರೆ ಅಂತಂದ್ರೆ ಅದರನ್ನ ಈ ಒಂದು ಮೂಲಭೂತ ಹಕ್ಕಿನದ ತೆಗೆದುಹಾಕಿ ಕಾನೂನು ಹಕ್ಕನ್ನಾಗಿ ಮಾಡ್ತಾರೆ ಸೊ ಆಸ್ತಿ ಹಕ್ಕು ಪ್ರೆಸೆಂಟ್ ಏನಾಗಿದೆ ಕಾನೂನು ಹಕ್ಕಾಗಿದೆ ಹೊರತು ಮೂಲಭೂತ ಹಕ್ಕುಗಳಲ್ಲಿ ಇಲ್ಲ ಸೊ ಪ್ರಪಂಚದ ಅತಿ ದೊಡ್ಡ ಸಂವಿಧಾನ ಯಾವುದು ಅಂತ ಇದೆ ಪ್ರಪಂಚದ ಅತಿ ದೊಡ್ಡ ಸಂವಿಧಾನ ಯಾವುದು ಆಪ್ಷನ್ ಎ ಅಮೆರಿಕ ಸಂವಿಧಾನ ಆಪ್ಷನ್ ಬಿ ಭಾರತದ ಸಂವಿಧಾನ ಆಪ್ಷನ್ ಸಿ ಆಸ್ಟ್ರೇಲಿಯಾದ ಸಂವಿಧಾನ ಆಪ್ಷನ್ ಡಿ ರಷ್ಯಾದ ಸಂವಿಧಾನ ಹಾಗಾದ್ರೆ ಪ್ರಪಂಚದ ಅತಿ ದೊಡ್ಡ ಸಂವಿಧಾನ ಯಾವುದು ಅಂದ್ರೆ ನಮ್ಮ ಸಂವಿಧಾನ ಅಂದ್ರೆ ಭಾರತದ ಸಂವಿಧಾನ ಅಂತ ಹೇಳ್ತೀವಿ ಹಾಗಾದ್ರೆ ಭಾರತ ಸಂವಿಧಾನವು ಭಾಗಶಃ ನಮ್ಮ್ಯ ಮತ್ತು ಅನಮ್ಯ ಸಂವಿಧಾನವಾಗಿದೆ ಅಂತ ಹೇಳ್ತೀವಿ ಸೊ ಇಲ್ಲಿ ಭಾರತ ಸಂವಿಧಾನ ಅಂತಕ್ಕಂಥದ್ದು ಪ್ರಪಂಚದ ಎಲ್ಲ ಸಂವಿಧಾನಗಳಲ್ಲಿ ಅತಿ ದೊಡ್ಡ ಸಂವಿಧಾನವಾಗಿದೆ ಜೊತೆಗೆ ಲಿಖಿತ ಸಂವಿಧಾನಕ್ಕೆ ಉದಾಹರಣೆಯಾಗಿರೋ ಅಂದ್ರೆ ಲಿಖಿತ ರೂಪದಲ್ಲಿರೋದು ಯಾವುದು ಅಂದ್ರೆ ನಮ್ಮ ಭಾರತ ಸಂವಿಧಾನ ಸೊ ಜೊತೆಗೆ ಅಲಿಖಿತ ಸಂವಿಧಾನಕ್ಕೆ ಉದಾಹರಣೆ ಯಾವುದು ಅಂತಾರೆ ಇಂಗ್ಲೆಂಡ್ ದೇಶದ್ದು ಹೌದು ಅವ್ರ ಲಿಖಿತ ರೂಪದಲ್ಲಿ ಎಲ್ಲ ಸಂಪೂರ್ಣವಾಗಿ ಅಲಿಖಿತ ರೂಪದಲ್ಲಿ ಯಾವ್ದಿದೆ ಅಂತಾರ ಇಂಗ್ಲೆಂಡಿನ ಸಂವಿಧಾನ ಇದೆ ಹಾಗಾದ್ರೆ ಪ್ರಪಂಚದ ಅತಿ ಕಠಿಣ ಸಂವಿಧಾನ ಯಾವುದು ಅಂತಾರ ಅಮೆರಿಕದ ಸಂವಿಧಾನ ಪ್ರಪಂಚದಲ್ಲಿನ ಅತಿ ಹೆಚ್ಚು ಅದ ಕಠಿಣವಾಗಿರ್ತಕ್ಕಂಥ ಸಂವಿಧಾನ ಯಾವುದು ಅಂತಾರ ಅಮೆರಿಕದ ಸಂವಿಧಾನ ಹಾಗಾದ್ರೆ ಪ್ರಪಂಚದ ಅತಿ ದೊಡ್ಡ ಸಂವಿಧಾನ ಯಾವುದು ಅಂತಂದ್ರ ಭಾರತದ ಸಂವಿಧಾನ ಅಂತ ಹೇಳ್ತೀವಿ ಸೊ ನೆಕ್ಸ್ಟ್ ಕ್ವಶನ್ ಏಕಪೌರತ್ವ ಪದ್ಧತಿಯನ್ನು ಈ ದೇಶದಿಂದ ಎರವಲಾಗಿ ಪಡೆಯಲಾಗಿದೆ ಅಂತ ಇದೆ ಯಾವ ದೇಶದಿಂದ ಏಕಪೌರತ್ವ ಸಿಂಗಲ್ ಸಿಟಜನ್ಶಿಪ್ ಅನ್ನ ಯಾವ ದೇಶದಿಂದ ನಾವು ಬಾರೋ ಮಾಡ್ಕೊಂಡಿದೀವಿ ಅಂತ ನೋಡಿದ್ರೆ ಆಪ್ಷನ್ ಎ ಅಮೆರಿಕ ಆಪ್ಷನ್ ಬಿ ದಕ್ಷಿಣ ಆಫ್ರಿಕಾ ಆಪ್ಷನ್ ಸಿ ಬ್ರಿಟನ್ ಆಪ್ಷನ್ ಡಿ ಯಾವುದು ಅಂತಾರೆ ಐರ್ಲೆಂಡ್ ಅಂತ ಹೇಳ್ತೀವಿ ಸೊ ಅದರ ಏಕಪೌರತ್ವ ಪದ್ಧತಿಯನ್ನ ನಾವು ಯಾವ ದೇಶ ತಗೊಂಡಿದೀವಿ ಅಂದ್ರ ಆಪ್ಷನ್ ಸಿ ಇಸ್ ಇ ಕರೆಕ್ಟ್ ಆನ್ಸರ್ ಅಂದ್ರೆ ಬ್ರಿಟನ್ ದೇಶದಿಂದ ತಗೊಂಡಿರೋದು ಸೊ ಏಕಪೌರತ್ವ ಅಂತಕ್ಕಂಥದನ್ನ ಬ್ರಿಟನ್ ದೇಶನ ತಗೊಂಡಿದೀವಿ ಸೊ ಹಾಗಾದ್ರೆ ಇಲ್ಲಿ ಅದೇ ರೀತಿ ಪೌರತ್ವ ಸಮ ಯಾವ ರೀತಿ ನಾವು ಬ್ರಿಟನ್ ಇಂದ ತಗೊಂಡಿದ್ದೀವೋ ಅದೇ ರೀತಿ ಪ್ರಮುಖವಾಗಿ ಮುಖ್ಯ ಅಂಶಗಳನ್ನ ಮತ್ತೆ ಯಾವ್ದರಿಂದ ಯಾವ ಅನ್ನ ಎರವಲಾಗಿ ಪಡ್ಕೊಂಡಿದಿವಿ ಅಂತ ನೋಡಿದ್ರೆ ಬ್ರಿಟನ್ ದೇಶದಿಂದ ಏನ್ ತಗೊಂಡಿದಿವಿ ಅಂದ್ರೆ ಸಂಸದೀಯ ಪದ್ಧತಿ ಅಂತಕ್ಕಂಥದನ್ನ ಬ್ರಿಟನ್ ದೇಶದಿಂದ ಎರವಲಾಗಿ ಪಡ್ಕೊಂಡಿದ್ದೀವಿ ಜೊತೆಗೆ ದ್ವಿಸದನ ಪದ್ಧತಿಯನ್ನ ಬ್ರಿಟನ್ ದೇಶದಿಂದ ಎರವಲಾಗಿ ಪಡ್ಕೊಂಡಿದಿವಿ ಜೊತೆಗೆ ಕ್ಯಾಬಿನೆಟ್ ಪದ್ಧತಿ ಆಗಿರ್ಬೋದು ರಿಟ್ ಗಳಾಗಿರ್ಬೋದು ಸೊ ಈ ವಿಶ್ವ ನಾವು ಯಾವ ದೇಶದಿಂದ ಎರವಲಾಗಿ ತಗೊಂಡಿದ್ದೀವಿ ಅಂತ ಬ್ರಿಟನ್ ದೇಶದಿಂದ ಎರವಲಾಗಿ ತಗೊಂಡಿದಿವಿ ಜೊತೆಗೆ ಮೂಲಭೂತ ಹಕ್ಕುಗಳನ್ನ ಉಪರಾಷ್ಟ್ರಪತಿ ಹುದ್ದೆಯನ್ನ ಮತ್ತು ಮಹಾಭಿಯೋಗವನ್ನ ಯಾವ ಒಂದು ದೇಶದಿಂದ ಎರವಲಾಯ್ ಪಡ್ಕೊಂಡಿದ್ದೀವಿ ಅಂತಂದ್ರ ಅಮೆರಿಕ ಅಮೆರಿಕ ದೇಶದಿಂದ ನಾವು ಎರವಲಾಯ್ ಪಡ್ಕೊಂಡಿದೀವಿ ಜೊತೆಗೆ ಇಲ್ಲಿ ಡಿ ಪಿ ಎಸ್ ಪಿ ಅಂದ್ರೆ ಈ ಒಂದು ನಾವೇನ್ ರಾಜನೀತಿ ನಿರ್ದೇಶಕ ತತ್ವಗಳನ್ನ ಏನ್ ಕರಿತೀವಿ ಅವಾಗಿರ್ಬಹುದು ರಾಷ್ಟ್ರಪತಿ ಚುನಾವಣಾ ವಿಧಾನವನ್ನ ಯಾವ ದೇಶದಿಂದ ಎರವಲಾಯ್ ಪಡ್ಕೊಂಡಿದ್ದೀವಿ ಅಂತಂದ್ರೆ ಐರ್ಲೆಂಡ್ ದೇಶದಿಂದ ತಗೊಂಡಿದ್ದೀವಿ ಇನ್ನ ಸಂವಿಧಾನದ ತಿದ್ದುಪಡಿ ಮಾಡ್ತಕ್ಕಂಥ ವಿಧಾನವನ್ನ ಯಾವ ದೇಶದಿಂದ ಅಂತಂದ್ರೆ ದಕ್ಷಿಣ ಆಫ್ರಿಕಾದಿಂದ ತಗೊಂಡಿದ್ದೇವೆ ಸೊ ಹಾಗಾದ್ರೆ ಸಂಸದೀಯ ಪದ್ಧತಿ ದ್ವಿಸದನ ಪದ್ಧತಿ ಕ್ಯಾಬಿನೆಟ್ ಮತ್ತು ರಿಟ್ ಗಳನ್ನ ಯಾವ ದೇಶದ ಅಂತರ ಬ್ರಿಟನ್ ದೇಶದಿಂದ ಮೂಲಭೂತ ಹಕ್ಕುಗಳು ರಾಷ್ಟ್ರಪತಿ ಹುದ್ದೆ ಮತ್ತು ಮಹಾಭಿಯೋಗವನ್ನ ಯಾವ ದೇಶದ ಅಂತರ ಅಮೆರಿಕದಿಂದ ಜೊತೆಗೆ ಡಿ ಪಿ ಎಸ್ ಪಿ ರಾಷ್ಟ್ರಪತಿ ಚುನಾವಣಾವನ್ನ ಯಾವ ದೇಶದ ಏರ್ವಾಲಯ ಪಡ್ಕೊಂಡಿದೀವಿ ಅಂದ್ರೆ ಐರ್ಲೆಂಡ್ ದೇಶದ ಏರ್ವಾಲಯ ಪಡ್ಕೊಂಡಿದ್ದೀವಿ ಸಂವಿಧಾನದ ತಿದ್ದುಪಡಿಯನ್ನು ಯಾವ ದೇಶದ ಅಂತರ ದಕ್ಷಿಣ ಆಫ್ರಿಕಾದಿಂದ ಪಡ್ಕೊಂಡಿದ್ದೀವಿ ನೆಕ್ಸ್ಟ್ ಒನ್ ಕೇಶವಾನಂದ ಭಾರತಿ ಪ್ರಕರಣ ನಡೆದ ವರ್ಷ ಎಷ್ಟು ಕೇಶವಾನಂದ ಭಾರತಿ ಪ್ರಕರಣ ನಡೆದ ವರ್ಷ ಯಾವುದು ಸೊ ಹತ್ತೊಂಬತ್ತರ ತೊಂಬತ್ತೆರಡು ಹತ್ತೊಂಬತ್ತೂರ ಎಪ್ಪತ್ ಮೂರು ಹತ್ತೊಂಬತ್ತರ ತೊಂಬತ್ತೈದು ಹತ್ತೊಂಬತ್ ನೂರ ಅರವತ್ತು ಹಾಗಾದ್ರೆ ಯಾವ ವರ್ಷದಲ್ಲಿ ನಡೆಯುತ್ತೆ ಅಂತರ ಹತ್ತೊಂಬತ್ ನೂರ ಎಪ್ಪತ್ಮೂರು ಸೊ ಅದ್ರ ಹತ್ತೊಂಬತ್ ನೂರ ಅರವತ್ತ ಅರವತ್ತರಲ್ಲಿ ಏನಾಗುತ್ತೆ ಅಂತರ ಬೇರುಬಾಯಿ ಪ್ರ ಬೇರುಬಾಯಿ ಪ್ರಕರಣ ಏನಾಗಿರುತ್ತೆ ಅಂತರ ಪ್ರಸ್ತಾವನೆಗೆ ಸಂಬಂಧಪಟ್ಟ ನಡೆದಿರುತ್ತೆ ಅಂದ್ರೆ ಪ್ರಸ್ತಾವನೆಯನ್ನ ತಿದ್ದುಪಡಿ ಮಾಡ್ಬೇಕು ಮಾಡ್ಬಾರ್ದು ಅನ್ನೋದ್ರ ಮೇಲ್ಗಡೆ ಏನ್ ಮಾಡ್ತಾರೆ ಅಂದ್ರೆ ಸಾಕಷ್ಟು ಪ್ರಕರಣಗಳು ನಡೀತವೆ ಅದ್ರೊಳಗಡೆ ಹತ್ತೊಂಬತ್ನೂರ ಅರವತ್ತರಲ್ಲಿ ಏನಾಗತ್ತೆ ಅಂತರ ಬೇರುಬಾಯಿ ಪ್ರಕರಣ ನಡೆಯುತ್ತೆ ಹತ್ತೊಂಬತ್ ನೂರ ಎಪ್ಪತ್ ಮೂರಲ್ಲಿ ಅದೇ ಒಂದು ಪೀಠಿಕೆ ತಿದ್ದುಪಡಿ ಕುರಿತಾಗಿ ಕೇಶವಾನಂದ ಭಾರತಿ ಪ್ರಕರಣ ನಡೆಯುತ್ತೆ ಸೊ ಹತ್ತೊಂಬತ್ತು ತೊಂಬತ್ತೈದರಲ್ಲಿ ಏನಾಗತ್ತೆ ಅಂತರ ಎಲ್ ಐ ಸಿ ಇಂಡಿಯಾ ಪ್ರಕರಣ ಪ್ರಸ್ತಾವನೆಯನ್ನ ಸವಿ ಸಂವಿಧಾನದ ಅವಿಭಾಜ್ಯ ಅಂಗ ಅಂತ ಕೂಡ ಹೇಳ್ತಾರೆ ಸೊ ಇಲ್ಲಿ ಈ ಮೂರು ಪ್ರಕರಣಗಳು ಯಾವ್ದು ಸಂಬಂಧಪಟ್ಟಂಗೆ ಅಂತಾರೆ ಸಂವಿಧಾನದ ಪೂರ್ವ ಪೀಠಿಗೆನ ತಿದ್ದುಪಡಿ ಮಾಡ್ಬೇಕು ಮಾಡ್ಬಾರ್ದು ಅನ್ನೋ ವಿಷಯದ ಕುರಿತಾಗಿದ್ದಿರ್ತಕ್ಕಂಥ ತಿದ್ದುಪಡಿಗಳು ಸೊ ಹತ್ತೊಂಬತ್ತರ ಅರವತ್ತ ಅರವತ್ತರಲ್ಲಿ ಏನಾಗುತ್ತೆ ಅಂದ್ರೆ ಬೇರುಬಾರಿ ಪ್ರಕರಣ ನಾವು ಏನ್ ಹೇಳುತ್ತೆ ಅಂತಂದ್ರೆ ಸಂವಿಧಾನದ ಭಾಗ ಅಲ್ಲ ಎರಡು ಬೇರೆ ಬೇರೆ ಅಂತ ಹೇಳುತ್ತೆ ಸಂವಿಧಾನದ ಪೀಠಿಕೆ ಬೇರೆ ಮತ್ತೆ ಸಂವಿಧಾನನೇ ಬೇರೆ ಎರಡು ಬೇರೆ ಬೇರೆ ಭಾಗ ಅಲ್ಲ ಅಂತ ಬಿಟ್ಟು ಯಾವ್ದು ಹೇಳುತ್ತೆ ಅಂತಂದ್ರೆ ಈ ಒಂದು ಬೇರುಬಾರಿ ಪ್ರಕರಣದೊಳಗಡೆ ಹೇಳ್ತಾರೆ ಜೊತೆಗೆ ಹತ್ತೊಂಬತ್ ನೂರ ಕೇಶಾನೋನ್ ಭಾರತಿ ಪ್ರಕರಣ ಪ್ರಸ್ತಾವನೆಯು ಸಂವಿಧಾನದ ಭಾಗ ಅಂತ ಹೇಳುತ್ತೆ ಹೌದಾ ಸೊ ಎರಡು ಸಪರೇಟ್ ಸಪರೇಟ್ ಬರಂಗಿಲ್ಲ ಎರಡೂ ಏನಾಗುತ್ತೆ ಅಂದ್ರೆ ಸಂವಿಧಾನ ಪೀಠಕ್ಕೆ ಕೂಡ ಸಂವಿಧಾನದ ಭಾಗ ಅಂತಾನೆ ಹೇಳ್ಕೊಡ್ತಾರೆ ಯಾರು ಅಂತಂದ್ರೆ ಕೇಶಾನಂದ್ ಭಾರತಿ ಪ್ರಕರಣ ಹೇಳುತ್ತೆ ಜೊತೆಗೆ ಹತ್ತೊಂಬತ್ತೂರ ತೊಂಬತ್ತೈದರಲ್ಲಿ ಈ ಒಂದು ಎಲ್ ಐ ಸಿ ಇಂಡಿಯಾ ಪ್ರಕರಣ ಹೇಳುತ್ತೆ ಅಂತಾರ ಪ್ರಸ್ತಾವನೆಯು ಸಂವಿಧಾನದ ಅವಿಭಾಜ್ಯ ಅಂಗ ಅಂತ ಹೇಳುತ್ತೆ ಸೊ ಸಂವಿಧಾನದ ಈ ಒಂದು ತಿದ್ದುಪಡಿ ಮಾಡ್ಬೇಕು ಮಾಡ್ಬಾರ್ದು ಅನ್ನೋ ವಿಷಯದ ಕುರಿತಾಗಿ ನೇಮಕ ಅಂದ್ರೆ ಇದ್ದಿರ್ತಕ್ಕಂತಹ ಪ್ರಕರಣಗಳು ಅಂತ ಹೇಳ್ತಿವಿ ಸೊ ನೆಕ್ಸ್ಟ್ ಯಾವುದು ಅಂತಂದ್ರ ಸಮಾನತೆಯ ಹಕ್ಕುಗಳು ಅಂತ ಹೇಳ್ತೀವಿ ನಾವ್ ಇದ್ರ ಮೇಲ್ಗಡೆ ಇನ್ನೊಂದು ಕ್ವಶನ್ ಕೂಡ ನೋಡಿದ್ವಿ ಸೊ ಆದ್ರೆ ಸಮಾನತೆಯ ಹಕ್ಕುಗಳ ಕುರಿತಾಗಿ ಹೇಳ್ತಕ್ಕಂತ ಸಂವಿಧಾನದ ವಿಧಿಗಳು ಯಾವುದು ಅಂದ್ರೆ ಆಪ್ಷನ್ ಎ ಹದಿನಾಲ್ಕರಿಂದ ಹದಿನೆಂಟು ಆಪ್ಷನ್ ಬಿ ಹತ್ತೊಂಬತ್ತರಿಂದ ಇಪ್ಪತ್ತೆರಡು ಆಪ್ಷನ್ ಸಿ ಇಪ್ಪತ್ ಮೂರಿಂದ ಇಪ್ಪತ್ನಾಲ್ಕು ಆಪ್ಷನ್ ಡಿ ಇಪ್ಪತ್ತೊಂಬತ್ತರಿಂದ ಮೂವತ್ತು ಹಾಗಾದ್ರೆ ಇಲ್ಲಿ ಸಮಾನತೆಯ ಹಕ್ಕಿನ ಕುರಿತಾಗ ಹೇಳ್ತಕ್ಕಂಥದ್ದು ಯಾವುದು ಅಂತರ ಆಪ್ಷನ್ ಎ ದಿ ಕರೆಕ್ಟ್ ಆನ್ಸರ್ ಅಂದ್ರೆ ಹದಿನಾಲ್ಕರಿಂದ ಹದಿನೆಂಟನೇ ವಿಧಿ ಹೇಳುತ್ತೆ ಸೊ ಸಂವಿಧಾನದ ಹದಿನಾಲ್ಕನೇ ವಿಧಿ ಏನ್ ಹೇಳುತ್ತೆ ಅಂತ ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಅಂತಕ್ಕಂಥದನ್ನ ಹೇಳುತ್ತೆ ಹದಿನಾಲ್ಕನೇ ವಿಧಿಯ ಪ್ರಕಾರ ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಅಂತ ಹೇಳುತ್ತೆ ಹದಿನ ಹದಿನೈದನೇ ವಿಧಿ ಏನ್ ಹೇಳುತ್ತೆ ಅಂದ್ರೆ ಸಾರ್ವಜನಿಕ ಸ್ಥಳಗಳಲ್ಲಿ ತಾರತಮ್ಯ ಮಾಡುವಂಗಿಲ್ಲ ಸೊ ಪಬ್ಲಿಕ್ ಏನ ಅಂದ್ರೆ ಈ ಒಂದು ಸಾರ್ವಜನಿಕ ಸ್ಥಳಗಳೇನಿರ್ತಾವೋ ಅಲ್ಲಿ ಎಲ್ಲ ಕಡೆ ಭೇದ ಭಾವ ಮಾಡುವಂಗಿಲ್ಲ ಎಲ್ಲರೂ ಒಂದೇ ಅಂತಕ್ಕಂಥ ಮನೋಭಾವನೆ ಏನಾಗುತ್ತೆ ಅಂತ ಈ ಸಂವಿಧಾನದ ವಿಧಿ ಪ್ರಕಾರ ಹೇಳ್ಕೊಡ್ತಾರೆ ಇನ್ನು ಹದಿನಾರನೇ ವಿಧಿ ಏನ್ ಹೇಳುತ್ತೆ ಅಂದ್ರೆ ಸರ್ಕಾರಿ ಹುದ್ದೆಗಳಲ್ಲಿ ಸಮಾನ ಅವಕಾಶವನ್ನ ಕಲ್ಪಿಸಿಕೊಡುತ್ತೆ ಯಾವುದು ಅಂದ್ರೆ ಹದಿನಾರನೇ ವಿಧಿ ಇನ್ನ ಹದಿನೇಳನೇ ವಿಧಿ ಏನ್ ಹೇಳುತ್ತೆ ಅಂದ್ರ ಅಸ್ಪೃಶ್ಯತೆ ನಿಷೇಧದ ಕುರಿತಾಗಿ ಅಸ್ಪೃಶ್ಯತೆ ನಿವಾರ ನಿವಾರಣೆ ಕುರಿತಾಗಿ ಹೇಳುತ್ತೆ ಹದಿನೆಂಟನೇ ವಿಧಿ ಏನ್ ಹೇಳುತ್ತೆ ಅಂದ್ರೆ ಬಿರು ಬಿರುದು ಬಾವಲಿಗಳ ರದ್ದತಿ ಕುರಿತಾಗಿ ಹೇಳುತ್ತೆ ಯಾವುದು ಅಂದ್ರೆ ಹದಿನೆಂಟನೇ ವಿಧಿ ಸೊ ಹದಿನಾಲ್ಕರಿಂದ ಹದಿನೆಂಟನೇ ವಿಧಿವರ್ಗು ಏನ್ ಹೇಳುತ್ತೆ ಅಂದ್ರೆ ಸಮಾನತೆಯ ಹಕ್ಕಿನ ಕುರಿತಾಗಿ ಹೇಳ್ತವೆ ನೆಕ್ಸ್ಟ್ ಕ್ವಶನ್ ಏಕರೂಪ ನಾಗರಿಕ ಸಂಹಿತೆಯ ಬಗ್ಗೆ ತಿಳಿಸುವ ವಿಧಿ ಯಾವುದು ಅಂತ ಇದೆ ಏಕರೂಪ ನಾಗರಿಕ ಸಂಹಿತೆ ಬಗ್ಗೆ ವಿಧಿ ಯಾವುದು ಆಪ್ಷನ್ ಎ ನಲ್ವತ್ನಾಲ್ಕನೇ ವಿಧಿ ಆಪ್ಷನ್ ಬಿ ನಲ್ವತ್ತೆಂಟನೇ ವಿಧಿ ಆಪ್ಷನ್ ಸಿ ಐವತ್ತೊಂದನೇ ವಿಧಿ ಆಪ್ಷನ್ ಡಿ ಯಾವುದು ಅಂದ್ರೆ ಐವತ್ತೆರಡನೇ ವಿಧಿ ಹಾಗಾದ್ರೆ ಎಷ್ಟನೇ ವಿಧಿ ಹೇಳುತ್ತೆ ಅಂದ್ರೆ ನಲ್ವತ್ನಾಲ್ಕನೇ ವಿಧಿ ಹೇಳುತ್ತೆ ಯಾವುದು ಅಂತ ಏಕರೂಪ ನಾಗರಿಕ ಸಂಹಿತೆ ಅಂತ ಹೇಳ್ತೀವಿ ಅಂದ್ರೆ ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂತ ಹೇಳ್ತೀವಿ ಹಾಗಾದ್ರೆ ಏಕರೂಪ ನಾಗರಿಕ ಸಂಹಿತೆಯನ್ನು ಜಾರಿಗೊಳಿಸಿರ್ತಕ್ಕಂತಹ ಮೊದಲ ರಾಜ್ಯ ಯಾವುದು ಅಂತಂದ್ರ ಗೋವಾ ಮೊದಲ ರಾಜ್ಯ ಆಗಿದೆ ಏಕರೂಪ ನಾಗರಿಕ ಸಂಹಿತೆಯನ್ನ ಇನ್ಫಾರ್ಮ್ ಸಿವಿಲ್ ಅನ್ನು ಜಾರಿಗೊಳಿಸಿರ್ತಕ್ಕಂತಹ ಮೊಟ್ಟ ಮೊದಲ ರಾಜ್ಯ ಯಾವುದು ಅಂತ ಗೋವಾ ಸ್ವತಂತ್ರ ಭಾರತದಲ್ಲಿ ಏಕರೂಪ ನಾಗರಿಕ ಸಂಹಿತೆಯನ್ನು ಜಾರಿಗೊಳಿಸಿದ ಮೊದಲ ರಾಜ್ಯ ಯಾವುದು ಅಂತ ಉತ್ತರಾಖಂಡ ಸ್ವತಂತ್ರ ಭಾರತದೊಳಗಡೆ ಸೊ ಏಕರೂಪ ನಾಗರಿಕ ಸಂಹಿತೆಯನ್ನು ಜಾರಿಗೊಳಿಸಿರ್ತಕ್ಕಂತಹ ಮೊಟ್ಟ ಮೊದಲ ರಾಜ್ಯ ಯಾವುದು ಅಂತ ಉತ್ತರಖಂಡ ಅಂತ ಹೇಳ್ತೀವಿ ನಲ್ವತ್ನಾಲ್ಕನೇ ವಿಧಿ ಏನ್ ಹೇಳುತ್ತೆ ಅಂತಂದ್ರೆ ಏಕರೂಪ ನಾಗರಿಕ ಸಂಹಿತೆ ಕುರಿತಾಗಿ ಹೇಳುತ್ತೆ ಮೂಲಭೂತ ಕರ್ತವ್ಯಗಳನ್ನ ಯಾವ ತಿದ್ದುಪಡಿಯ ಮೂಲಕ ಸೇರಿಸಲಾಯಿತು ಅಂತ ಇದೆ ಮೂಲಭೂತ ಕರ್ತವ್ಯಗಳನ್ನ ಯಾವ ತಿದ್ದುಪಡಿಯ ಮೂಲಕ ಸೇರಿಸಲಾಯಿತು ಆಪ್ಷನ್ ಎ ಮೂವತ್ತೆರಡನೇ ತಿದ್ದುಪಡಿ ಆಪ್ಷನ್ ಬಿ ನಲ್ವತ್ನಾಲ್ಕನೇ ತಿದ್ದುಪಡಿ ಆಪ್ಷನ್ ಸಿ ನಲ್ವತ್ತೆರಡನೇ ತಿದ್ದುಪಡಿ ಆಪ್ಷನ್ ಡಿ ಯಾವುದು ಅಂತರ ಐವತ್ತೆರಡನೇ ತಿದ್ದುಪಡಿ ಸೊ ಹಾಗಾದ್ರೆ ಮೂಲಭೂತ ಕರ್ತವ್ಯಗಳನ್ನ ಯಾವ ತಿದ್ದುಪಡಿ ಮೂಲಕ ಸೇರ್ಪಡೆ ಮಾಡಲಾಯಿತು ಅಂತರ ನಲ್ವತ್ತೆರಡನೇ ತಿದ್ದುಪಡಿಯ ಮೂಲಕ ಸೊ ಮೂಲಭೂತ ಕರ್ತವ್ಯಗಳನ್ನ ಸಂವಿಧಾನಕ್ಕೆ ಸೇರಿಸಲ್ ಅಂತ ಹೇಳ್ಬಿಟ್ಟು ಶಿಫಾರಸು ಮಾಡಿರ್ತಕ್ಕಂಥ ಸಮಿತಿ ಯಾವುದು ಅಂತಂದ್ರ ಸರ್ದಾರ್ ಸ್ವರ್ಣ ಸಿಂಗ್ ಸಮಿತಿ ಅಂತ ಹೇಳ್ತೀವಿ ಮೂಲಭೂತ ಹಕ್ಕುಗಳನ್ನ ಈ ಒಂದು ಸಂವಿಧಾನಕ್ಕೆ ಸೇರಿಸಬೇಕು ಸೇರಿಸಬಾರ್ದು ಅನ್ನೋ ವಿಷಯದ ಕುರಿತಾಗಿ ಅಧ್ಯಯನ ಮಾಡಿರ್ತಕ್ಕಂಥ ಸಮಿತಿ ಯಾವುದು ಅಂತಂದ್ರ ಸರ್ದಾರ್ ಸ್ವರ್ಣ ಸಿಂಗ್ ಸಮಿತಿ ಅಂತ ಹೇಳ್ತೀವಿ ನಲವತ್ತೆರಡನೇ ವಿಧಿ ಪ್ರಕಾರ ಏನ್ ಮಾಡ್ತಾರೆ ಅಂದ್ರ ಇವುಗಳನ್ನ ಆಡ್ ಕೂಡ ಮಾಡ್ತಾರೆ ಮೂಲಭೂತ ಕರ್ತವ್ಯಗಳನ್ನ ಯಾವ ದೇಶದಿಂದ ನಾವ್ ಎರವಲಾಗಿ ಪಡ್ಕೊಂಡಿದೀವಿ ಅಂದ್ರ ರಷ್ಯಾ ದೇಶದಿಂದ ಎರವಲಾಗಿ ಪಡ್ಕೊಂಡಿದೀವಿ ಅಂಡ್ ಯಾವ ಭಾಗದೊಳಗಡೆ ಇದ್ರ ನೋಡ್ತೀವಿ ಅಂತಂದ್ರ ಒಂದು ನಾಲ್ಕು ಎ ಹೌದಾ ಸೊ ಇವು ಎದ್ರೊಳ ನೋಡ್ತೀವಿ ಅಂತಾರ ಫೋರ್ತ್ ಪಾರ್ಟ್ ಒಳಗಡೆ ನೋಡ್ತೀವಿ ಸೊ ಹಂಗಾದ್ರೆ ಇಲ್ಲಿ ಮೂಲಭೂತ ಅಂತ ನಾವು ಹನ್ನೊಂದು ಕರ್ತವ್ಯಗಳನ್ನ ಮೂಲಭೂತ ಕರ್ತವ್ಯದೊಳಗಡೆ ನೋಡ್ತೀವಿ ಲೋಕಸಭಾ ಸಭಾಪತಿಯು ರಾಜೀನಾಮೆಯನ್ನ ಯಾರಿಗೆ ಸಲ್ಲಿಸುತ್ತಾರೆ ಇದಾವಾಗಲೇ ಕ್ವಶನ್ ಆಗಿದೆ ರಿಪೀಟ್ ಆಗಿದೆ ಕ್ವಶನ್ ಯಾರಿಗೆ ಸಲ್ಲಿಸ್ತಾರೆ ಅಂತಾರ ಲೋಕಸಭಾ ಉಪ ಸಭಾಪತಿ ಸಲ್ಲಿಸ್ತಾರೆ ಸೊ ಸಾಮಾನ್ಯ ಮಸೂದೆಯನ್ನ ಸಾಮಾನ್ಯ ಮಸೂದೆಯನ್ನ ಲೋಕಸಭೆಯಲ್ಲಿ ಮಾತ್ರ ರಾಜ್ಯಸಭೆಯಲ್ಲಿ ಮಾತ್ರ ಪ್ರಾರಂಭಿಸಬೇಕು ಲೋಕಸಭೆ ಮತ್ತು ರಾಜ್ಯಸಭೆ ಎಲ್ಲಿ ಬೇಕಾದರೂ ಸಂಸತ್ತಿನಲ್ಲಿ ಅವಕಾಶ ಇಲ್ಲ ಮೂರು ರೀತಿ ಮಸೂದೆಗಳನ್ನು ನೋಡ್ತೀವಿ ಒಂದು ಸಾಮಾನ್ಯ ಮಸೂದೆ ಆಗಿರ್ಬೋದು ತಿದ್ದುಪಡಿ ಮಸೂದೆ ಆಗಿರ್ಬಹುದು ಹಣಕಾಸು ಮಸೂದೆ ಆಗಿರ್ಬಹುದು ಸಾಮಾನ್ಯ ಮಸೂದೆ ತಿದ್ದುಪಡಿ ಮಸೂದೆಯನ್ನ ಲೋಕಸಭೆ ರಾಜ್ಯಸಭೆ ಎಲ್ ಬೇಕಾದ್ರೂ ಮಂಡನೆ ಮಾಡ್ತೀವಿ ಬಟ್ ಹಣಕಾಸು ಮಸೂದೆ ಓನ್ಲಿ ಎಲ್ಲಿ ಅಂದ್ರೆ ಲೋಕಸಭೆ ಒಳಗಡೆ ಮಾತ್ರ ಮಂಡನೆ ಮಾಡ್ತೀವಿ ಹಾಗಾಗಿ ಸಾಮಾನ್ಯ ಮಸೂದೆಯನ್ನ ಎಲ್ಲಿ ಮಂಡನೆ ಮಾಡ್ತೀವಿ ಅಂತಂದ್ರ ಲೋಕಸಭೆ ಒಳಗಡೆ ಅವಕಾಶ ಇದೆ ರಾಜ್ಯಸಭೆ ಒಳಗಡೆ ಅವಕಾಶ ಇದೆ ಸೊ ಸಂವಿಧಾನದ ತಿದ್ದುಪಡಿ ಮಸೂದೆಯನ್ನ ಲೋಕಸಭೆ ಅಥವಾ ರಾಜ್ಯಸಭೆ ಎರಡೂ ಸದನಗಳಲ್ಲಿ ಮಂಡನೆ ಮಾಡಬಹುದು ಆದ್ರೆ ಸಂವಿಧಾನದ ತಿದ್ದುಪಡಿ ಮಸೂದೆಯನ್ನ ಲೋಕಸಭೆಯಲ್ಲಿ ಸಮನಾದ ಅಧಿಕಾರ ರಾಜ್ಯಸಭಾ ತಿದ್ದುಪಡಿ ವಿಷಯದೊಳಗಡೆ ಏನ್ ತಿದ್ದುಪಡಿ ಮಸೂದೆ ಅಂತ ಏನ್ ಹೇಳ್ತೀವೋ ಎರಡೂ ಕಡೆ ಏನಾಗಿರ್ತತಿ ಅಂತರ ಸಮನಾಗಿರ್ತಕ್ಕಂತ ಅಧಿಕಾರ ಇದೆ ಆದ್ರೆ ಹಣಕಾಸಿನ ಮಸೂದೆಯನ್ನು ಮಾತ್ರ ನಾವ್ ಎಲ್ ಮಂಡನೆ ಮಾಡ್ತೀವಿ ಅಂತಾರ ಲೋಕಸಭೆ ಒಳಗಡೆ ಮಾತ್ರ ಮಂಡನೆ ಮಾಡ್ತೀವಿ ನೆಕ್ಸ್ಟ್ ಒನ್ ವಿಧಿ ಅರವತ್ತೆರಡು ಏನ್ ಹೇಳತ್ತೆ ಸಂವಿಧಾನದ ಆರ್ಟಿಕಲ್ ನಂಬರ್ ಸಿಕ್ಸ್ಟಿ ಟೂ ಏನ್ ಹೇಳತ್ತೆ ರಾಷ್ಟ್ರಪತಿ ಮಹಾಭಿಯೋಗದ ಕುರಿತಾಗಿ ಹೇಳತ್ತ ಅಥವಾ ಆಪ್ಷನ್ ಬಿ ರಾಷ್ಟ್ರಪತಿ ಹುದ್ದೆ ಖಾಲಿಯಾದಾಗ ಚುನಾವಣೆ ನಡೆಸಬೇಕು ಅನ್ನೋದ ಕುರಿತಾಗಿ ಹೇಳತ್ತಾ ಆಪ್ಷನ್ ಸಿ ರಾಷ್ಟ್ರಪತಿ ಚುನಾವಣೆ ಬಗ್ಗೆ ಹೇಳುತ್ತಾ ಆಪ್ಷನ್ ಡಿ ರಾಷ್ಟ್ರಪತಿ ಮಹಾಭಿಯೋಗದ ಕುರಿತ ವಿವರಣೆ ನೀಡುತ್ತಾ ಸೊ ನಾವು ಅವಾಗ್ಲೇ ಕಲಿತ್ವಿ ಮಹಾಭಿಯೋಗ ಇಂಪೀಚ್ಮೆಂಟ್ ಸಂಬಂಧಪಟ್ಟಂಗೆ ಇರೋದು ರಾಷ್ಟ್ರಪತಿ ವಿಧಿ ಯಾವುದು ಅಂದ್ರೆ ಎಪ್ಪತ್ತೆರಡನೇ ವಿಧಿ ಅಂತ ನೋಡಿದ್ವಿ ಸೊ ಹಾಗಾದ್ರೆ ಇಲ್ಲಿ ರಾಷ್ಟ್ರಪತಿ ಹುದ್ದೆ ಖಾಲಿ ಆದಾಗ ಅಂದ್ರೆ ಕ್ಷಮಾದಾನದ ಸಂಬಂಧಪಟ್ಟಂಗಿರೋದು ಅದು ಕೂಡ ಸೆವೆಂಟಿ ಟೂ ಆರ್ಟಿಕಲ್ ಅಂತ ನೋಡಿದ್ವಿ ಸೊ ರಾಷ್ಟ್ರಪತಿ ಹುದ್ದೆ ಖಾಲಿ ಆಗುವಾಗ ಚುನಾವಣೆ ನಡೀತಾವ ಆ ಚುನಾವಣೆಗಳ ಕುರಿತಾಗಿ ಹೇಳ್ತಕ್ಕಂಥ ವಿಧಿ ಯಾವುದು ಅಂತಾರ ಅರವತ್ತೆರಡನೇ ವಿಧಿ ಅಂತ ಹೇಳ್ತೀವಿ ಸಿಕ್ಸ್ಟಿ ಸೆಕೆಂಡ್ ಸಿಕ್ಸ್ಟಿ ಟು ಏನ್ ಹೇಳುತ್ತೆ ಅಂದ್ರೆ ರಾಷ್ಟ್ರಪತಿ ಹುದ್ದೆ ಖಾಲಿ ಆದಾಗ ನೆಕ್ಸ್ಟ್ ರಾಷ್ಟ್ರಪತಿ ಏನ್ ಮಾಡ್ತಾರೆ ಚುನಾವಣೆ ನಡೆಸಿದ ಅಂದ್ರೆ ಎಲೆಕ್ಟ್ರಲ್ ಕಾಲೇಜ್ ಏನ್ ಚುನಾವಣೆ ಮಾಡಿಸ್ತಾರೋ ಸೊ ಆ ಚುನಾವಣೆ ಕುರಿತಾಗ ವಿಧಿ ಯಾವುದು ಅಂತಾರ ಅರವತ್ತೆರಡನೇ ವಿಧಿ ಸೊ ವಿಧಿ ಅರವತ್ತೆರಡು ಒಂದ್ ಏನ್ ಹೇಳುತ್ತೆ ಅಂದ್ರೆ ರಾಷ್ಟ್ರಪತಿಯ ಅಧಿಕಾರಾವಧಿ ಮುಕ್ತಾಯಗೊಳ್ಳುವುದರಿಂದ ಉಂಟಾಗುವ ಖಾಲಿ ಏನು ಸ್ಥಾನ ಇರುತ್ತೋ ಅದನ್ನ ಭರ್ತಿ ಮಾಡ್ಬೇಕು ಅಂತ ಹೇಳಿಬಿಟ್ಟು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಧಿ ಯಾವುದು ಅಂದ್ರ ಅರ್ವತ್ತೆರಡು ಒಂದೇ ವಿಧಿ ಅಥವಾ ಎ ವಿಧಿ ಅಂತ ಹೇಳ್ತೀವಿ ಇನ್ ಅರವತ್ತೆರಡು ಬಿ ವಿಧಿ ಏನ್ ಹೇಳುತ್ತೆ ಅಂದ್ರೆ ರಾಷ್ಟ್ರಪತಿ ಮರಣದಿಂದ ರಾಜೀನಾಮೆಯಿಂದ ಅಥವಾ ಮಹಾಭಿಯೋಗದಿಂದ ಆ ಸ್ಥಾನ ಖಾಲಿ ಆದಾಗ ನೆಕ್ಸ್ಟ್ ಒಬ್ಬರನ್ನ ಅಧಿಕಾರಕ್ಕೆ ತರಬೇಕು ಅಂತ ಕುರಿತ ಹೇಳ್ತಕ್ಕಂಥ ವಿಧಿ ಯಾವ್ದು ಅಂತ ಅರವತ್ತೆರಡು ಬಿ ವಿಧಿ ಹೇಳುತ್ತೆ ಅಂದ್ರೆ ರಾಷ್ಟ್ರಪತಿ ಹುದ್ದೆ ಖಾಲಿ ಆದಾಗ ಮುಂದಿನ ರಾಷ್ಟ್ರಪತಿಗೆ ಚುನಾವಣೆ ನಡೆಸ್ತಾರಲ್ಲ ಆ ಒಂದು ಚುನಾವಣೆ ಕುರಿತ ಹೇಳ್ತಕ್ಕಂಥ ವಿಧಿ ಯಾವ್ದು ಅಂದ್ರ ಅರವತ್ತೆರಡನೇ ವಿಧಿ ನೆಕ್ಸ್ಟ್ ಒನ್ ಎಂಬತ್ ಮೂರನೇ ತಿದ್ದುಪಡಿ ಇದಕ್ಕೆ ಸಂಬಂಧಿಸಿದೆ ಅಂತ ಇದೆ ಸೊ ಎಂಬತ್ ಮೂರನೇ ಅಮೆಂಡ್ಮೆಂಟ್ ಏಟಿ ಥರ್ಡ್ ಅಮೆಂಡ್ಮೆಂಟ್ ಯಾವ್ದು ಸಂಬಂಧಪಟ್ಟಿದೆ ಆಪ್ಷನ್ ಎ ಪಂಚಾಯತ್ಗಳಿಗೆ ಆಪ್ಷನ್ ಬಿ ಚುನಾವಣೆಗಳಿಗೆ ಆಪ್ಷನ್ ಬಿ ಆಪ್ಷನ್ ಸಿ ಪರಿಶಿಷ್ಟ ಜಾತಿ ಮತ್ತು ಪಂಗಡದವರಿಗೆ ಆಪ್ಷನ್ ಡಿ ಯಾವುದು ಅಂದ್ರೆ ಮೇಲಿನ ಎಲ್ಲವು ಸೊ ಏಟಿ ಥರ್ಡ್ ಅಮೆಂಡ್ಮೆಂಟ್ ಯಾವ್ದು ಸಂಬಂಧಪಟ್ಟಿರೋದು ಅಂತಾರ ಆಪ್ಷನ್ ಸಿ ಇಸ್ ಕರೆಕ್ಟ್ ಆನ್ಸರ್ ಯಾವುದು ಅಂದ್ರೆ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳಿಗೆ ಸಂಬಂಧಪಟ್ಟಿರೋದು ಸೊ ಅಸ್ಪೃಶ್ಯತಾ ನಿವಾರಣಾ ಕಾಯ್ದೆ ಅನ್ನೋದು ಹತ್ತೊಂಬತ್ತರ ಐವತ್ತೈದಕ್ಕೆ ಅಂದ್ರೆ ಎಸ್ ಹತ್ತೊಂಬತ್ತರ ಐವತ್ತೈದಕ್ಕೆ ಹತ್ತೊಂಬತ್ತೂರ ಎಪ್ಪತ್ತಾರಲ್ಲಿ ನಾಗರಿಕ ಹಕ್ಕುಗಳನ್ನ ಸಂರಕ್ಷಣಾ ಕಾಯ್ದೆ ಅಂತ ಹೇಳ್ಬಿಟ್ಟು ಮರುನಾಮಕರಣ ಮಾಡ್ತಾರೆ ಅಂದ್ರೆ ಅಸ್ಪೃಶ್ಯತಾ ನಿವಾರಣಾ ಕಾಯ್ದೆ ಫಸ್ಟ್ ಮಂಡನೆ ಆಗಿದೆ ಎಷ್ಟಲ್ಲಿ ಅಂದ್ರೆ ಹತ್ತೊಂಬತ್ತೂರ ಐವತ್ತೈದರೊಳಗಡೆ ಇದಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಹತ್ತೊಂಬತ್ತೂರ ಎಪ್ಪತ್ತಾರಲ್ಲಿ ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಅಂತ ಹೇಳ್ಬಿಟ್ಟು ಅವುಗಳನ್ನ ನಾಮಕರಣಗೊಳಿಸ್ತಾರೆ ಸೊ ಹಾಗಾದ್ರೆ ಇಲ್ಲಿ ಎಸ್ ಸಿ ಮತ್ತು ಎಸ್ ಟಿ ಗಳ ಹಿತರಕ್ಷಣೆಗಾಗಿ ಎರಡ್ ಸಾವಿರದ ಮೂರೊಳಗಡೆ ಸಂವಿಧಾನಕ್ಕೆ ತಿದ್ದುಪಡಿ ಸೇರಿಸ್ತಾರೆ ಅದೇ ಯಾವುದು ಅಂದ್ರೆ ಎಪ್ಪತ್ತೊಂಬತ್ತನೇ ತಿದ್ದುಪಡಿ ಸೊ ಈ ತಿದ್ದುಪಡಿಯ ಮೂಲಕ ರಾಷ್ಟ್ರೀಯ ಪರಿಶಿಷ್ಟ ಜಾತಿ ಆಯೋಗ ಮತ್ತು ರಾಷ್ಟ್ರೀಯ ಪರಿಶಿಷ್ಟ ಪಂಗಡದ ಆಯೋಗ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾರೆ ಅಂದ್ರೆ ಪ್ರತ್ಯೇಕ ಮಾಡ್ತಾರೆ ಪರಿಶಿಷ್ಟ ಜಾತಿಗಳಿಗೆ ಆಯೋಗ ಅಥವಾ ಪರಿಶಿಷ್ಟ ಪಂಗಡಗಳ ಆಯೋಗ ಅಂತ ಬಿಟ್ಟು ಎರಡು ಏನ್ ಮಾಡ್ತಾರೆ ಅಂದ್ರೆ ಸಪರೇಟ್ ಮಾಡ್ತಾರೆ ಎಷ್ಟೊಳಗಡೆ ಅಂದ್ರೆ ಎರಡ್ ಸಾವಿರದ ಮೂರೊಳಗಡೆ ಎಷ್ಟನೇ ತಿದ್ದುಪಡಿ ಪ್ರಕಾರ ಅಂತಂದ್ರೆ ಎಪ್ಪತ್ತೊಂಬತ್ತನೇ ತಿದ್ದುಪಡಿ ಪ್ರಕಾರ ಸೊ ಹಾಗಾದ್ರೆ ಇಲ್ಲಿ ಎಂಬತ್ತಾರನೇ ತಿದ್ದುಪಡಿ ಯಾವ್ದ್ರ ಕುರಿತಾಗ ಹೇಳುತ್ತೆ ಅಂದ್ರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಕುರಿತಾಗಿ ಹೇಳುತ್ತೆ ನೆಕ್ಸ್ಟ್ ಕ್ವಶನ್ ಸಹಕಾರದ ಸಂಘಗಳ ಬಗ್ಗೆ ತಿಳಿಸುವ ವಿಧಿ ಯಾವುದು ಆಪ್ಷನ್ ಎ ನಲ್ವತ್ ಮೂರು ಎ ವಿಧಿ ಆಪ್ಷನ್ ಬಿ ನಲ್ವತ್ಮೂರು ಬಿ ವಿಧಿ ಆಪ್ಷನ್ ಸಿ ನಲ್ವತ್ ಮೂರು ಸಿ ವಿಧಿ ಆಪ್ಷನ್ ಡಿ ಯಾವುದು ಅಂತರ ಮೂರು ಡಿ ವಿಧಿ ಆದ್ರೆ ಇಲ್ಲಿ ಸಹಕಾರ ಸಂಘಗಳ ಕುರಿತ ಹೇಳ್ತಕ್ಕಂಥ ವಿಧಿ ಯಾವುದು ಅಂತಾರ ಈ ಒಂದು ನಲ್ವತ್ ಮೂರು ಬಿ ವಿಧಿ ಹೇಳುತ್ತೆ ಸೊ ಹಾಗಾದ್ರೆ ಎರಡ್ ಸಾವಿರದ ಹನ್ನೊಂದರ ತೊಂಬತ್ತ ಏಳನೇ ತಿದ್ದುಪಡಿಯು ತಿದ್ದುಪಡಿಯ ಮೂಲಕ ನಲ್ವತ್ ಮೂರು ಬಿ ವಿಧಿಯನ್ನ ರಾಜ್ಯ ನಿರ್ದೇಶಕ ತತ್ವಗಳಿಗೆ ಸೇರ್ಪಡೆ ಮಾಡಲಾಗಿದೆ ಹಾಗಾದ್ರೆ ಯಾವ ತಿದ್ದುಪಡಿ ಪ್ರಕಾರ ಅಂತಂದ್ರೆ ತೊಂಬತ್ತೇಳನೇ ತಿದ್ದುಪಡಿ ಪ್ರಕಾರ ಎರಡ್ ಸಾವಿರದ ಹನ್ನೊಂದರಲ್ಲಿ ನಲ್ವತ್ ಮೂರು ಬಿ ವಿಧಿಯನ್ನ ಯಾವ್ದ್ರ ಜೊತೆ ಆಡ್ ಮಾಡಿದ್ದಾರೆ ಅಂದ್ರೆ ರಾಜ್ಯ ನಿರ್ದೇಶಕ ತತ್ವದಲ್ಲಿ ಆಡ್ ಮಾಡಿದ್ದಾರೆ ಸೊ ಹಾಗಾದ್ರೆ ಈ ಮೂಲಕ ಸಹಕಾರಿ ಸಂಘಗಳನ್ನ ಉತ್ತೇಜನ ಮಾಡಬೇಕು ಅಂತ ಹೇಳ್ಬಿಟ್ಟು ಪ್ರಯತ್ನ ಪಟ್ಟಿದ್ದಾರೆ ಸೊ ಅದ್ರ ಜೊತೆಗೆ ಭಾರತದ ಮೊಟ್ಟ ಮೊದಲ ಸಹಕಾರ ಸಂಘ ಯಾವುದು ಅಂತಂದ್ರೆ ಗದಗಿನ ಅಂದ್ರೆ ಆ ಅವಾಗ ಧಾರವಾಡದಲ್ಲಿತ್ತು ಸ್ಥಾಪನೆ ಆದಾಗ ಹತ್ತೊಂಬತ್ತರ ಐದರೊಳಗಡೆ ಏನಾಗುತ್ತೆ ಅಂದ್ರೆ ಧಾರವಾಡದ ಕಣಗಿನ ಹಾಳ ಅಂತಕ್ಕಂತಹ ಗ್ರಾಮದಲ್ಲಿ ಸ್ಥಾಪನೆ ಆಗುತ್ತೆ ಆದ್ರೆ ಇವಾಗ ಆ ಒಂದು ಹಳ್ಳಿ ಎಲ್ಲೈತಿ ಅಂತಂದ್ರೆ ಗದಗ ಒಳಗಡೆ ಇದೆ ಗದಗಿನ ಕಣಗಿನ ಹಾಳ ಬಟ್ ಸ್ಥಾಪನೆ ಆದಾಗ ಎಲ್ಲಿತ್ತು ಅಂದ್ರೆ ಧಾರವಾಡದಲ್ಲಿತ್ತು ಸೊ ಅದಾದ್ಮೇಲೆ ಧಾರವಾಡ ಮತ್ತು ಗದಗ ಡಿವೈಡ್ ಆದ ನಂತರ ಇವಾಗ ಎಲ್ಲೈತಿ ಕಣಗಿನ ಆಳ ಗ್ರಾಮ ಅಂತಂದ್ರೆ ಗದಗಲ್ ಇದೆ ಭಾರತದ ಸಾಲಿಸಿಟರ್ ಜನರಲ್ ಅವರು ಭಾರತದ ಸಾಲಿಸಿಟರ್ ಜನರಲ್ ಅವರು ಸಂಬಂಧಪಟ್ಟಂಗೆ ಯಾವ ಸ್ಟೇಟ್ಮೆಂಟ್ ಸರಿಯಾಗಿದೆ ದೇಶದ ಎರಡನೆಯ ಅತ್ಯುನ್ನತ ಕಾನೂನು ಅಧಿಕಾರಿ ಆಗಿರ್ತಾರೆ ಆಪ್ಷನ್ ಡಿ ಭಾರತ ಸಂವಿಧಾನದಲ್ಲಿ ಈ ಹುದ್ದೆಗೆ ಅವಕಾಶ ಕಲ್ಪಿಸಿಲ್ಲ ಆಪ್ಷನ್ ಸಿ ಇವರು ಭಾರತ ಸರ್ಕಾರಕ್ಕೆ ಯಾವುದೇ ಕಾನೂನು ಸಲಹೆ ನೀಡುವುದಿಲ್ಲ ಆಪ್ಷನ್ ಡಿ ಮೇಲಿನ ಎಲ್ಲವು ಸೊ ಯಾವ್ ಸರಿಯಾಗಿರ್ತಕ್ಕಂಥ ಆಯ್ಕೆ ಅಂತಂದ್ರೆ ಆಲ್ ಆಫ್ ದಿ ಅಬೋ ಮೇಲಿನ ಎಲ್ಲವು ಅಂತಕ್ಕಂಥ ಸರಿಯಾಗಿರ್ತಕ್ಕಂಥ ಆಯ್ಕೆ ಅಟಾರ್ನಿ ಜನರಲ್ ಅವರ ಕೆಲಸದ ಒತ್ತಡನ ಕಡಿಮೆ ಮಾಡ್ಬೇಕು ಅಂತಾನೆ ಸಾಲಿಸಿಟರ್ ಜನರಲ್ ಅಂತಕ್ಕಂತ ಹುದ್ದೆಯನ್ನ ಸೃಷ್ಟಿ ಮಾಡ್ತಾರೆ ಕಾನೂನಿನ ಮುಖ್ಯ ಅಂದ್ರೆ ಈ ಒಂದು ಭಾರತದ ಪ್ರಮುಖ ಕಾನೂನು ಅಧಿಕಾರಿ ಅಂತ ಏನ್ ಕರಿತೀವಿ ಅಟಾರ್ನಿ ಜನರಲ್ ಅವರ ಅವರಿಗಿರ್ತಕ್ಕಂಥ ಪ್ರೆಷರ್ ಅನ್ನ ಕಡಿಮೆ ಮಾಡಕ್ಕಂತಾನೆ ಸೃಷ್ಟಿ ಮಾಡಿರ್ತಕ್ಕಂಥ ಹುದ್ದೆ ಯಾವುದು ಅಂದ್ರ ಸಾಲಿಸಿಟರ್ ಜನರಲ್ ಅವರನ್ನ ಹುದ್ದೆಯನ್ನ ಸೃಷ್ಟಿ ಮಾಡ್ತಾರೆ ಅಟಾರ್ನಿ ಜನರಲ್ ಅವರ ಹುದ್ದೆಯ ಬಗ್ಗೆ ತಿಳಿಸುವ ವಿಧಿ ಯಾವುದು ಅಂತಂದ್ರ ಎಪ್ಪತ್ತಾರನೇ ವಿಧಿ ತಿಳಿಸುತ್ತೆ ಇವರು ಭಾರತ ಸರ್ಕಾರದ ಕಾನೂನು ಸಲಹೆಯನ್ನು ನೀಡುತ್ತಾರೆ ಅದ ಅತ್ಯುತ್ತಮ ಕಾನೂನು ಅಧಿಕಾರಿ ಅಂತ ಯಾರಾಗಿರ್ತಾರೆ ಅಂತಾರ ಅಟಾರ್ನಿ ಜನರಲ್ ರಾಜ್ಯದಲ್ಲಿ ಯಾರಾಗಿರ್ತಾರೆ ಅಂತಾರ ಅಡ್ವೊಕೇಟ್ ಜನರಲ್ ಆಗಿರ್ತಾರೆ ಸೊ ನಮ್ಮ ಸಂವಿಧಾನದಲ್ಲಿ ನೀಡಲಾದ ಒಟ್ಟು ಮೂಲಭೂತ ಕರ್ತವ್ಯಗಳ ಸಂಖ್ಯೆ ಎಷ್ಟು ಒಟ್ಟು ಮೂಲಭೂತ ಕರ್ತವ್ಯಗಳ ಸಂಖ್ಯೆ ಎಷ್ಟು ಅಂತಂದಾಗ ಆಪ್ಷನ್ ಎ ಹದಿನಾಲ್ಕು ಆಪ್ಷನ್ ಬಿ ಹದಿನೈದು ಆಪ್ಷನ್ ಸಿ ಹನ್ನೊಂದು ಆಪ್ಷನ್ ಡಿ ಹನ್ನೆರಡು ಒಟ್ಟು ಮೂಲಭೂತ ಕರ್ತವ್ಯಗಳ ಸಂಖ್ಯೆ ಎಷ್ಟು ಅಂತಾರ ಆಪ್ಷನ್ ಸಿ ಇಸ್ ದಿ ಕರೆಕ್ಟ್ ಆನ್ಸರ್ ಯಾವುದು ಅಂತಾರ ಹನ್ನೊಂದು ಮೂಲಭೂತ ಕರ್ತವ್ಯಗಳಿದಾವೆ ಭಾಗ ನಾಲ್ಕು ಎ ಒಳಗಡೆ ಮೂಲಭೂತ ಕರ್ತವ್ಯಗಳನ್ನ ನೋಡ್ತೇವೆ ಸೊ ಹನ್ನೊಂದು ಮೂಲಭೂತ ಕರ್ತವ್ಯಗಳಿದಾವೆ ಇವುಗಳನ್ನ ನಲ್ವತ್ತೆರಡನೇ ತಿದ್ದುಪಡಿಗಳ ಮೂಲಕ ಹತ್ತೊಂಬತ್ತರ ಎಪ್ಪತ್ತಾರೊಳಗಡೆ ಸಂವಿಧಾನದ ನಾಲ್ಕು ಎ ಭಾಗದೊಳಗಡೆ ಏನ್ ಮಾಡ್ತಾರೆ ಅಂತಾರ ಸೇರ್ಪಡೆಯನ್ನ ಮಾಡಿಸ್ತಾರೆ ಹಾಗಾದ್ರೆ ಸಂವಿಧಾನದ ಐವತ್ತೊಂದು ಎ ವಿಧಿಯಿಂದ ಐವತ್ತೊಂದು ಕೆ ವಿಧಿಯವರೆಗೂ ಏನ್ ಹೇಳುತ್ತೆ ಅಂತಂದ್ರೆ ಒಟ್ಟು ಹನ್ನೊಂದು ಮೂಲಭೂತ ಕರ್ತವ್ಯದ ಬಗ್ಗೆ ಹೇಳತ್ತೆ ಹಾಗಾದ್ರೆ ಯಾವ್ಯಾವ ಕರ್ತವ್ಯಗಳು ಅಂತ ನೋಡಿದ್ರೆ ಒಂದೇ ಕರ್ತವ್ಯ ಯಾವ್ದು ಅಂದ್ರೆ ಸಂವಿಧಾನದ ರಾಷ್ಟ್ರಗೀತೆ ಆಗಿರ್ಬೋದು ಅಂದ್ರೆ ರಾಷ್ಟ್ರಗೀತೆ ರಾಷ್ಟ್ರ ಲಾಂಛನ ರಾಷ್ಟ್ರ ಧ್ವಜವನ್ನ ಗೌರವಿಸುವುದು ಹೌದಾ ಸೊ ನಮ್ಮ ಕರ್ತವ್ಯಗಳು ಸೊ ಪ್ರತಿಯೊಬ್ಬ ಪ್ರಜೆಯ ಕರ್ತವ್ಯಗಳು ಮೂಲಭೂತ ಕರ್ತವ್ಯಗಳು ಏನಾಗಿದ್ದವು ಅಂತ ಮೊದಲನೇ ಕರ್ತವ್ಯ ಸೊ ಆ ಸಂವಿಧಾನವನ್ನ ರಾಷ್ಟ್ರಗೀತೆಯನ್ನ ಜೊತೆಗೆ ರಾಷ್ಟ್ರ ಲಾಂಛನವನ್ನ ರಾಷ್ಟ್ರ ಧ್ವಜವನ್ನ ಪ್ರತಿಯೊಬ್ಬ ವ್ಯಕ್ತಿಯ ಕರ್ತವ್ಯ ಅಂತ ಹೇಳ್ಬಿಟ್ಟು ಹೇಳುತ್ತೆ ಮೊದಲೇ ಕರ್ತವ್ಯ ಎರಡನೇ ಕರ್ತವ್ಯ ಏನು ಅಂತಾರೆ ರಾಷ್ಟ್ರೀಯ ಚಳುವಳಿಯ ಉದಾತ್ತ ಆದರ್ಶಗಳನ್ನ ಪಾಲಿಸ್ತಕ್ಕಂಥದ್ದು ಎರಡನೇ ಕರ್ತವ್ಯ ಮೂರನೇದ್ ಯಾವುದು ಅಂದ್ರೆ ದೇಶದ ಸಾರ್ವಭೌಮತ್ವ ಐಕ್ಯತೆ ಮತ್ತು ಸಮಗ್ರತೆಯನ್ನ ಕಾಪಾಡ್ತಕ್ಕಂಥದ್ದು ಪ್ರತಿಯೊಬ್ಬ ವ್ಯಕ್ತಿಯ ಪ್ರತಿಯೊಬ್ಬ ಪ್ರಜೆಯ ಕರ್ತವ್ಯ ಅಂತ ಹೇಳತ್ತೆ ನಾಲ್ಕನೇದು ಯಾವುದು ಅಂದ್ರೆ ರಾಷ್ಟ್ರವನ್ನ ರಕ್ಷಣೆ ಮಾಡತಕ್ಕಂಥದ್ ಕೂಡ ಏನಾಗುತ್ತೆ ಅಂತಾರ ಒಬ್ಬ ಪ್ರತಿಯೊಬ್ಬ ವ್ಯಕ್ತಿಯ ಕರ್ತವ್ಯ ಅಂತ ಹೇಳತ್ತೆ ಇನ್ನ ಐದನೇ ಕರ್ತವ್ಯ ಅಂದ್ರೆ ದೇಶದಲ್ಲಿ ಭ್ರಾತೃತ್ವ ಬಾ ಮನೋಭಾವನೆಯನ್ನ ಹೊಂದಬೇಕು ಅಂದ್ರೆ ಸಹೋದರತ್ವ ಮನೋಭಾವನೆ ಹೊಂದಿರ್ಬೇಕು ಅಂತಕ್ಕಂಥದ್ದು ಮತ್ತೊಂದು ಕರ್ತವ್ಯ ಆದ್ರೆ ದೇಶದ ಸಂಸ್ಕೃತಿ ಪರಂಪರೆಯನ್ನ ಗೌರವಿಸುವುದು ಮತ್ತು ರಕ್ಷಣೆ ಮಾಡ್ತಕ್ಕಂಥದ್ದು ಕೂಡ ಒಬ್ಬ ಪ್ರಜೆಯ ಕರ್ತವ್ಯ ಅಂತ ಹೇಳುತ್ತೆ ಇನ್ನ ಎರಡನೇ ಕರ್ತವ್ಯ ಯಾವುದು ಅಂದ್ರೆ ದೇಶದ ಪರಿಸರವನ್ನ ರಕ್ಷಿಸ್ತಕ್ಕಂಥದ್ದು ಕೂಡ ಪರಿಸ್ ಅಹ್ ಪ್ರತಿಯೊಬ್ಬ ವ್ಯಕ್ತಿಯ ಕರ್ತವ್ಯ ಜೊತೆಗೆ ವೈಜ್ಞಾನಿಕ ಮನೋಭಾವವನ್ನ ಬೆಳೆಸುವುದು ಸಾರ್ವಜನಿಕ ಸ್ವತ್ತನ್ನ ರಕ್ಷಿಸುವುದು ರಾಷ್ಟ್ರವನ್ನು ಪ್ರತಿನಿಧಿಸುವುದು ಪೋಷಕರು ಮಕ್ಕಳಿಗೆ ಶಿಕ್ಷಣ ನೀಡುವುದು ಇದನ್ನ ಇದನ್ನ ಏನ್ ಮಾಡ್ತಾರೆ ಅಂತಂದ್ರೆ ಎಂಬತ್ತ ಆರನೇ ತಿದ್ದುಪಡಿ ಪ್ರಕಾರ ಎಂಬತ್ತ ಆರನೇ ತಿದ್ದುಪಡಿ ಪ್ರಕಾರ ಏನ್ ಮಾಡ್ತಾರೆ ಅಂದ್ರೆ ಎರಡ್ ಸಾವಿರದ ಎರಡರೊಳಗಡೆ ಈ ವಿಧಿಯಲ್ಲಿ ಹೇಳ್ತಾರೆ ಅಂದ್ರೆ ಐವತ್ತೊಂದು ಎ ಎನ್ಕ್ಲೋಸಸ್ ಕೆ ಐವತ್ತೊಂದು ಎ ಎನ್ಕ್ಲೋಸಸ್ ಕೆ ಅಂತಕ್ಕಂಥ ವಿಧಿ ಏನ್ ಹೇಳುತ್ತೆ ಅಂತ ಶಿಕ್ಷಣವನ್ನು ಕೊಡ್ತಕ್ಕಂಥದ್ದು ಪ್ರತಿಯೊಬ್ಬ ಪೋಷಕರ ಕರ್ತವ್ಯ ಅಂತ ಹೇಳ್ಬಿಟ್ಟು ಹೇಳುತ್ತೆ ಯಾವುದು ಅಂತಂದ್ರೆ ಹನ್ನೊಂದನೇ ಆ ಈ ಒಂದು ಸಾರಿ ಸೊ ಐವತ್ತೊಂದು ಎ ಮತ್ತು ಕೆ ವಿಧಿಗಳು ಏನ್ ಹೇಳ್ತವು ಅಂತಂದ್ರ ಪೋಷಕರ ಆದ್ಯ ಕರ್ತವ್ಯ ಅಂತ ಹೇಳ್ತಾರೆ ಪ್ರತಿಯೊಬ್ಬ ಮಕ್ಕಳಿಗೆ ಕೊಡ್ತಕ್ಕಂಥದ್ದು ಪ್ರತಿಯೊಬ್ಬ ಮಕ್ಕಳಿಗೆ ಶಿಕ್ಷಣವನ್ನು ಕೊಡ್ಲೇಬೇಕು ಇದು ಪೋಷಕರ ಆದ್ಯ ಕರ್ತವ್ಯ ಅಂತ ಹೇಳುತ್ತೆ ಆದ್ರೆ ಮಕ್ಕಳ ಹಕ್ಕು ಅಂತ ಹೇಳ್ತಕ್ಕಂಥದ್ದು ಎಷ್ಟನೇ ವಿಧಿ ಅಂತಂದ್ರೆ ಇಪ್ಪತ್ತೊಂದು ಎ ವಿಧಿ ಅಂದ್ರೆ ಆ ಶಿಕ್ಷ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಅಂತ ಹೇಳ್ತೀವಿ ಎಷ್ಟನೇ ವಿಧಿ ಹೇಳುತ್ತೆ ಅಂದ್ರೆ ಇಪ್ಪತ್ತೊಂದು ಎ ವಿಧಿ ಹೇಳುತ್ತೆ ಅದೇ ಪೋಷಕರ ಕರ್ತವ್ಯ ಅಂತ ಹೇಳ್ತಕ್ಕಂಥ ವಿಧಿ ಯಾವುದು ಅಂದ್ರ ಐವತ್ತೊಂದು ಎ ಸಬ್ ಆರ್ಟಿಕಲ್ ಕೆ ಈ ವಿಧಿ ಏನ್ ಹೇಳುತ್ತೆ ಅಂತಂದ್ರ ಪೋಷಕರು ಮಕ್ಕಳಿಗೆ ಶಿಕ್ಷಣ ನೀಡ್ತಕ್ಕಂಥದ್ದು ಕಡ್ಡಾಯವಾಗಿರ್ಬೇಕು ಅಂತ ಹೇಳುತ್ತೆ ಸೊ ಈ ಹನ್ನೊಂದು ಏನಾಗಿದಾವು ಅಂದ್ರೆ ಮೂಲಭೂತ ಕರ್ತವ್ಯಗಳು ಅಂತ ನೋಡ್ತೀವಿ ಭಾಷೆಯ ಆಧಾರದ ಮೇಲೆ ರೂಪಿತವಾಗಿರ್ತಕ್ಕಂಥ ಮೊಟ್ಟ ಮೊದಲ ರಾಜ್ಯ ಯಾವುದು ಅಂತ ಇದೆ ಆಪ್ಷನ್ ಎ ಕರ್ನಾಟಕ ಆಪ್ಷನ್ ಬಿ ದೆಹಲಿ ಆಪ್ಷನ್ ಸಿ ಮಹಾರಾಷ್ಟ್ರ ಆಪ್ಷನ್ ಡಿ ಯಾವುದು ಅಂದ್ರೆ ಆಂಧ್ರ ಪ್ರದೇಶ್ ಸೊ ಹಾಗಾದ್ರೆ ಸರಿಯಾಗಿರ್ತಕ್ಕಂಥ ಆಯ್ಕೆ ಯಾವುದು ಅಂತ ಭಾಷೆಯ ಆಧಾರದ ಮೇಲೆ ರಚನೆ ಆಗಿರತಕ್ಕಂಥ ಮೊಟ್ಟ ಮೊದಲ ರಾಜ್ಯ ಯಾವುದು ಅಂದ್ರ ಈ ಒಂದು ಆಂಧ್ರ ಪ್ರದೇಶ್ ಅಂತ ಹೇಳ್ತೀವಿ ಸೊ ಆಂಧ್ರ ಪ್ರದೇಶ್ ಭಾಷೆಗಳ ಮೇಲೆ ಈ ಒಂದು ರಾಜ್ಯಗಳ ರಚನೆ ಕಾರಣವಾಗಿರ್ತಕ್ಕಂತಹ ಆಯೋಗ ಯಾವುದು ಫಜಲ್ ಅಲ್ಲಿ ಅನ್ನೋದಕ್ಕಿಂತ ಎಲ್ಲಾ ರಾಜ್ಯಗಳಿಗೆ ಸಂಬಂಧಪಟ್ಟಂಗೆ ಏನಾಗುತ್ತೆ ಅಂದ್ರ ಫಜಲ್ ಅಲ್ಲಿ ಬಟ್ ಆಂಧ್ರ ಪ್ರದೇಶಿಗೆ ಸಂಬಂಧಪಟ್ಟಂಗೆ ಇರತಕ್ಕಂಥ ಸಮಿತಿ ಯಾವುದು ಅಂತಾರ ವಾಂಚು ಸಮಿತಿ ಅಂತ ಹೇಳ್ತೀವಿ ಅದ ಸೊ ವಾಂಚು ಸಮಿತಿ ಸಂಬಂಧ ಇರೋದು ಯಾವುದಕ್ಕೆ ಅಂದ್ರ ಆಂಧ್ರ ಪ್ರದೇಶಕ್ಕೆ ಬಟ್ ಉಳಿದೆ ಎಲ್ಲಾ ರಾಜ್ಯಗಳು ಭಾಷಾ ವರೂ ಪ್ರಯತ್ನ ಡಿವೈಡ್ ಆಗಿ ಕಾರಣವಾಗಿರ್ತಕ್ಕಂಥ ಸಮಿತಿ ಯಾವುದು ಅಂದ್ರ ಫಜಲ್ ಅಲ್ಲಿ ಸೊ ಈ ಫಜಲ್ ಅಲ್ಲಿ ಆಯೋಗ ಹತ್ತೊಂಬತ್ತರ ಐವತ್ ಮೂರಲ್ಲಿ ನೇಮಕ ಆಗುತ್ತೆ ಸೊ ಅಧ್ಯಕ್ಷ ಯಾರಾಗಿರ್ತಾರೆ ಅಂತಾರ ಫಜಲ್ ಅಲ್ಲಿ ಆಗಿರ್ತಾರೆ ಸದಸ್ಯರು ಯಾರು ಅಂತಾರ ಕೆ ಎಂ ಪಣಿಕರ್ ಮತ್ತು ಹೆಚ್ ಎನ್ ಕುಂಜೋರ್ ಏನಾಗಿರ್ತಾರೆ ಅಂತಂದ್ರ ಇಲ್ಲಿ ಸದಸ್ಯರಾಗಿರ್ತಾರೆ ನೆಕ್ಸ್ಟ್ ಕ್ವಶನ್ ವಿಧಾನಸಭೆ ಹೊಂದಿದ ಕೇಂದ್ರ ಹೊಂದಿದ ಕೇಂದ್ರಾಡಳಿತ ಪ್ರದೇಶ ಯಾವುದು ಅಂತ ಇದೆ ಸೊ ಕೇಂದ್ರಾಡಳಿತ ಪ್ರದೇಶ ಯಾವುದು ಅಂತಂದ್ರೆ ಇಲ್ಲಿ ಆಪ್ಷನ್ ಎ ದೆಹಲಿ ಆಪ್ಷನ್ ಬಿ ಪಾಂಡಿಚೇರಿ ಆಪ್ಷನ್ ಸಿ ಜಮ್ಮು ಮತ್ತು ಕಾಶ್ಮೀರ ಆಪ್ಷನ್ ಡಿ ಎಲ್ಲವೂ ಸೊ ಹಾಗಾದ್ರೆ ವಿಧಾನಸಭೆ ಹೊಂದಿದ ಕೇಂದ್ರಾಡಳಿತ ಪ್ರದೇಶ ಯಾವುದು ಅಂತ ಮೇಲ್ಗಡೆ ಎಲ್ಲದಕ್ಕೂ ಏನಾಗಿದಾವೆ ಅಂತ ವಿಧಾನಸಭೆಯನ್ನು ಹೊಂದಿದಾವೆ ಸೊ ಹೈಕೋರ್ಟ್ ಹೊಂದಿರುವ ಕೇಂದ್ರಾಡಳಿತ ಪ್ರದೇಶಗಳು ದೆಹಲಿ ಮತ್ತು ಜಮ್ಮು ಕಾಶ್ಮೀರ ಕೇಂದ್ರಾಡಳಿತ ಪ್ರದೇಶಗಳು ದೆಹಲಿ ಅಂಡಮಾನ್ ಮತ್ತು ನಿಕೋಬಾರ್ಗಳು ಅಂದ್ಮೇಲ್ ಪಾಂಡಿಚೇರಿ ಜಮ್ಮು ಕಾಶ್ಮೀರ ಲಡಾಖ್ ದಿಯುದಮ್ಮನ್ ದಾದ್ರಾ ಮತ್ತು ನಗರ್ ಹವೇಲಿ ಮತ್ತು ಲಕ್ಷದ್ವೀಪ್ ಸೊ ಇಷ್ಟು ಏನಾಗಿದಾವು ಅಂತಂದ್ರೆ ಕೇಂದ್ರಾಡಳಿತ ಪ್ರದೇಶಗಳು ಈ ಅಂದ್ರೆ ಕೇಂದ್ರಾಡಳಿತ ಪ್ರದೇಶಗಳು ಅಂದ್ರೆ ಈ ಒಂದು ಹೈಕೋರ್ಟ್ ಅನ್ನ ಹೊಂದಿರತಕ್ಕಂಥ ಕೇಂದ್ರಾಡಳಿತ ಪ್ರದೇಶಗಳು ಅಂತ ಹೇಳ್ತೀವಿ ಯಾವುದು ಅಂತಂದ್ರೆ ಈ ಒಂದು ದೆಹಲಿ ಮತ್ತು ಜಮ್ಮು ಕಾಶ್ಮೀರ ದೆಹಲಿ ಮತ್ತು ಜಮ್ಮು ಕಾಶ್ಮೀರ ಸೊ ಹಾಗಾದ್ರೆ ಇಲ್ಲಿ ವಿಧಾನಸಭೆನ ಹೊಂದಿರತಕ್ಕಂತ ಕೇಂದ್ರಾಡಳಿತ ಪ್ರದೇಶಗಳಂತಂದ್ರೆ ಯಾವ್ದಾಗತ್ತೆ ಅಂತಂದ್ರೆ ಎಲ್ಲವು ಪೌರತ್ವ ಕಾಯ್ದೆ ಜಾರಿಗೆ ಬಂದ ವರ್ಷ ನಾನು ಆಗ್ಲೇ ಪಾಯಿಂಟ್ ಫಸ್ಟ್ನೇ ಕ್ವಶನ್ ಅದೇ ಆಗಿತ್ತು ಅದರಿಂದ ನಾನು ಸ್ಟಾರ್ಟ್ ಮಾಡಿದೆ ಅವಾಗ್ನ ಮೆನ್ಷನ್ ಮಾಡಿದೆ ಪೌರತ್ವನ ಜಾರಿಗೆ ತಂದಿರ್ತಕ್ಕ ಅಂದ್ರೆ ಜಾರಿಗೆ ಬಂದಿರತಕ್ಕಂಥ ಪೌರತ್ವ ಕಾಯ್ದೆ ಜಾರಿಗೆ ಬಂದಿರತಕ್ಕಂಥ ವರ್ಷ ಯಾವುದು ಅಂದ್ರೆ ಆಪ್ಷನ್ ಎ ಹತ್ತೊಂಬತ್ತರ ಐವತ್ತೈದು ಆಪ್ಷನ್ ಬಿ ಹತ್ತೊಂಬತ್ತರ ಆಪ್ಷನ್ ಸಿ ಹತ್ತೊಂಬತ್ತರ ಐವತ್ತಾರು ಆಪ್ಷನ್ ಡಿ ಹತ್ತೊಂಬತ್ತರ ಐವತ್ ಒಂದು ಸೊ ಪೌರತ್ವ ಕಾಯ್ದೆ ಜಾರಿಗೆ ಬಂದ ವರ್ಷ ಯಾವುದು ಅಂತಂದ್ರೆ ಹತ್ತೊಂಬತ್ತೂರ ಐವತ್ತೈದು ಆಪ್ಷನ್ ಎಸ್ ದಿ ಕರೆಕ್ಟ್ ಆನ್ಸರ್ ಹತ್ತೊಂಬತ್ ನೂರ ಐವತ್ತೈದು ಸೊ ಹತ್ತೊಂಬತ್ತರ ಐವತ್ತೈದರ ಪೌರತ್ವ ಕಾಯ್ದೆಗೆ ಇಲ್ಲಿಯವರೆಗೂ ಏನ್ ಮಾಡಿದ್ದಾರೆ ಅಂದ್ರೆ ಆರು ಬಾರಿ ತಿದ್ದುಪಡಿಯನ್ನ ಮಾಡಲಾಗಿದೆ ಸೊ ಪೌರತ್ವ ನಾನ್ ಅವಾಗ್ಲೇ ಮೆನ್ಶನ್ ಮಾಡಿದ್ರೆ ಪೌರತ್ವ ಯಾವ ರೀತಿ ಪಡ್ಕೊಳ್ತೀವಿ ಅಂಡ್ ಯಾವ ರೀತಿ ಬ್ರ್ಯಾಂಡ್ ಅಂತಕ್ಕಂಥದ್ದು ಆರ್ಡಿಟಿ ಅಂತಕ್ಕಂಥ ಕೋಡ್ ವರ್ಡ್ ಕೂಡ ಕೊಟ್ಟಿದೆ ಸೊ ರಿಟ್ಗಳನ್ನ ಹೊಡೆಸ್ತಕ್ಕಂತಹ ಹೈಕೋರ್ಟ್ ಗೆ ಅವಕಾಶ ಕಲ್ಪಿಸಿಕೊಟ್ಟಿರ್ತಕ್ಕಂಥ ವಿಧಿ ಯಾವುದು ಅಂತಂದ್ರೆ ಆಪ್ಷನ್ ಎರಡುನೂರ ನಲ್ವತ್ತಾರು ಅಂತ ಇದೆ ಆಪ್ಷನ್ ಬಿ ಎರಡ್ನೂರ ಇಪ್ಪತ್ತಾರು ಅಂತ ಇದೆ ಆಪ್ಷನ್ ಸಿ ಮೂವತ್ತೆರಡು ಅಂತ ಇದೆ ಆಪ್ಷನ್ ಡಿ ಯಾವುದು ಅಂದ್ರೆ ನೂರ ಮೂವತ್ತೊಂಬತ್ತು ಅಂತ ಇದೆ ಸೊ ಆದ್ರೆ ಸರಿಯಾಗಿರ್ತಕ್ಕಂಥ ಯಾವ್ದು ಅಂತ ಎರಡ್ನೂರ ಇಪ್ಪತ್ತಾರನೇ ವಿಧಿ ಸೊ ಹಾಗಾದ್ರೆ ಎರಡ್ ಇಪ್ಪತ್ತಾರನೇ ವಿಧಿ ಹೈಕೋರ್ಟ್ ಗೆ ಏನಾಗುತ್ತೆ ಅಂದ್ರೆ ರಿಟ್ಗಳನ್ನ ಹೊಡಿಸೋಕೆ ಅವಕಾಶ ಅಂದ್ರೆ ಸುಪ್ರೀಂ ಕೋರ್ಟ್ ಮತ್ತು ಗೆ ಮಾತ್ರ ರಿಟ್ ರಿಟ್ಗಳನ್ನ ಹೊಡಿಸಕ್ಕಂತ ಅವಕಾಶ ಇದೆ ಸೊ ಕೇಂದ್ರದಲ್ಲಿ ಈ ಒಂದು ಸುಪ್ರೀಂ ಕೋರ್ಟ್ ಏನಾಗುತ್ತೆ ಅಂದ್ರೆ ಮೂವತ್ತೆರಡನೇ ವಿಧಿ ಪ್ರಕಾರ ಹೊಡಿಸಿದ್ರೆ ರಾಜ್ಯದಲ್ಲಿ ಹೈಕೋರ್ಟ್ ಏನ್ ಮಾಡುತ್ತೆ ಅಂತಂದ್ರೆ ಈ ಒಂದು ಎರಡ್ನೂರ ಇಪ್ಪತ್ತಾರನೇ ವಿಧಿ ಪ್ರಕಾರ ರಿಟ್ ಗಳನ್ನ ಹೊಡಿಸುತ್ತೆ ಸೊ ಒಟ್ಟು ಎಷ್ಟು ರಿಟ್ ಗಳ ನೋಡ್ತೀವಿ ಅಂದ್ರೆ ಐದು ರಿಟ್ ಗಳ್ ನೋಡ್ತೀವಿ ಒಂದು ಹೆವಿಯಸ್ ಕಾರ್ಪಸ್ ಆಗಿರ್ಬೋದು ಮ್ಯಾಂಡಮಸ್ ಆಗಿರ್ಬೋದು ಕೋ ವಾರಂಟ್ ಆಗಿರ್ಬೋದು ಸರ್ಶಿಯೋರಿ ಆಗಿರ್ಬೋದು ಅಂಡ್ ಪ್ರೊಹಿಬಿಷನ್ ಆಗಿರ್ಬೋದು ಸೊ ಟೋಟಲ್ ಎಷ್ಟು ಅಂತ ಐದು ರಿಟ್ಗಳನ್ನ ನಾವು ನೋಡ್ತೀವಿ ಸೊ ಹಾಗಾದ್ರೆ ಆ ರಾಜ್ಯ ಈ ಒಂದು ರಾಜ್ಯದಲ್ಲಿ ಹೈಕೋರ್ಟ್ ಹೊಡಿಸೋದು ಯಾವ ಒಂದು ವಿಧಿ ಪ್ರಕಾರ ಅಂತಂದ್ರೆ ಎರಡ್ ಇಪ್ಪತ್ತಾರು ಹಾಗಾದ್ರೆ ನೆಕ್ಸ್ಟ್ ಈ ಒಂದು ಎರಡ್ನೂರ ಇಪ್ಪತ್ತಾರು ರಾಜ್ಯದಲ್ಲಿ ಹೈಕೋರ್ಟ್ ಹೊರಡಿಸುತ್ತೆ ಅದೇ ರೀತಿ ಮೂವತ್ತೆರಡನೇ ವಿಧಿ ಏನ್ ಹೇಳುತ್ತೆ ಅಂತ ಕೇಂದ್ರದಲ್ಲಿ ಸುಪ್ರೀಂ ಕೋರ್ಟ್ ಏನ್ ಮಾಡತ್ತೆ ಅಂದ್ರೆ ರೀಟಿಗಳನ್ನ ಹೊಡಸ್ತಕ್ಕಂತ ಅಧಿಕಾರ ಇದೆ ಓಕೆ ಸೊ ಇವಿಷ್ಟು ಏನು ಅಂತಂದ್ರೆ ಇವತ್ ನಾವು ಡಿಸ್ಕಶನ್ ಮಾಡಿರ್ತಕ್ಕಂತಹ ಈ ಪಾರ್ಟ್ ಒಳಗಡೆ ಈ ಒಂದು ಸಂವಿಧಾನದ ಸ್ಥೂಲ ನೋಟ್ ಅಂದ್ರೆ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಏನಿದವು ಸುಮಾರು ಒಂದು ಐವತ್ತ ಕ್ವಶನ್ಸ್ ಗಳು ನಾವು ಡಿಸ್ಕಶನ್ ಮಾಡಿದೀವಿ ಸೊ ಈ ಕ್ಲಾಸ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು